ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರತ್ವಾ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸನರಾಗಿರುವ ಆದರಣೀಯ ಹಿರಿಯರಿಗೆ ನಮಸ್ಕಾರ, ಹಾಗೂ ನನ್ನೆಲ್ಲ ನೆಚ್ಚಿನ ತರುಣ ಮಿತ್ರರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಆ್ಯಸ್ ಯೂಶುವಲ್ ನಾನು ಪ್ರತಿ ಬಾರಿ ಹೇಳ್ಕೊಳ್ತೀನಿ, ನನಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಬರಬೇಕಾದಾಗ ಸ್ವಲ್ಪ ಉತ್ಸಾಹ ಜಾಸ್ತಿ ಇರುತ್ತೆ. ನಾನು ತುಂಬ ಬಾರಿ ಹೇಳ್ತೀನಿ, ಯಾಕೆ ಅಂತಂದರೆ ನಾನು ಇಲ್ಲಿಗೆ ಬಂದಾಗ ಯಾರೋ ಒಂದು ಏಲಿಯನ್ ಬಂದಂತೆ ನನಗೂ ಅನಿಸಲ್ಲ. ನಿಮ್ಮ ಸೀನಿಯರ್ ಯಾರೋ ಬಂದು ಮಾತಾಡ್ತಿದ್ದೀವಿ, ನನ್ನ ಜೂನಿಯರ್ ಹುಡುಗರಿಗೆ ನಾನು ಮಾತಾಡ್ತಿದ್ದೀನಿ ಅಂತ ನನಗೊಂದು ಫೀಲ್ ಇರುತ್ತಲ್ಲ, ಅದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾತ್ರ ಇರೋದು. ಇದು ಪಾಯಿಂಟ್ ಒನ್. ಎರಡನೇದು ಹೌಸ್ ದ ಜೋಶ್ ಅಂತ ನೀವು ಕೇಳಿದ್ರಲ್ಲ, ಅದು ಕೇಳಬಹುದಾಗಿರೋ ಇಂಜಿನಿಯರ್ಸ್ ಮಾತ್ರ. ಮತ್ತು ಜೋಶ್ ಇಲ್ಲದೆ ಇರೋರನ್ನ ಇಂಜಿನಿಯರ್ ಅಂತ ನಾನು ಕರೆಯೋದೇ ಇಲ್ಲ. ಯಾರಾದರೂ ಹೌಸ್ ದ ಜೋಶ್ ಅಂತ ಕೇಳಿದಾಗ ನಿದ್ದೆ ಹೊಡ್ಕೊಂಡು ಕೂತಿದ್ರೆ ಇಂಜಿನಿಯರ್ ಅಲ್ಲ ಅವನು. ಅವನು ಅರ್ಧರಾತ್ರಿಯಲ್ಲಿ ಎಬ್ಬಿಸಿದ್ರು ಏನಾದರೂ ಹೊಸದನ್ನು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆದರೆ ಮಾತ್ರ ಇಂಜಿನಿಯರ್ ಅಂತ ನಾನು ಯಾವತ್ತೂ ಆಲೋಚನೆ ಮಾಡೋದು. ಹೊಸ ಥಾಟ್ಸ್ ಪ್ರವೋಕ್ ಆಗಲಿಲ್ಲ ಅಂತಂದರೆ ಅವನೊಬ್ಬ ಇಂಜಿನಿಯರ್ ಆಗಿರಲಿಕ್ಕಿಲ್ಲ. ಅವನು ಅವನು ಸುಮ್ಮನೆ ಬರ್ತಾನೆ, ಒಂದು 5 ವರ್ಷನೋ 4 ವರ್ಷನೋ ಕಲಿತಾನೆ, 8 ವರ್ಷನೋ ಕರೀತಾರೆ ಕೆಲವರು. ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದಿ ಟೈಮ್ ಜಾಸ್ತಿ ವರ್ಷ ಕಲಿತವರು ಜಾಸ್ತಿ ಇನ್ನೋವೇಟಿವ್ ಐಡಿಯಾಸ್ ಇರುತ್ತೆ ಅವರಿಗೆ. ಅದೊಂಥರ ವಿಚಿತ್ರವಾದ ಸಂಗತಿ. ಓಹ್, ಹಾಲಲ್ಲಿ ಭಾಳ ಜನ ಇದ್ದೀರಿ, ಸೊ ಭಾಳ ಸಂತೋಷ. ಇದು ಇಂಜಿನಿಯರಿಂಗ್ ಕಾಲೇಜಿನ ಅನೇಕ ವೈಶಿಷ್ಟ್ಯಗಳಲ್ಲಿ ಒಂದು. ಆ ವೈಶಿಷ್ಟ್ಯಗಳು ಹೇಗಿರ್ತವೆ ಅಂತಂದರೆ, ಮಾಡಿದ್ದನ್ನೇ ಮಾಡೋದು ಇಂಜಿನಿಯರಿಗೆ ಯಾವಾಗಲೂ ಇಷ್ಟ ಆಗಲ್ಲ ಅಂತ. ಅವನಿಗೇನಾದರೂ ಇಷ್ಟ ಆದರೆ ಅವನು ಇಂಜಿನಿಯರ್ ಅಲ್ಲ. ನನ್ನೊಂದಷ್ಟು ಫಾರ್ಮುಲಾಸ್ ಇದೆ, ನಾನು ಹೇಳ್ತೀನಿ. ಯಾರಾದರೂ ಮಾಡಿದ್ದನ್ನು ಅವನು ಮತ್ತೆ ಅದನ್ನೇ ಮಾಡಿದರೆ ಅವನು ಇಂಜಿನಿಯರ್ ಅಂತ ಕರಿಬೇಕಿಲ್ಲ, ಅದನ್ನು ಯಾರು ಬೇಕಿದ್ರು ಮಾಡ್ಬೋದು ಅಂತ. ಇತ್ತೀಚೆಗೆ ಸಾಫ್ಟ್ವೇರ್ ಕಂಪನಿಗಳಿಗೆ ಇಂಜಿನಿಯರ್ಸ್ ಬೇಡ, ನಮಗೆ BSc ಓದ್ದವರು ಪರವಾಗಿಲ್ಲ, BA ಓದ್ದವರು ಪರವಾಗಿಲ್ಲ ಅಂತ ಯಾಕೆ ಕರೀತಾರೆ ಅಂತಂದರೆ, ಒಂದು ಮಾಡಿದ್ದನ್ನು ಇವರು ವಾಪಸ್ ಮಾಡಿಕೊಟ್ರೆ ಸಾಕು ಅಂತ. ಇಂಜಿನಿಯರ್ಸ್ ಎಲ್ಲಿ ಉಪಯೋಗಕ್ಕೆ ಬರ್ತಾರೆ ಗೊತ್ತಾ? ಈ ಮಾಡಿದ್ದನ್ನು ಇಂಪ್ರೂವ್ ಮಾಡಬೇಕು ಅಥವಾ ಇದಕ್ಕಿಂತಲೂ ಭಿನ್ನವಾಗಿರುವಂಥ ಕೆಲಸ ಏನಾದರೂ ಮಾಡಬೇಕು ಅಂತಿದ್ದರೆ ಮಾತ್ರ ಇಂಜಿನಿಯರ್ಸಲ್ಲಿ ಕೆಲಸಕ್ಕೆ ಬರ್ತಾರೆ ಅಂತ. ಹೀಗಾಗಿ ಇಂಜಿನಿಯರ್ಸ್ಗಳ ಮೇಲೆ ಸಮಾಜಕ್ಕಿರೋ ವಿಶ್ವಾಸ ಜಾಸ್ತಿ, ಅದರಲ್ಲೂ ಲೇಜಿ ಇಂಜಿನಿಯರ್ಸ್ ಮೇಲೆ ಸ್ವಲ್ಪ ಜಾಸ್ತಿ. ನನಗೊಂದ್ಸಲ ಯಾರೋ ಕೇಳಿದರು, ನಿಂಗೆ ತುಂಬ ಹೊಸತೇನಾದರೂ ಮಾಡಬೇಕು ಅಂತಿದ್ದರೆ ಕ್ಲಾಸ್ನಲ್ಲಿ ಮುಂದಿನ ಬೆಂಚಲ್ಲಿ ಕೂತಿರೋ ಇಂಜಿನಿಯರ್ಸ್ ಅಲ್ಲಿ ಕೊಳ್ಬೇಡ, ಕೊನೆಯ ಸಾಲಲ್ಲಿ ಕೂತಿರ್ತಾರಲ್ಲ ಆ ಇಂಜಿನಿಯರ್ಸ್ ಕೇಳ್ಕೊಡ. ನಾನು ಕೇಳಿದೆ ಯಾಕೆ ಹಾಗೆ, ಏನು ವಿಷಯ ಅದು ಅಂತ ಕೇಳಿದಾಗ ಅವರಂದರು, ಅವ್ರು ಎಷ್ಟು ಲೇಜಿ ಆಗಿರ್ತಾರೆ ಅಂತಂದರೆ, ನೀನು ಕೊಟ್ಟಿರೋ ಕೆಲಸವನ್ನು ರೆಗ್ಯುಲರ್ ಮೆಥಡಲ್ಲಿ ಅಲ್ಲದೆ ಅದಕ್ಕಿಂತಲೂ ಸುಲಭವಾದ ಈಸಿ ಮೆಥಡಲ್ಲಿ ಬೇಗ ಮುಗಿಸಿ ವಾಪಸ್ ಲೇಜಿ ಆಗೋ ಪ್ಲ್ಯಾನ್ ಮಾಡ್ತಿರ್ತಾರಂತೆ. ಸೊ ಯು ವಿಲ್ ಫೈಂಡ್ ಮೋರ್ ನ್ಯೂ ವೇಸ್ ಅಂತ. ಸೊ ಈ ನ್ಯೂ ವೇಸ್ ಹುಡುಕೋದಿದೆಯಲ್ಲ, ಅದು ಇಂಜಿನಿಯರ್ಸ್ ವಿಶೇಷವಾದ ಸಾಮರ್ಥ್ಯ ಅಂತ. ಮಿತ್ರ, ನಾನು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಥವಾ ಕಂಪ್ಯೂಟರ್ ಸೈನ್ಸ್ ಅಧ್ಯಯನ ಮಾಡಿದ ವ್ಯಕ್ತಿಯಾಗಿ ಇವತ್ತು ನಿಮ್ಮೆದುರಿಗೆ ಬಂದು ನಿಂತ್ಕೊಳ್ಳುವಾಗ ಭಾಳ ಹೆಮ್ಮೆ ಅನಿಸುತ್ತೆ. ಆ ಹೆಮ್ಮೆಯೊಂದಿಗೆ ನಾನು ವಿಶ್ವಗುರು ಭಾರತದ ಕುರಿತಂತೆ ನಿಮ್ಮ ಜೊತೆ ಕೆಲವು ಸಂಗತಿಗಳನ್ನು ಹಂಚ್ಕೋಬೇಕು. ಆನಂತರ ಬಹುಶಃ ಇಂಟ್ರಾಕ್ಟಿವ್ ಸೆಷನ್ನಿಗೆ ಹೋಗೋಣ. ನೀವೇನು ಕೇಳ್ತಿರೋ ಉತ್ತರ ಗೊತ್ತಿದ್ರೆ ಹೇಳ್ತೀನಿ, ಇಲ್ಲಾಂದರೆ ಹುಡುಕೋ ಪ್ರಯತ್ನ ಮಾಡ್ತೀನಿ. ನಾನೇನು ಎಲ್ಲ ಗೊತ್ತಿದೆ ಅಂತೇನು ಹೇಳಲ್ಲ. ನೀವು ಕೇಳುವ ಪ್ರಶ್ನೆಗಳು, ಶೂಟ್ ಮಾಡುವ ಪ್ರಶ್ನೆಗಳು ನನಗೆ ಗೊತ್ತಿದ್ರೆ ಉತ್ತರಿಸುವ ಪ್ರಯತ್ನ ಮಾಡ್ತೀನಿ, ಇಲ್ಲಾಂದರೆ ಖಂಡಿತವಾಗಿ ಎಲ್ಲರೂ ಸೇರಿ ಉತ್ತರ ಹುಡುಕೋಣ. ಎಲ್ಲರೂ ಸೇರಿ ಉತ್ತರ ಹುಡುಕುವಾಗಲೇ ಅನೇಕ ಉತ್ತರಗಳು ಜನರೇಟ್ ಕೂಡ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಇದು ಭಾರತದ ವೈಶಿಷ್ಟ್ಯ ಕೂಡ ಹೌದು. ಭಾರತದ ವಿಶೇಷ ಏನು ಅಂತಂದರೆ, ಪ್ರಶ್ನೆಗಳಿಲ್ಲದ ನಾಡು ಭಾರತ ಅಲ್ಲ. ಯಾರಾದರೂ ಒಬ್ಬರು ಏನಾದರೂ ಒಂದು ಸಂಗತಿ ಹೇಳಿದರೆ ಇದು ಭಾರತದ ವಿಶೇಷ ನೆನ್ಪಿಟ್ಕೊಳ್ಳಿ. ಇಲ್ಲಿ ಅನೇಕರು ತಮ್ಮಂಥವು ಭಾರತೀಯರು ಅಂತ ಹೇಳ್ಕೊಳ್ಳಿಕ್ಕೆ ಭಾಳ ಹೆಮ್ಮೆ ಪಡ್ತಿರಲ್ಲ, ಹಿಂಗೆ ಹೆಮ್ಮೆ ಪಡುವಾಗ ನಿಮ್ಗೆ ಯಾಕೆ ಹೆಮ್ಮೆ ಆಗುತ್ತೆ ಅಂತ ಕೇಳಿದರೆ ತಕ್ಷಣ ತಿನ್ಕಾಡ್ತೀವಿ, ಯಾಕೆಂದು ಗೊತ್ತಿಲ್ಲ ಸರ್, ಭಾಳ ಹೆಮ್ಮೆ ಅಂತೂ ಆಗುತ್ತೆ ಅಂತ. ನಮ್ಮ ರಕ್ತದೊಳಗೆ ಭಾರತದ ಕುರಿತಂಥ ಹೆಮ್ಮೆ ಇದೆ. ಯಾವನಾದರೂ ಅಯೋಗ್ಯ ಕನಯ್ಯ ಅವನು ನಿಂತ್ಕೊಂಡು ಭಾರತ್ ತೇರೆ ತುಕಡೆ ಹೊಂಗೆ ಅಂದಾಗ ನಮ್ಮ ರಸ್ತೆಯಲ್ಲಿ ಎದುರುಗಡೆ ಸಿಗಲಿ ಬಾರಸಾಕ್ಬಿಡ್ಬೇಕು ಅವನಿಗೆ ಅನ್ಸುತ್ತೆ. ಅನಿಸುತ್ತೋ ಇಲ್ವಾ? ಯಾಕೆ ಅನಿಸುತ್ತೆ ಅಂದರೆ ನಮ್ಮೊಳಗೆ ಒಂದು ದೇಶಭಕ್ತಿಯ ರಕ್ತದ ಪ್ರವಾಹ ಹರಿತಾ ಇದೆಯಲ್ಲ, ಅದು ಹಂಗಿರೋದು ಅನ್ನೋ ಕಾರಣಕ್ಕೋಸ್ಕರ. ಆದರೆ ಯಾಕೆ ಹೀಗೆ ಅನ್ನೋದು ಗೊತ್ತಿಲ್ಲ. ನಾನು ಆರಂಭದಲ್ಲೇ ಹೇಳಿದೆ, ಭಾರತದ ಒಂದು ವೈಶಿಷ್ಟ್ಯ ಅಂತಂದರೆ ಪ್ರಶ್ನೆಗಳಿಲ್ಲದೆ ಭಾರತ ಇಲ್ಲ ಅಂತ. ನಾನು ಯಾವಾಗಲೂ ಯೋಚನೆ ಮಾಡ್ತಾ ಅಂದ್ಕೊಳ್ತಿರ್ತೀನಿ, ಜಗತ್ತಿನಲ್ಲಿ ಅನೇಕ ಮತಪಂಥಗಳಿವೆಯಲ್ಲ, ಈ ಮತಪಂಥಗಳ ವಿಶೇಷ ಮತ್ತು ಭಾರತದ ಭಿನ್ನವಾಗಿರುವಂಥ ವೈಶಿಷ್ಟ್ಯ ಏನು ಅಂತಂದರೆ, ಎಲ್ಲ ಮತಪಂಥಗಳು ನಮ್ಮಲ್ಲಿ ಇವನು ಹಿಂಗೆ ಹೇಳಿದ್ದಾನೆ ಅದಕ್ಕೆ ನೀವು ಬಾಯಿ ಮುಚ್ಕೊಂಡು ಒಪ್ಕೋಬೇಕು, ಪ್ರಶ್ನೆ ಕೇಳಬಾರ್ದು ಅಂತ. ಒಬ್ರು ಹೇಳಿದ್ದಾರೆ, ಅವನನ್ನು ನಾನು ನಂಬ್ತೀನಿ, ಹೀಗಾಗಿ ಬಾಯಿ ಮುಚ್ಕೊಂಡು ಒಪ್ತೀನಿ, ಮುಗೀತು ಅಂತ, ಫಿನಿಶ್ಡ್, ಚಾಪ್ಟರ್ ಕ್ಲೋಸ್ಡ್. ಈ ಪುಸ್ತಕದಲ್ಲಿ ಈಗ ಹೇಳಿದೆ, ಹೀಗಾಗಿ ನಾನು ಒಪ್ಕೊಳ್ತೀನಿ, ಚಾಪ್ಟರ್ ಕ್ಲೋಸ್ಡ್. ಆದರೆ ಭಾರತ ಏನು ಹೇಳುತ್ತೆ ಗೊತ್ತಾ? ನೀನು ಹೇಳಿದ್ದು ಸತ್ಯ ಅಂತ ನನಗೆ ಅನುಭವಕ್ಕೆ ಬಂದರೆ ಮಾತ್ರ ನಿನ್ನನ್ನು ಒಪ್ಕೋತೀನಿ, ಇಲ್ಲಾಂದರೆ ಇಲ್ಲ ಅಂತ.
ಬಹಳ ಚೆನ್ನಾಗಿದೆ ಇದು. ಹೇಗಿದೆ ಅಂತಂದ್ರೆ, ಈ ದೇಶದಲ್ಲಿ ಒಬ್ಬ ಋಷಿಗಳು ಹೇಳಿದರು, ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳಬಹುದು, ಭಗವಂತ ಹಿಂಗಿರ್ತಾನೆ ಅಂತಂದಾಗ ನೀನು ಹೇಳಿದೆ ನಾನು ನಂಬೇಕಾ? ನನಗೆ ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ದಾರಿ ಹೇಳ್ಕೊಡು, ನೀನು ಹೆಂಗೆಂಗೆ ಇದನ್ನು ಸಾಕ್ಷಾತ್ಕಾರ ಮಾಡಿಕೊಂಡೆ ಅಂತ ಹೇಳು, ನೀನು ಹೇಳಿದ ಮಾರ್ಗವನ್ನು ನಿಯತ್ತಾಗಿ ಪಾಲಿಸ್ತೀನಿ, ಇದು ಪಾಲಿಸಿದ ನಂತರ ನನಗೂ ಸಾಕ್ಷಾತ್ಕಾರ ಆದರೆ ನಿನ್ನನ್ನು ನಾನು ಒಪ್ಪಿಕೊಳ್ತೀನಿ, ಇಲ್ಲಾಂದರೆ ಒಪ್ಪಿಕೊಳ್ಳಲ್ಲ ಅಂತ ಹೇಳಿದ ನಾಡು ನಮ್ಮದು. ಹೀಗಾಗಿ ಇಡೀ ಉಪನಿಷತ್ ಸಾಹಿತ್ಯ, ಯಾವ ಸಾಹಿತ್ಯವನ್ನು ಯಾವತ್ತೂ ನಾವು ಓದಲೇ ಇಲ್ವೋ, ನಮ್ಮಲ್ಲಿ ಯಾವತ್ತೂ ಓದಿಸೋ ಪ್ರಯತ್ನವೂ ಮಾಡಲಿಲ್ಲ. ನೀವೇನಾದರೂ ಹೈಸ್ಕೂಲಲ್ಲಿ ಉಪನಿಷತ್ ಸಾಹಿತ್ಯ ಅಂತ ನಿಮ್ಮ ಅಪ್ಪನ ಹತ್ರ ಹೋಗಿ ಹೇಳಿದರೆ 60 ಆದಮೇಲೆ ಓದು, ಮೊದಲು ಮ್ಯಾಥ್ಸ್ ಓದು ಅಂತಾರೆ. ಮ್ಯಾಥ್ಸ್ ಓದೋದೇನಿದೆ? ಮ್ಯಾಥ್ಸ್ ಲೈಫು, ಸೈನ್ಸ್ ಲೈಫ್, ಅದು ಲೈಫ್ನಲ್ಲಿ ಅಳವಡಿಸ್ಕೊಂಡು ಇದ್ದುಬಿಟ್ಟಿದೆ, ನೀವ್ಯಾನು ಪ್ರಯತ್ನ ಪಡದೇ ಇರುತ್ತೆ ಅಂತ. ಇಂಜಿನಿಯರಿಂಗ್ ಕಾಲೇಜಿಗೆ ಬರದೇನು, ಒಬ್ಬ ಮೇಸ್ತ್ರಿ ಒಬ್ಬ ಸಿವಿಲ್ ಇಂಜಿನಿಯರ್ ನಟ್ಟೆ ಚೆನ್ನಾಗಿ ಮನೆ ಕಟ್ಟಬಲ್ಲ. ಇಂಜಿನಿಯರಿಂಗ್ ಕಾಲೇಜ್ ಯಾವತ್ತೂ ಬರಲಿಲ್ಲ. ಒಬ್ಬ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗದೇನು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗದೇನು, ಒಂದು ಹೊರಗಡೆ ಅಂಗಡಿ ಇಟ್ಕೊಂಡಿರುವಂತ ಕಂಪ್ಯೂಟರ್ ಇಂಜಿನಿಯರ್, ನಾವೆಲ್ಲ ಕಂಪ್ಯೂಟರ್ ಇಂಜಿನಿಯರ್ಸ್ ಯಾ, ನಾನು ಯಾಕೆ ಕಾಂಪನ್ಸೇಟ್ ಮಾಡಿದೆ ಅಂದರೆ ಬರೀ ಸಿವಿಲ್ ಇಂಜಿನಿಯರಿಗೆ ಯಾಕೆ ಒಯ್ಯಬೇಕು ಅಂತ. ಈ ಹೊರಗಡೆ ಇರುವಂಥ ಈ ಕಂಪ್ಯೂಟರ್ ಅಂಗಡಿ ಇಟ್ಕೊಂಡು ಕೂತಿರ್ತಾರಲ್ಲ, ಅವ್ರು ಹೆಂಗಿರ್ತಾರೆ ಗೊತ್ತಾ? ನೀವು ಯಾವುದೇ ಪ್ರಾಬ್ಲಮ್ ತೊಗೊಂಡೋಗಿ, ಇಮ್ಮಿಡಿಯೇಟ್ ಕಂಪ್ಯೂಟರ್ ಕ್ಯಾಬಿನ್ ಬಿಚ್ಚಕ್ಕೆ ಗೊತ್ತು ಅವನಿಗೆ, ನಮ್ಮ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಗೆ ಬಿಚ್ಚು ಅಂತ ಹೇಳಿದ್ರೆ ಅದಾಗಲ್ಲ ಸರ್, ಯಾರಿಗಾದ್ರು ಕೊಡು. ನಾನು ಬರೀ ಮೇಷ್ ಹೇಳಿದ 4 ಅಲ್ಗಾರಿದಮ್ ಮಾತ್ರ ಬರೆಯಬಲ್ಲೆ, ಅದರ ಆಚೆಗೆ ಆಲೋಚನೆ ಮಾಡುವ ಸಾಮರ್ಥ್ಯ ಇಲ್ಲ ಅಂತ. ಬಟ್ ಅವನು ಹೊಸ ಚಾಲೆಂಜನ್ನ ಸ್ವೀಕಾರ ಮಾಡ್ತಾನೆ. ಅಂದರೆ ಕಾಲೇಜಿಗೆ ಬರದೇನು ಕೂಡ, ಇದನ್ನು ಕಲಿದೇನು ಕೂಡ, ಇದಕ್ಕಿಂತ ಒಂದು ಹೆಜ್ಜೆ ಕಲಿಬಹುದು ಅಂತಾದರೆ ಈ 4 ವರ್ಷದ್ದೇನು ಆಗಿದ್ರೆ? ಅಂದರೆ ಯಾವುದನ್ನು ನಾವು ಕಲಿತೀವೋ ಅದು ಸಹಜವಾಗಿ ಬದುಕಿನಲ್ಲಿ ಸೇರ್ಕೊಂಡು ಬಿಡುತ್ತೆ. ಆದರೆ ನಮ್ಮ ದುರದೃಷ್ಟಕರ ಸಂಗತಿ, ಬದುಕನ್ನು ಎದುರಿಸೋದೇ ನಮ್ಗೆ ಯಾರೂ ಕಲಿಸ್ಲಿಲ್ಲ. ನಾನು ಇತ್ತೀಚೆಗೆ ನೋಡ್ತಿದ್ದೆ ಒಂದು ವಿಡಿಯೋ ಓಡಾಡ್ತಾ ಇತ್ತು, ನೀವೆಲ್ಲ ನೋಡಿದ್ದಿರ್ಬೋದು, ಭಾಳ ದುಃಖ ಕೊಡುವಂಥ ವಿಡಿಯೋ, ಅಸಹ್ಯ ತರಿಸುವಂಥ ವಿಡಿಯೋ. ವಿಡಿಯೋ ಏನು ಗೊತ್ತಾ, ಯಾವುದೋ ಒಂದು ಹುಡುಗಿ ಕಣ್ಣೀರು ಹಾಕ್ತಾ ಇದ್ದಾಳೆ. ಕಣ್ಣೀರು ಯಾಕೆ ಹಾಕ್ತಾಳೆ ಅಂತಂದರೆ, ನೀವು ಲೈಕ್, ನೀವು ಹಾಕಿದ ಪೋಸ್ಟ್ಗೆಲ್ಲ ನಾನು ಲೈಕ್ ಮಾಡ್ತೀನಿ, ನನ್ನ ಪೋಸ್ಟಿಗೆ ನೀವು ಯಾರೂ ಲೈಕ್ ಮಾಡಲ್ಲ. ಸೆಕೆಂಡ್ ಪಾರ್ಟ್ ಏನು ಗೊತ್ತಾ, ಸೂಸೈಡ್ ಮಾಡಿಕೊಂಡ್ಳು ಆ ಹುಡುಗಿ ಆ ಕಾರಣಕ್ಕೆ. ಆ ವಿಡಿಯೋ ಮಾಡಿಟ್ಟು ಆ ವಿಡಿಯೋದಲ್ಲೇ ಪಿಲ್ಸ್ ತಗೊಳ್ತಾಳೆ, ಲೈವ್ ಮಾಡ್ತಾ ಮಾಡ್ತಾ ಪಿಲ್ಸ್ ತಗೋತಾಳೆ. ನಿಮ್ಗೆ ಯಾರಿಗೂ ನಾನು ಲೈಕ್ ಮಾಡಲ್ವಲ್ಲ, ಕೊನೆ ಪಕ್ಷ ಈ ವಿಡಿಯೋನಾದರೂ ಲೈಕ್ ಮಾಡಿ ಖುಷಿ ಪಡಿ ಅಂತೇಳಿ ಪ್ರಾಣ ಬಿಡ್ತಾಳೆ. ಇಸ್ ದಿಸ್ ದ ಲೈಫ್? ಇದಕ್ಕೋಸ್ಕರ ಬದುಕಿರೋದು ನಾವು ಆಂಧ್ರದ ಹೆಣ್ಮಗಳು. ನನಗೆ ನಮ್ಮ ಹುಡುಗರು ತೋರಿಸುವಾಗ ನನಗೆ ಭಾಳ ಬೇಜಾರಾಗೋಯ್ತು. ಏನಾಗಿದೆ ಈ ಹೆಣ್ಮಕ್ಳಿಗೆ? ಏನು ಒಂದು ಲೈಕ್ ಮಾಡದೆ ಹೋದರೆ, ಒಂದು ನನ್ನ ಮುಖಕ್ಕೆ ಯಾರೋ ಲೈಕ್ ಕೊಡಲಿಲ್ಲ ಅಂತಂದರೆ ಇಸ್ ಅಟ್ ದ ಎಂಡ್ ಆಫ್ ದ ಲೈಫ್? ನನಗೆ ಅನೇಕರು ಕೇಳ್ತಾರೆ, ನಾವು ಈ ಥರದ ಒಂದು ಹೋರಾಟ ಮಾಡ್ತಿದ್ದೀವಿ ಅಂತಂದಾಗ 2,000 2,500 ಲೈಕ್ ಬರುತ್ತೆ, ಆದರೆ ನಿಜವಾದ ಕಾರ್ಯಕ್ರಮಕ್ಕೆ ಬರೋದು 25 ಜನ ಇರಲ್ಲ. ಅಂದರೆ ಲೈಕ್ ಕೊಟ್ಟವರೆಲ್ಲ ಜೊತೆಯಲ್ಲಿರಲ್ಲ. ಲೈಕ್ ಯಾಕೆ ಕೊಡ್ತಾರೆ ಅಂತಂದರೆ, ನಾನು ಹಾಕಿರೋ ಪೋಸ್ಟಿಗೆ ಇವ್ರು ಯಾರಾದರೂ ಲೈಕ್ ಮಾಡಲಿ ಅಂತ ಅಷ್ಟೇ, ಅದು ಬಿಟ್ಟರೆ ಇದಕ್ಕಿಂತ ಆಚರಣೆದೇನಿಲ್ಲ. ಬಟ್ ಅಚ್ಚರಿಯ ಸಂಗತಿ ಏನು ಅಂತಂದರೆ, ಇದು ಹೆಂಗಿದೆ ಲೈಕ್ ಕೊಡೋದು ಅಂದರೆ, ನಾನು ಸತ್ತಾಗ ಅವ್ರ ಮನೆಯವ್ರು ಯಾಕೆ ಬರ್ತಾರೆ ಅಂದರೆ, ಅವ್ರು ಸತ್ತಾಗ ನಮ್ಮವ್ರು ಯಾರಾದರೂ ಬರಲಿ ಅಂತ, ಇಲ್ಲರೆ ಯಾರೂ ಇರಲ್ಲ ಅಂತ. ಇದಕ್ಕಿಂತ ಭಿನ್ನವಲ್ಲ ಲೈಕ್ ಕೊಡೋದು. ಆದರೆ ನಮ್ಮ ದುರದೃಷ್ಟಕರ ಸಂಗತಿ, ಬದುಕಂದ್ರೆ ಹೀಗೆ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಭಾರತ ಬದುಕನ್ನು ಎಷ್ಟು ಚೆನ್ನಾಗಿ ಪ್ರತಿನಿಧಿಸಿದ್ದು ಗೊತ್ತಾ? ಸ್ವಾಮಿ ವಿವೇಕಾನಂದರಿಗೆ ಒಬ್ಬ ರಾಜ ಪ್ರಶ್ನೆ ಕೇಳ್ತಾನೆ, ವಾಟ್ ಈಸ್ ಲೈಫ್? ಲೈಫ್ ಅಂದರೆ ಏನು? ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಭಾಳ ಸುಂದರವಾಗಿರುವಂಥ ಮಾತು, ಎಲ್ಲ ವಿದ್ಯಾರ್ಥಿಗಳು ನೆನ್ಪಿಟ್ಕೊಳ್ಬೇಕು, ಬಿಕಾಸ್ ನಿಮ್ಮ ಜೀವನದ ಕ್ರೂಷಿಯಲ್ ಘಟ್ಟದಲ್ಲಿ ನೀವಿದ್ದೀರಿ. ಇಲ್ಲಿಂದ ಆಚೆಗೆ ಲೈಫ್ ಶುರುವಾಗುತ್ತೆ, ಲೈಫ್ ಇನ್ನೂ ಶುರುವೇ ಆಗಲಿಲ್ಲ ನಿಮ್ಮದು. ನೀವು ಯಾವಾಗ ಬಿ ಇ ಮುಗಿಸ್ತೀರಲ್ಲ ಅದಾದ್ಮೇಲೆ ಲೈಫ್ ಶುರುವಾಗುತ್ತೆ. ಎಷ್ಟೋ ಜನಕ್ಕೆ ಕ್ಯಾಂಪಸಲ್ಲಿ ಸೆಲೆಕ್ಟ್ ಆಗಿಬಿಟ್ಟಿರ್ತಾರೆ, ಲೈಫ್ ಮುಗೀತು ಅಂತ ತಿಳ್ಕೊಂಡಿರ್ತಾರೆ. ಕ್ಯಾಂಪಸಲ್ಲಿ ಸೆಲೆಕ್ಟ್ ಆಗಿರೋದ್ರಿಂದನೇ ಲೈಫ್ ಹಾಳಾಯ್ತು ಅವ್ರದ್ದು. ಕ್ಯಾಂಪಸ್ಸಲ್ಲಿ ಸೆಲೆಕ್ಟ್ ಆಗದೆ ಹೋಗಿದ್ದಿದ್ರೆ, ಬಿಲೀವ್ ಮೀ, ಸೆಲೆಕ್ಟ್ ಆಗದೆ ಹೋಗಿದ್ದಿದ್ರೆ ಲೈಫನ್ನು ಹೊಸ ದಿಕ್ಕಲ್ಲಿ ನೋಡ್ಲಿಕ್ಕೆ ಸಿಕ್ತಿತ್ತು, ಹೊಸದನ್ನು ಅನುಭವಿಸ್ಲಿಕ್ಕೆ ಸಿಕ್ತಿತ್ತು, ಹೊಸದನ್ನು ಆಲೋಚನೆ ಮಾಡಲಿಕ್ಕೆ ಅವಕಾಶ ಇರ್ತಿತ್ತು. ಬಟ್ ದುರದೃಷ್ಟಕರ ಸಂಗತಿ, .1. ಎರಡನೇದು, ಯಾರ್ಯಾರಿಗೆ ಸೆಲೆಕ್ಟ್ ಆಗಲಿಲ್ವೋ ಅವ್ರಿಗೆ ಲೈಫ್ ಶುರುವಾಗುತ್ತೆ. ಅಲ್ಲೂ ಹೆಂಗೆ ಶುರುವಾಗುತ್ತೆ ಅಂತಂದರೆ, ತಮ್ಮ ಕಂಕಳಲ್ಲಿ ಅವರ ಸರ್ಟಿಫಿಕೇಟ್ನೆಲ್ಲ ಇಟ್ಕೊಂಡು ತಿರುಗಾಡ್ತಿರ್ಬೇಕಾದ್ರೆ, ನೀವು ತೆಗೆದುಕೊಂಡಿರುವ ಸರ್ಟಿಫಿಕೇಟ್ಗೆ ನಯಾ ಪೈಸೆ ಕಿಮ್ಮತ್ತಿಲ್ಲ ಅಂತ ಗೊತ್ತಾಗುತ್ತಲ್ಲ, ಅದು ಗೊತ್ತಾಗೋದೇ ಮುಗಿದು ಸರ್ಟಿಫಿಕೇಟ್ ಇಟ್ಕೊಂಡ್ಮೇಲೆ. ಯಾವುದಕ್ಕೋಸ್ಕರ ನಾನು ತುಂಬ ಸತ್ಯವನ್ನು ಹೇಳ್ತಿದ್ದೀನಿ, ಮೇಷ್ಟ್ರುಗಳು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸತ್ಯ ಯಾಕೆ ಅಂತಂದರೆ, ಯಾವುದಕ್ಕೋಸ್ಕರ 4 ವರ್ಷ ನೀವು ಬಡದಾಡಿದ್ದೀರೋ ಇದಕ್ಕೆ ಕಿಮ್ಮತ್ತಿಲ್ಲ ಅಂತ ಗೊತ್ತಾಗೋದು 4 ವರ್ಷ ಮುಗಿದ್ಮೇಲೇ. ನೀವು ಯಾವ್ಯಾವ ಇಂಟರ್ವ್ಯೂಗೆ ಹೋಗ್ತಿರಲ್ಲ, ಇಂಟರ್ವ್ಯೂಗೆ ಹೋದಾಗ ನೀವು ಹೇಳ್ತಿರೋ, ನಾನು 90% ತೊಗೊಂಡಿದ್ದೀನಿ, 80% ತೊಗೊಂಡಿದ್ದೀನಿ, 9.8 ನಂದು ಆಗ್ರಿಗೇಟು ಎಲ್ಲ ಹೇಳ್ಕೊಂಡು ಹೋಗ್ತಿರಲ್ಲ. ನೀವು 9.8 ತೊಗೊಂಡು ಅವ್ರದ್ದು 70% ಕಟ್ ಆಫ್ ಇದ್ದರೆ, 70% ತೊಗೊಂಡವನು ಮತ್ತು 98% ತೊಗೊಂಡವನು ಎಲ್ಲರೂ ಈಕ್ವಲಲ್ಲಿ.
ಅಲ್ಲಿಂದ ಆಚೆಗೆ ಅವನ ಆಪ್ಟಿಟ್ಯೂಡ್ ಟೆಸ್ಟ್ ಆಗುತ್ತೆ, ಅವನು ಅವನ ಸಮಸ್ಯೆಯನ್ನು ಎದುರಿಸಬಲ್ಲ ತಾಕತ್ತಿನ ಚರ್ಚೆ ಆಗುತ್ತಲ್ಲ ಅದು ಆಚೆ ಶುರುವಾಗುತ್ತೆ. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಹೇಳಿದರು, ಲೈಫ್ ಅಂದರೆ ಏನು ಗೊತ್ತಾ, ಆ ರಾಜನಿಗೆ ಸ್ವಾಮೀಜಿ ಹೇಳ್ತಾರೆ, ಸುತ್ತಲಿನ ಪರಿಸ್ಥಿತಿಗಳು ನಿನ್ನನ್ನು ಒತ್ತಿ ನಾಶ ಮಾಡಬೇಕು ಅಂತ ನಿಶ್ಚಯ ಮಾಡಿದಾಗ ನೀನು ಫೈಟ್ ಮಾಡಲಿಕ್ಕೆ ನಿಂತ್ಕೊಳ್ತೀಯಲ್ಲ ಅದು ಲೈಫ್ ಅಂತ. ಏನು ಸುಂದರವಾದ ಡೆಫಿನೇಷನ್ ವಿವೇಕಾನಂದರ ಡೆಫಿನೇಷನ್ ಇರೋದೇ, ಆ ಸುತ್ತಲಿನ ಪರಿಸ್ಥಿತಿಗಳು ನಿನ್ನನ್ನು ಹಿಂಡಬೇಕು ಅಂತ ನಿಂತಿದ್ದಾಗ ದ ಫೈಟ್ ದಟ್ ಯು ಪ್ರೆಸೆಂಟ್ ಈಸ್ ದ ಲೈಫ್ ಅಂತ. ಆ ಫೈಟನ್ನು ಏನಾದರೂ ಕೊಡಲಿಲ್ಲ ಅಂತಂದರೆ ಅದೇನು ಲೈಫು? ಒಂದು ಬೀಜ ನೀವು ಭೂಮಿಗೆ ಹಾಕ್ತಿರಲ್ಲ, ಆ ಬೀಜ ಫೈಟ್ ಮಾಡ್ತಾ ಇರುತ್ತೆ, ತಾನು ಮೊಳಕೆ ಹೊಡಿಲಿಕ್ಕೋಸ್ಕರ ಫೈಟ್ ಮಾಡ್ತಿರತ್ತೆ. ಅದರ ಫೈಟ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಗೊತ್ತಾ? ಅದರದ್ದು ಅದಕ್ಕೆ ಬೇಕಾಗಿರುವಂಥ ವಾತಾವರಣ ಯಾವಾಗ ಸಿಗುತ್ತೋ ಅಂತ ಕಾಯ್ತಾ ಇರುತ್ತೆ. ಎವ್ರಿ ಸೆಕೆಂಡ್ ಇಟ್ ವೇಟ್ಸ್. ಆ ಬೀಜಕ್ಕೆ ಮಳೆ ಆಗಲಿಲ್ಲ, ಮಣ್ಣು ಒಣಗೋಗಿದೆ ಅಂತಂದರೆ ಆ ಬೀಜ ಫೈಟ್ ಮಾಡ್ತಿರುತ್ತೆ ಒಳಗಡೆ, ಸತ್ತೋಗಿರಲ್ಲ. ಆದರೆ ಯಾವಾಗ ನಾಲ್ಕು ಹನಿ ಮಳೆ ಸುರಿಯುತ್ತೋ, ಆ ಮಣ್ಣಿನೊಳಗೆ ನೀರು ಸೇರಿಕೊಳ್ಳುತ್ತೋ, ಅದು ಗೊತ್ತಾಗುತ್ತೆ ಈಗ ನಾನು ಚೀಗು ಹೊಡಿಬೋದು ಅಂದ ತಕ್ಷಣ ಮೊಳಕೆ ಹೊಡೆದು ಹೊರಗೆ ಬರುತ್ತಲ್ಲ, ಏನು ಜೀವಂತಿಕೆ ಇದೆ ಅದರೊಳಗೆ. ಲೈಫ್ ಎಷ್ಟು ಸುಂದರವಾಗಿದೆ ಅದರೊಳಗೆ. ಒಂದು ಪುಟ್ಟ ಮಗು, ನನಗೆ ಆಶ್ಚರ್ಯ ಅನಿಸುತ್ತೆ ಕೆಲವೊಂದ್ಸಲ ಸೈನ್ಸ್ ಎಕ್ಸ್ಪ್ಲೈನ್ ಮಾಡಲಿಕ್ಕಾಗದೇ ಇರೋ ಅನೇಕ ಸಂಗತಿಗಳನ್ನು ನಾವು ಪರಿಸರದಲ್ಲಿ ನೋಡ್ತೀವಿ. ಒಂದು 2 ವರ್ಷದ ಮಗುವನ್ನು, ದಿಸ್ ಇಸ್ ದ ಸೈನ್ಸ್, ನೀವೇನಾದರೂ ನೀರಿಗೆ ತಳ್ಳಿಬಿಟ್ರೆ ಆ ಮಗು ಸಾಯಲ್ವಂತೆ. ನನ್ನನ್ನು ನಿಮ್ಮನ್ನು ನೀರಿಗೆ ತಳ್ಳಿದ್ರೆ ಈಜು ಬರೆದವರು ಸತ್ತೋಗ್ತೀವಿ, ಹೇಗೆ ಕಾಲು ಬಡಿಬೇಕು ಅಂತ ಗೊತ್ತಿಲ್ಲ. ಆದರೆ 2 ವರ್ಷದ ಮಗುವಿಗೆ ಅದು ಎಲ್ಲಿಂದ ಈ ಆಲೋಚನೆ ಇದೆಯೋ ಗೊತ್ತಿಲ್ಲ ಅಂತ ಹೇಳ್ತಾರೆ ವಿಜ್ಞಾನಿಗಳು. 2 ವರ್ಷದ ಮಗುವಿಗೆ ನೀರಿಗೆ ಹಾಕಿದ ತಕ್ಷಣ ಉಸಿರನ್ನು ಬಿಗಿ ಹಿಡಿದ್ರೆ ತೇಲ್ತೀನಿ ಅಂತ ಅದು ಗೊತ್ತಾಗ್ಬಿಡುತ್ತಂತೆ, ತೇಲಕ್ಕೆ ಶುರು ಮಾಡಿಬಿಡುತ್ತಂತ, ಹೀಗಾಗಿ ಸಾಯಲ್ಲ ಅಂತ. ನೀವು ಯಾವುದಾದ್ರೂ ನಾಯಿ ಮರಿನ ಅದು ಯಾವತ್ತೂ ನೀರಿಗೆ ಬಿದ್ದಿಲ್ಲ, ನೀರಿಗೆ ಹಾಕಿ ಅದು ಎಷ್ಟು ಚೆನ್ನಾಗಿ ಈಜು ಬಿಡುತ್ತೆ. ಎಲ್ಲಿಂದ ಬರುತ್ತದೆ ಕಾಸ್ಪಿರಿಟ್ಟು, ಎಲ್ಲಿಂದ ಬದುಕಬೇಕು ಅಂತ ಗೊತ್ತಾಗುತ್ತೆ ಅಂತಂದರೆ, ನನ್ನ ದೇಹದ ಪ್ರತಿ ಕಣ ಕಣದಲ್ಲೂ ಈ ಕಾಸ್ಮಿಕ್ ಥಿಂಕಿಂಗ್ ಇದೆಯಲ್ಲ, ಈ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗ್ತಿದೆಯಲ್ಲ, ದೇಹದ ಪ್ರತಿ ಕಣವು ಈ ಜಗತ್ತಿನ ಪ್ರತಿಯೊಂದು ಕಣವು ಈ ಆಲೋಚನೆಯನ್ನು ಮಾಡ್ತಾ ಇದೆ. ಆಲೋಚನೆಯನ್ನು ಕಳ್ಕೊಳ್ಳೋದು ನಾವು ಈ ಥರದ ಕಾಲೇಜಿಗೆ ಬಂದು ಅಧ್ಯಯನ ಶುರು ಮಾಡಿದಾಗಲೇ. ನಾವು ಯಾವಾಗ ಜಾಸ್ತಿ ಜಾಸ್ತಿ ಓದ್ತಾ ಹೋಗ್ತೀವಲ್ಲ, ಯಾವಾಗ ನಾನು ಜಾಸ್ತಿ ಅಧ್ಯಯನ ಮಾಡಿದ್ದೀನಿ ಅಂತ ತಿಳ್ಕೊಳ್ತಾ ಹೋಗ್ತೀವಲ್ಲ, ಆಗ ನಿಜವಾದ ಅಂತಃಶಕ್ತಿ ಕರಗ್ತಾ ಹೋಗ್ಬಿಡತ್ತೆ. ಅದಕ್ಕೆ ಈ ದೇಶ ಹೇಳ್ತು, ಹೊರಗಿನ ಶಕ್ತಿ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಬೇಡ, ಅಂತರಂಗದ ಶಕ್ತಿಯ ಬಗ್ಗೆ ತಲೆ ಕೆಡಿಸ್ಕೊ ಅಂತ ಈ ದೇಶದ ಉಪನಿಷತ್ತುಗಳ ಕಾಲದಿಂದ ನಮ್ಗೆ ಹೇಳ್ಕೊಡ್ಲಾಯಿತು. ಯಾರು ಅಂತರಂಗದ ಶಕ್ತಿಯ ಮೇಲೆ ಹಿಡಿತವನ್ನು ಸಾಧಿಸಿದ್ರೋ ಅವನು ಹೊರಗಡೆ ಇರುವ ಎಲ್ಲ ಶಕ್ತಿಯನ್ನು ತನ್ನದಾಗಿಸಿಕೊಂಡ. ಮಿತ್ರೆ, ಹೊರಗಡೆ ಇರುವಂಥ ಎಲ್ಲ ಶಕ್ತಿಯನ್ನು ಹೆಂಗೆ ತನ್ನದಾಗಿಸಿಕೊಂಡ ಗೊತ್ತಾ? ನಿಮ್ಗೆ ಭಾಳ ಆಶ್ಚರ್ಯ ಆಗುತ್ತೆ. ಕೇಳಿ ಕಾಲೇಜಿಗೆ ನೀವು ಬರಬೇಕಾದ್ರೆ ಇಂಜಿನಿಯರಿಂಗ್ ಕಾಲೇಜಿಗೆ ಮೊದಲು ನೀವು ಕೇಳಿದ್ದು, ಕ್ಯಾಂಪಸ್ ಚೆನ್ನಾಗಿದೆಯಾ? ಕ್ಯಾಂಪಸ್ಗಿಂತ ಮುಂಚೆ ಫಸ್ಟ್ ಕೇಳೋದು ಕ್ಯಾಂಪಸ್ ಇಂಟರ್ವ್ಯೂ ಇದೆಯಾ ಅಂತ. ನೀವು ಎಲ್ಲ ಲಿಸ್ಟಲ್ಲೂ ನೋಡಬೇಕು ಯಾವ್ಯಾವ ಕಾಲೇಜಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಜಾಸ್ತಿ ಆಗುತ್ತೋ ಅದು ಬೆಸ್ಟ್ ಕಾಲೇಜು ಅಂತ. ಯಾಕೇನು ಗೊತ್ತಿಲ್ಲ ನನಗೆ, ಯಾವ ಕಾಲೇಜ್ನಲ್ಲಿ, ಐ ಆಮ್ ಸಾರಿ ಹಂಗೇನಾದರೂ ಇದ್ದರೆ ಬೇಜಾರು ಮಾಡ್ಕೋಬೇಡಿ, ತುಂಬ ಕ್ಯಾಂಪಸ್ ಇಂಟರ್ವ್ಯೂ ಆಗಿ ಎಲ್ಲ ಬಂದು ತೊಗೊಂಡು ಹೋಗ್ತಿರ್ತಾರೋ ಆ ಕಾಲೇಜ್ನಲ್ಲಿ ಕಂಪನಿಗಳಿಗೆ ಬೇಕಾದ ಕೂಲಿ ಕಾರ್ಮಿಕರನ್ನು ನಿರ್ಮಾಣ ಮಾಡುವಂಥ ಫ್ಯಾಕ್ಟ್ರಿ ನಡೀತಿದೆ ಅಂತ ನಾನು ಆಲೋಚನೆ ಮಾಡುವ ರೀತಿ ಮೇ ಬಿ. ಆದರೆ ಭಾಳ ಸಂತೋಷ. ಆದರೆ ಮೊದಲನೇ ಕ್ಯಾಟಗರಿ ನಾವು ಏನು ಕೊಡ್ತೀವಲ್ಲ ಒಂದು ಕಾಲೇಜನ್ನು ಯೋಚನೆ ಮಾಡಬೇಕಾದಾಗ, ಅದು ಕ್ಯಾಂಪಸ್ ಇಂಟರ್ವ್ಯೂ ಜಾಸ್ತಿ ನಡೆಯುತ್ತಾ ಅಂತ. ಎರಡನೇದೇನು ಗೊತ್ತಾ, ಇದರ ಕ್ಯಾಂಪಸ್ ಹೆಂಗಿದೆ, ಲ್ಯಾಬ್ಸ್ ಹೆಂಗಿದೆ ಅಂತ. ಈ ದೇಶದಲ್ಲಿ ಲ್ಯಾಬೊರೇಟ್ರಿ, ನಿಮ್ಮ ಕಲ್ಪನೆಯ ಲ್ಯಾಬೊರೇಟ್ರಿ ಇಲ್ಲದೆ ಹೋದಾಗ ಆರ್ಯಭಟ ಇಲ್ಲಿ ಕುಳಿತುಕೊಂಡು ಆಕಾಶವನ್ನು ನೋಡ್ತಾನೆ, ಗುರುವಿನ ತೂಕ ಎಷ್ಟು ಅಂತ ಹೇಳಿದ್ದ. ಆಕಾಶವನ್ನು ನೋಡ್ತಾ ಬುಧದ ತೂಕ ಎಷ್ಟು ಅಂತ ಹೇಳಿದ್ದ. ಯಾವ ಗ್ರಹಗಳು ಯಾವುದರ ಹತ್ರ ಇವೆ ಅಂತ ಈ ದೇಶದ ವಿಜ್ಞಾನಿಗಳು, ಯಾವ ಲ್ಯಾಬೊರೇಟ್ರಿ ನೀವು ಹೇಳುವಂಥ ಅತ್ಯಾಧುನಿಕವಾದ ಯಾವ ಲ್ಯಾಬೊರೇಟ್ರಿ ಇಲ್ಲದೆ ಕೂಡ ಅದನ್ನು ಪಕ್ಕ ಗುರುತಿಸಬಲ್ಲವರಾಗಿದ್ದರು. ಹೆಸರು ಕೊಡುವಾಗ ಹೇಗಿತ್ತು ಗೊತ್ತಾ, ಗುರು ಅನ್ನುವಂಥ ಹೆಸರು ಯಾಕೆ ಕೊಟ್ರಂತೆ ಗೊತ್ತಾ? ಗುರು ಅಂತಂದರೆ ಅರ್ಥ ವೆಯ್ಟ್ ಜಾಸ್ತಿ ಇರೋದು ಅಂತ. ಗುರು ಅಂತ ನಾವು ಯಾಕೆ ಕರಿತೀವಿ ಅಂತಂದರೆ ತೂಕದವರವರು ಅಂತ, ವೆಯ್ಟ್ ಅಲ್ಲಲ್ಲ, ಜ್ಞಾನದಿಂದ ತೂಕ ಇರುವಂಥವ್ರು ಅಂತ. ಗುರುಗ್ರಹಕ್ಕೆ ಆ ಗುರು ಅನ್ನೋ ಹೆಸರು ಕೊಟ್ಟಿದ್ದು ಯಾಕೆ ಅಂದರೆ ಸಿಕ್ಕಾಪಟ್ಟೆ ತೂಕ ಇದೆ ಅದು ಅಂತ. ಮತ್ತು ನಿಜವಾಗ್ಲೂ ಇಡೀ ಸೌರಮಂಡಲದಲ್ಲಿ ಅತ್ಯಂತ ತೂಕವಾಗಿರುವಂಥ ಗ್ರಹ ಯಾವುದಾದ್ರೂ ಇದ್ದರೆ ಅದು ಗುರುಗ್ರಹ. ಹೆಂಗೆ ಕುಳಿತುಕೊಂಡು ಹೇಳಿದರು? ಈ ದೇಶದ ಯಾವುದೋ ಮೂಲೆಯಲ್ಲಿ ಕುಳಿತುಕೊಂಡಂಥ ಒಬ್ಬ ಸಾಧಾರಣ ವಿಜ್ಞಾನಿ ಆಕಾಶ ಕಾಯಗಳನ್ನು ನೋಡಿ ಶನಿ ಅಂತ ಒಂದು ಗ್ರಹಕ್ಕೆ ಹೆಸರು ಕೊಡ್ತಾನೆ. ಶನಿ ಅಂತಂದರೆ ಅರ್ಥ ಏನು ಗೊತ್ತಾ? ಸಂಸ್ಕೃತದ್ದು. ಸಂಸ್ಕೃತ ಏನಾದರೂ ನೀವು ಓದಿದ್ದಿದ್ರೆ ಅರ್ಧ ಭಾಗ ಇಂಜಿನಿಯರಿಂಗ್ ಓದಬೇಕಾದ ಅಗತ್ಯವೇ ಇರಲಿಲ್ಲ. ನಮ್ಮನ್ನು ದೂರ ಮಾಡಿದ್ದ ಈ ಕಾರಣಕ್ಕೋಸ್ಕರ. ಶನಿ ಅನ್ನೋ ಪದದ ಅರ್ಥವೇ ಶನೈಹಿ ಚರತಿ ಇತಿ ಶನಿ, ಯಾರು ನಿಧಾನವಾಗಿ ಚಲಿಸ್ತಾನೋ ಅವನು ಶನಿ ಅಂತ ಕರೀತಾರೆ. ಹೀಗಾಗಿ 7.5 ವರ್ಷ ಅವನು ಬಂದರೆ ಸರೇಸಾತಿ ಅಂತ ಯಾಕೆ ಕರೀತಾರೆ ಗೊತ್ತಾ? ಸಿಕ್ಕಾಪಟ್ಟೆ ನಿಧಾನಕ್ಕೆ ಚಲಿಸ್ತಾನೆ ಅಂತ. ಸುಮ್ಮನೆ ಅಲ್ಲ, ಇವೆಲ್ಲವೂ ಸೈಂಟಿಫಿಕ್ ಆಗಿರುವಂಥ ಕಲ್ಪನೆಗಳು. ಅತ್ಯಂತ ನಿಧಾನವಾಗಿ ಚಲಿಸುವಂಥವನು ಶನಿ ಅಂತ. ಮತ್ತು ಆಶ್ಚರ್ಯಕರ ಸಂಗತಿ ಅಂತಂದರೆ ಇಡೀ ಸೌರಮಂಡಲದಲ್ಲಿ ತನ್ನ ಸುತ್ತ ಅಕ್ಷದ ಮೇಲೆ ಸುತ್ತತ್ತ, ಈ ಸೂರ್ಯನ ಸುತ್ತ ಏನು ಸುತ್ತತಾನಲ್ಲ, ಅತ್ಯಂತ ನಿಧಾನವಾಗಿ ಸುತ್ತವನು ಅವನೇ. ಹಿಂಗೆ ಬಂತು ಇದೆಲ್ಲ?
ಹೇಗೆ ಸಾಧ್ಯವಾಯಿತು ಇದೆಲ್ಲ? ಯಾಕೆ ಸಾಧ್ಯ ಆಯಿತು ಅಂದರೆ ಲ್ಯಾಬೊರೇಟ್ರಿಯ ಕಾರಣಕ್ಕೋಸ್ಕರ ಅಲ್ಲ, ಒಳಗಿನ ಲ್ಯಾಬೊರೇಟ್ರಿಯನ್ನು ಶುದ್ಧವಾಗಿ ಇಟ್ಕೊಂಡಿದ್ರಲ್ಲ ಅದರ ಕೆಪಾಸಿಟಿ ಅದು ಅಂತ. ನಮಗೆ ಒಳಗಿನ ಲ್ಯಾಬೊರೇಟ್ರಿ ಕಂಟ್ರೋಲ್ ಮಾಡೋದೇ ಗೊತ್ತಿಲ್ವಲ್ಲ. ನಾವು ಹೊರಗಡೆ ಲ್ಯಾಬೊರೇಟ್ರಿ ಹೇಗಿದೆ ಅಂತ ನೋಡ್ಕೊಂಡು ಬಂದು, ಮೊದಲು ಕ್ಯಾಂಪಸ್ ಇಂಟರ್ವ್ಯೂ, ಆಮೇಲೆ ಲ್ಯಾಬೊರೇಟ್ರಿ, ಕ್ಯಾಂಪಸ್ಸು ಎಲ್ಲ, ಮೂರನೇದು ಮೇಷ್ಟ್ರುಗಳು ಚೆನ್ನಾಗಿದ್ದಾರ? ವಿಚಿತ್ರ ಅಲ್ವಾ? ಆ್ಯಕ್ಚುಲಿ ಉಲ್ಟಾ ಆಗಬೇಕಾಗಿತ್ತಲ್ಲ. ಟೀಚ್ ಮಾಡೋ ಫ್ಯಾಕಲ್ಟಿ ಅದ್ಭುತವಾಗಿದೆ ಅಂತಂದರೆ ಆ ಕಾಲೇಜಿಗೆ ಕ್ಯಾಂಪಸ್ ಇಂಟರ್ವ್ಯೂ ಬರೆದಿದ್ರೆ ಅಷ್ಟೇ ಹೋಗಲಿ, ನನ್ನ ನಾಲೆಜನ್ನು ಎನ್ಹ್ಯಾನ್ಸ್ ಮಾಡುವಂಥ ಕೆಪಾಸಿಟಿ ಇದೆ ಅಂತ. ಇಲ್ಲಿಗೆ ನಮ್ಮ ಉಪನಿಷತ್ತುಗಳ ಕಾಲ ಮ್ಯಾಚ್ ಆಗುತ್ತೆ. ಉಪನಿಷತ್ತುಗಳ ಕಾಲ ಹೇಗಿತ್ತು ಗೊತ್ತೇನು? ಗುರುಗಳ ಬಳಿ ಬರ್ತಿದ್ರು ಶಿಷ್ಯರು. ಸುಮ್ಮನೆ ಅಲ್ಲ, ನನಗೆ ಭಾಳ ಇಷ್ಟ ಆಗುವಂಥ ಒಂದು ಘಟನೆ ಎಲ್ಲರ ಜೊತೆ ಯಾವಾಗಲೂ ಹಂಚಿಕೊಳ್ತೀನಿ ನಾನು. ಮೂರು ಶಿಷ್ಯರು ಪಿಪ್ಪಲಾದನ ಬಳಿ ಬರ್ತಾರೆ. ಪಿಪ್ಪಲಾದ ಅಂತೊಂದು ಋಷಿ. ಪಿಪ್ಪಲಾದನ ಬಳಿ ಬರೋಕ್ಕಿಂತ ಮುಂಚೆ ತುಂಬ ಋಷಿಗಳ ಹತ್ರ ಹೋಗಿ ಬಂದರವರು, ನಮ್ದೊಂದಷ್ಟು ಪ್ರಶ್ನೆಗಳಿವೆ ಆನ್ಸರ್ ಮಾಡಿ ಅಂತ. ಈ ಪ್ರಶ್ನೆಗಳಿಗೆ ಯಾರು ಕೊಟ್ಟ ಉತ್ತರವೂ ಸ್ಯಾಟಿಸ್ಫ್ಯಾಕ್ಟರಿ ಆಗಿ ಅನಿಸ್ಲಿಲ್ಲ ಅವರಿಗೆ. ಕೊನೆಗೆ ಅವ್ರು ಯಾರೋ ಹೇಳಿದ್ರು, ಪಿಪ್ಪಲಾದ ಒಬ್ಬನೇ ಉತ್ತರ ಕೊಡಬಲ್ಲವನು ಅವನ ಹತ್ರ ಹೋಗಿ ಅಂತ. ಪಿಪ್ಪಲಾದ ಋಷಿಗಳ ಬಳಿ ಬರ್ತಾರಂತವರು ಬಂದು ಕೇಳ್ತಾರಂತೆ, ಗುರುಗಳೇ ನಮ್ದೊಂದಷ್ಟು ಪ್ರಶ್ನೆಗಳಿವೆ, ಉತ್ತರ ಕೊಡ್ತೀರಾ? ಗುರುಗಳು ಹೇಳಿದರು, ಪ್ರಶ್ನೆ ಉತ್ತರ ಆಮೇಲೆ, ಮೊದಲು ಒಂದು ವರ್ಷಗಳ ಕಾಲ ನನ್ನ ಜೊತೆ ಇದ್ದುಕೊಂಡು ನನ್ನ ಸೇವೆ ಮಾಡಿ, ಆಮೇಲೆ ಉತ್ತರ ಗೊತ್ತಿದ್ರೆ ಹೇಳ್ತೀನಿ ಅಂದರು. ಅವರು ಹಿಂಗೇನಾದರೂ ನಮಗೆ ಹೇಳಿದ್ರೆ, ಈ ಮೇಷ್ಟ್ರಿಗೆ ಉತ್ತರನೇ ಗೊತ್ತಿಲ್ಲ, ಅದಕ್ಕೆ ಇಷ್ಟೆಲ್ಲ ಕತೆ ಹೊಡಿತು. ಒಂದು ವರ್ಷ ಕಾಯೋ ಪುರುಸದ ಬೇಕಲ್ಲ. ಬಟ್ ಪಿಪ್ಪಲಾದರೂ ಹೆಂಗೆ ಗೊತ್ತಾ? ಅವ್ರ ಜ್ಞಾನ ಸೂರ್ಯ ಅದು, ಜ್ಞಾನದ ಹಿಮಾಲಯ, ಜ್ಞಾನದ ಪರ್ವತ ಅದು. ಆ ಪರ್ವತದ ಮುಂದೆ ಬಂದು ಅವರ ಸೇವೆ ಮಾಡ್ತಾ ಮಾಡ್ತಾ ಅವರ ಜೀವನದೊಂದಿಗೆ ಬೆಸೆದುಕೊಳ್ತಾ, ಭಾರತದಲ್ಲಿದ್ದಿದ್ದು ಯಾವಾಗಲೂ ಪಾಠ ಹೇಳಿ ಕಲಿಯೋದಲ್ಲ, ಜೀವನದೊಂದಿಗೆ ಬೆಸೆಯೋದು ಅಂತ. ನೀವು ಅನೇಕ ಬಾರಿ ಬುದ್ಧನ ಲೈಫನ್ನು ಓದ್ ನೋಡಿ, ಬುದ್ಧನ ಲೈಫ್ ನಟ್ ಸುಂದರವಾದ ಲೈಫು ನಿಮಗೆ ಸಿಗೋದು ಭಾಳ ಕಷ್ಟ. ಬುದ್ಧನ ಎದುರುಗಡೆ ಅನೇಕರು ಬಂದು ಪ್ರಶ್ನೆ ಕೇಳ್ತಾರಂತೆ, ಕೆಲವು ಬಾರಿ ಬುದ್ಧ ಉತ್ತರ ಕೊಡಲ್ಲ, ನಕ್ಬಿಡ್ತಾನಂತೆ. ನಕ್ಕಿದ ತಕ್ಷಣ ಎದುರಿಗಿರೋನು ಭಾಳ ಖುಷಿಯಾಗಿ ನಕ್ಬಿಟ್ಟು ಎದ್ದೋಗ್ತಾನೆ. ಉತ್ತರ ಕೊಟ್ಟನ ಅಂತ ಕೇಳಿದರೆ ಬುದ್ಧನ ನಗುವಿನಲ್ಲಿ ಅವನಿಗೆ ಬೇಕಾದ ಉತ್ತರ ಸಿಕ್ತು. ಆ ಉತ್ತರ ಹೆಂಗಿತ್ತು ಅಂತಂದರೆ ಅವನ ಒಳಗೆ ಸ್ಫುರಣೆಯಾಗುವಂತೆ ಬುದ್ಧ ನಕ್ಕ ಅಂತ. ಏನು ಚೆನ್ನಾಗಿದೆ ರೀ ಕೇಳಲಿಕ್ಕೆ ಇವೆಲ್ಲ. ಪಿಪ್ಪಲಾದನ ಬಳಿ ಈ ಹುಡುಗರು ಬಂದಾಗ, ಈ ಹುಡುಗರಿಗೆ ಪಿಪ್ಪಲಾದ ಒಂದು ವರ್ಷ ಸೇವೆ ಮಾಡು ಅಂತ ಹೇಳಿದ್ನಲ್ಲ, ಒಂದು ವರ್ಷಗಳ ಕಾಲ ಸೇವೆ ಮಾಡ್ತಾ ಮಾಡ್ತಾ ಪಿಪ್ಪಲಾದನಿಂದ ಅನೇಕ ವಿಚಾರಗಳನ್ನು ಕಲಿತಾ ಪ್ರಶ್ನೆ ಕೇಳೋದನ್ನೇ ಮರೆತು ಹೋಗ್ಬಿಟ್ರಂತ. ಒಂದು ವರ್ಷ ಆದಮೇಲೆ ಪಿಪ್ಪಲಾದರು ಕರೆದು ಕೇಳಿದರು, ಪ್ರಶ್ನೆ ಕೇಳಲಿಕ್ಕೆ ಬಂದಿದ್ರೆ ಕೇಳಿ ಅಂತ. ಯುನೋ ವಾಟ್ ವಾಸ್ ದ ಕ್ವೆಶ್ಚನ್ಸ್? ನೀವು ಪ್ರಶ್ನೆ ಕೇಳಿದರೆ ಆಶ್ಚರ್ಯ ಅನ್ಸುತ್ತೆ. ಯಾವೊಬ್ಬ ಡಾಕ್ಟರು ಕೂಡ ತನ್ನ ಇಡೀ ಅಧ್ಯಯನದ ಅವಧಿಯಲ್ಲಿ ಈ ಥರದ ಪ್ರಶ್ನೆ ಯಾರನ್ನು ಕೇಳಿಕ್ಕಿರಲ್ಲ. ಮೊದಲು ಪ್ರಶ್ನೆ ಕೇಳಿದಂಥ ಒಬ್ಬ ಹುಡುಗ, ಕಣ್ಣು ನೋಡುತ್ತೆ ಅಂತ ನಾವೆಲ್ಲರೂ ಹೇಳ್ತೀವಿ. ನಾವು ಹೇಳ್ತೀವಿ, ನನ್ನ ಕಣ್ಣು ಭಾಳ ಶಾರ್ಪು, ಹೇಳ್ತೀವೋ ಇಲ್ವೋ? ಕಣ್ಣು ನೋಡುತ್ತೆ ಅಂತ ನಾವೆಲ್ಲರೂ ಹೇಳ್ತೀವಿ. ಕುರುಡನಿಗೆ ಕಣ್ಣಿರುತ್ತಲ್ಲ, ಅದು ಮಾತ್ರ ಯಾಕೆ ನೋಡೋದೇ ಇಲ್ಲ? ನಾವಿತ್ತು ರೀಸನ್ ಕೊಡ್ಬೋದು, ಅವನ ಕ್ಯಾಟರಾಕ್ಟ್ ಆಪರೇಷನ್ ಆಗಿಲ್ಲ ಅವನಿಗೆ, ಅವನಿಗೆ ಇನ್ನೊಂದು ಪ್ರಾಬ್ಲಮ್ ಆಗಿದೆ, ಮತ್ತೊಂದಾಗಿದೆ, ಒಳಗೇನೋ ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ಪ್ರಶ್ನೆ, ಕಿವಿ ಕೇಳುತ್ತೆ ಅಂತ ನಾವೆಲ್ಲರೂ ಹೇಳ್ತೀವಿ. ನನ್ನ ಕಿವಿ ಶಾರ್ಪು, ನೀನು ಗುಸುಗುಸು ಅಂದರೂ ಕೇಳಿಸುತ್ತೆ ನಮಗೆ ಅಂತೆಲ್ಲ ನಾವು ಹೇಳ್ತೀವಲ್ಲ. ಕಿವಿ ಕೇಳುತ್ತೆ ಅಂತ ಎಲ್ಲರೂ ಹೇಳ್ತೀವಿ, ಕಿವುಡನಿಗೆ ಕಿವಿ ಇರುತ್ತೆ, ಅದು ಮಾತ್ರ ಯಾಕೆ ಕೇಳಲಿಲ್ಲ? ಥರ್ಡ್ ಕ್ವೆಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ನನಗೂ ಬಹಳ ಆಶ್ಚರ್ಯ ಹುಟ್ಟಿಸಿದ್ದು. ಪ್ರಾಣಶಕ್ತಿಯ ಬಗ್ಗೆ ಕೇಳ್ತಾನವನು, ಮೂಗು ಉಸಿರಾಡುತ್ತೆ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ, ಸತ್ತವನು ಮೂಗು ಮಾತ್ರ ಯಾಕೆ ಉಸಿರಾಡೋದೇ ಇಲ್ಲ ಅಂತ. ಏನು ಸುಂದರವಾದ ಪ್ರಶ್ನೆ. ಗುರುಗಳು ಹೇಳಿದರು, ಮಗು ನೋಡೋದು ಕಣ್ಣಲ್ಲ, ಕೇಳೋದು ಕಿವಿಯಲ್ಲ, ಉಸಿರಾಡೋದು ಮೂಗಲ್ಲ, ಒಳಗೊಂದು ಶಕ್ತಿ ಕೂತಿದೆ, ಅದು ಬೇಕಂದಾಗ ಇದನ್ನು ಮಾಡುತ್ತೆ, ಬೇಡಂದಾಗ ಸೈಲೆಂಟ್ ಮಾಡಿಸುತ್ತೆ, ಅದಕ್ಕೆಲ್ಲವೂ ಗೊತ್ತು ಅಂತ. ಏನು ಚಂದದ ಉತ್ತರ, ಕೇಳಲಿಕ್ಕೆ ಆರ್ಡಿನರಿ ಉತ್ತರ ಅಂತ ಅನ್ನಿಸ್ಬೋದು. ಆದರೆ ಸುಮ್ಮನೆ ಆಲೋಚನೆ ಮಾಡಿ, ನಾವು ಕೂತಿರ್ತೀವಿ ಎಕ್ಸಾಮ್ ಟೈಮ್ನಲ್ಲಿ, ಬೇರೆ ಟೈಮಲ್ಲಿ ಹಿಂಗಾಗಲ್ಲ ನಮಗೆ, ಎಕ್ಸಾಮ್ ಟೈಮಲ್ಲಿ ಕೂತಿರ್ತೀವಿ, ಎಷ್ಟು ಇನ್ವಾಲ್ವ್ಮೆಂಟ್ ಆಗಿಬಿಟ್ಟಿರುತ್ತೆ ಅಂತಂದರೆ, ಪಕ್ಕದಲ್ಲಿ ಏನೋ ಬಿದ್ದೋಯ್ತು, ಮತ್ತೇನೋ ಸಮಸ್ಯೆ ಆಯಿತು, ಗೊತ್ತೇ ಆಗಲ್ಲ. ತಿಂಡಿ ತಿನ್ನೋ ಟೈಮ್ ಆಯಿತು, ಬೆಲ್ಲಾಯಿತು, ಗೊತ್ತೇ ಆಗಿರಲ್ಲ. ಯಾಕೆಂದರೆ ನಾಳೆ ಬೆಳಗ್ಗೆ ಇರೋ ಎಕ್ಸಾಮ್ ಎಷ್ಟು ಪ್ರಾಬ್ಲಮ್ ಇದೆ ಅಂತಂದರೆ, ಅದನ್ನು ನಾಳೆ ಅದಕ್ಕೆ ಅರ್ಜೆಂಟಾಗಿ ಅಷ್ಟನ್ನು ಓದಿ ನಾನು ಬರೀಲಿಲ್ಲ ಅಂತಂದರೆ ಮತ್ತೆ ಮುಂದಿನ ವರ್ಷ ಓದಬೇಕು ಅನ್ನೋ ಟೆನ್ಷನ್ ಇರುತ್ತಲ್ಲ. ಆ ಟೆನ್ಷನ್ನಿಗೋಸ್ಕರ ಹೆಂಗೆ ಮಗ್ನ ಆಗಿದ್ದೀವಿ ಅಂದರೆ, ಅಕ್ಕಪಕ್ಕದಲ್ಲಿ ನಡೆದಿದ್ದು ಗೊತ್ತೇ ಇಲ್ಲ. ನನಗೆ ಕಿವಿ ಇದೆ, ಜೀವಂತವಾಗಿದೆ ಕಿವಿ, ಕಿವಿಯ ಎಲ್ಲ ಒಳಗಿನ ಅಂಗಾಂಶಗಳು ಕೆಲಸ ಮಾಡ್ತಾ ಇವೆ, ಬಟ್ ನನ್ನ ಕಿವಿ ಮಾತ್ರ ಬೆಲ್ಲಾಗಿದ್ದು ಕೇಳಲೇ ಇಲ್ಲ. ಬಿಕಾಸ್ ಒಳಗೆ ಕೂತಿರುವ ಶಕ್ತಿಗೆ ಈಗ ಕೇಳಬೇಕು ಅಂತಿಲ್ಲ, ಎದುರಿಗಿರೋದನ್ನು ಓದಬೇಕು ಅಂತಿದೆಯಲ್ಲ, ಇದನ್ನು ಕಾನ್ಸಂಟ್ರೇಷನ್ ಅಂತ ಕರೆದಿದ್ದು ಭಾರತ. ಎಲ್ಲ ಹೊರಗಿನ ಅಂಗಾಂಗಗಳು ತಮ್ಮ ಕೆಲಸವನ್ನು ನಿಲ್ಲಿಸಿ ತಾನೇನು ಮಾಡಬೇಕು ಅಂತಂತೇನೋ ಅದನ್ನು ಮಾತ್ರ ಮಾಡುವಂಥ ಕೆಲಸ ಇದೆಯಲ್ಲ, ಅದನ್ನು ಧ್ಯಾನ ಅಂತ ಕರೀತು ಭಾರತ. ಇಡೀ ಉಪನಿಷತ್ತು, ಇಡೀ ಭಾರತ ಸಾಹಿತ್ಯ ಇದರ ಆಧಾರದ ಮೇಲೆ ನಿರ್ಮಾಣಗೊಳ್ತಾ ಈ ಅಂತರಂಗದ ಶಕ್ತಿಯನ್ನು ಗಟ್ಟಿ ಮಾಡ್ಕೋ ಅಂತ ಹೇಳುವಂಥ ಕಲ್ಪನೆ ಕೊಡ್ತು. ಕಲ್ಪನೆ ಕೊಟ್ಟು ಸುಮ್ಮನಾಗಲಿಲ್ಲ, ಅದಕ್ಕೊಂದು ಮಾರ್ಗ ಕೊಡ್ತು. ಭಾರತದ ಶಕ್ತಿಯೇ ಅದು. ನೀವು ಯಾವ ದಿಕ್ಕಲ್ಲಿ ಹೋಗಬೇಕೋ ಅದಕ್ಕೆ ಬೇಕಾಗಿರುವ ಮಾರ್ಗವನ್ನು ಜೋಡಿಸಿಕೊಡಲಾಯಿತು. ಅಷ್ಟಾಂಗ ಯೋಗ ಅಂತ ಮಾಡ್ತೀವಲ್ಲ, ಇತ್ತೀಚೆಗೆ ಯೋಗ ಅಂತಂದರೆ ನಮ್ಗೆ ಗೊತ್ತಿರೋದು ಒಂದು 4 ಆಸನ ಮಾಡೋದಷ್ಟೇ. ಇತ್ತೀಚೆಗೆ ಯೋಗ ಅಂದರೆ ವ್ಯಾಯಾಮವೂ ಆಗೋಗ್ಬಿಟ್ಟಿದೆ. ತುಂಬ ಯೋಗ ಮಾಡ್ತಾರೆ ಅಂತಂದರೆ ಹಂಗೆ ಅಂತ, ಬಟ್ ಹಂಗಲ್ಲ. ಯೋಗದಲ್ಲಿ 8 ಸ್ಟೆಪ್ಸ್ ಇವೆ. ನಾನು ಇಂಜಿನಿಯರಿಂಗ್ ಕಾಲೇಜ್ ಹುಡುಗರ ಜೊತೆ ಇವನ್ನೆಲ್ಲ ಹಂಚ್ಕೊಳ್ಳಿಕ್ಕೆ ಭಾಳ ಖುಷಿ ಪಡ್ತೀನಿ. ಯಾಕೆಂದರೆ ನೀವೇನಾದರೂ ಸ್ವಲ್ಪ ಈ ದಿಕ್ಕಲ್ಲಿ ಹೊರಳಲಿಕ್ಕೆ ಸಾಧ್ಯವಾದರೆ ಅತ್ಯದ್ಭುತವಾದ ಇನ್ವೆನ್ಷನ್ಗಳು ನಿಮ್ಮಿಂದ ಸಾಧ್ಯ ಆಗುತ್ತೆ ಅಂತ. ಯೋಗ ಹೆಂಗಿದೆ ಗೊತ್ತೇನು? ನೀವೇನು ಅಥವಾ ನಾವೇನು ಮಾಡ್ತೀವೋ ಈ
21 ಜೂನ್ 21 ಅದು ಆಸನ ಮಾತ್ರ, ಯೋಗ ಅಲ್ಲ. ಯೋಗದ ಆಸನ, ಆಸನ ಅನ್ನೋದು 4ನೇ ಹಂತ. ಯಮ ಮೊದಲನೇ ಹಂತ. ಯಮ ಮೊದಲನೇ ಹಂತ ಯಾವುದು? ನನ್ನ ಜೀವನದ ಅಂತರಂಗದ ಒಂದಷ್ಟು ನಿಯಮಗಳನ್ನು ನಾನು ಹಾಕ್ಕೊಳ್ಳೋದನ್ನು ಯಮ ಅಂತ ಕರಿತೀವಿ. ನಿಯಮ 2ನೇ ಹಂತ, ನಾನು ಪ್ರತಿನಿತ್ಯ ಸ್ನಾನ ಮಾಡ್ತೀನಿ, ಒಂದು ನಿಯಮ. ಭಾಳ ಜನ ಮಾಡದೇ ಇಲ್ಲ, ಸ್ಪೆಷಲಿ ಇಂಜಿನಿಯರಿಂಗ್ ಹುಡುಗರು. ಅವರು ಬೆಳಗ್ಗೆ 7 ಲೇಟು, ರಾತ್ರಿ ಮಲಗಿರೋದು ಲೇಟ್ ಆಗಿರೋದ್ರಿಂದ ಕ್ಲಾಸಿಗೆ ಲೇಟ್ ಆಗುತ್ತೆ ಅಂತೇಳಿ ಮುಖ ತೊಳೆದು ಓಡಿದರೆ ಪಕ್ಕದಲ್ಲಿರುವಂಥ ಪುಣ್ಯ, ಇಲ್ಲಾಂದರೆ ಬಂದು ಕೂತ್ಕೊಳ್ಳೋದು. ಹಾಸ್ಟೆಲ್ ಹೇಳಿದರೆ ಭಾಳ ಮಜವಾಗಿರುತ್ತೆ. ನನಗೆ ಯಾಕೆ ಗೊತ್ತಾ ಎಕ್ಸ್ಪೀರಿಯನ್ಸು, ನನಗೆ ಯಾಕೆ ಇದನ್ನು ಹೇಳಬಲ್ಲೆ ಅಂತಂದರೆ ಎಕ್ಸ್ಪೀರಿಯನ್ಸ್ ಅನ್ನೋ ಕಾರಣಕ್ಕೋಸ್ಕರ. ನಾನು ಇಂಜಿನಿಯರ್ ಆಗಿದ್ದರಿಂದ ಇವೆಲ್ಲವನ್ನೂ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಷ್ಟೇ. ಮಿತ್ರರೇ, ಒಂದು ನಿಯಮ ಇದೆ, ಒಂದು ಯಮ ನಿಯಮ ಇದೆ. ಇದಾದ ಮೇಲೆ ಆಸನ 3ನೇ ಹಂತಕ್ಕೆ ಬರುತ್ತೆ. ಆಸನ ಯಾಕೆ ಮಾಡ್ತಾರೆ ಗೊತ್ತಾ? ಮುಂದಿನ ಎಲ್ಲ ಹಂತಗಳಿಗೂ ನನಗೊಂದು ಶಕ್ತಿಯನ್ನು ತಂದುಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆಸನ ಮಾಡ್ತೀವಿ, ದೇಹವನ್ನು ಸದೃಢವಾಗಿ ಇಟ್ಕೋಬೇಕು ಅಂತ. ಆಮೇಲೆ ಪ್ರಾಣಾಯಾಮ ಬರುತ್ತೆ, ಪ್ರತ್ಯಾಹಾರ ಬರುತ್ತೆ, ಧಾರಣ ಬರುತ್ತೆ, ಧ್ಯಾನ ಬರುತ್ತೆ, ಕೊನೆಗೆ ಸಮಾಧಿಯ ಸ್ಥಿತಿಗೆ ಹೋಗುತ್ತೆ. ಸಮಾಧಿಯ ಸ್ಥಿತಿಗೆ ಹೋದಾಗ ಎಂಥ ಸ್ಥಿತಿಗೆ ಹೋಗ್ತಾನೆ ಮನುಷ್ಯ ಅಂದರೆ, ಈ ಮನಸ್ಸು 0 ಸ್ಟೇಟಿಗೆ ಹೋಗುತ್ತೆ, ಕಾಸ್ಮಿಕ್ ಎನರ್ಜಿಯ ಜೊತೆಗೆ ಒಂದಾಗ್ಬಿಡುವಂಥ ಸಾಮರ್ಥ್ಯ ಪಡ್ಕೊಳ್ತಾನೆ. ಈ ಜಗತ್ತಿನಲ್ಲಿ ಒಂದು ಅಪರೂಪದ ಶಕ್ತಿ ಇದೆ, ನಾನು ಯಾವಾಗಲೂ ಅಂದ್ಕೊಳ್ತೀನಿ. ವಿಶ್ವಾಮಿತ್ರರು ಯಾವ ಶ್ಲೋಕವನ್ನು ಅಥವಾ ಯಾವ ಗಾಯತ್ರಿ ಮಂತ್ರವನ್ನು ಹೇಳಿದರೋ ಆ ಗಾಯತ್ರಿ ಮಂತ್ರ ಈ ವಾತಾವರಣದಲ್ಲಿ ಹರಿದಾಡ್ತಾ ಇರುತ್ತೆ. ಗಾಯತ್ರಿ ಮಂತ್ರ ಇಡೀ ವಾತಾವರಣದಲ್ಲಿ ಹರಿದಾಡ್ತಾ ಇರುತ್ತೆ. ಈ ಗಾಯತ್ರಿ ಮಂತ್ರ ನೀವು ಕೇಳಿಸ್ಕೊಳ್ಬೋದು ಅಂತ, ನಾನು ಕೇಳಿಸ್ಕೊಳ್ಬೋದು. ಯಾವಾಗ ಅಂದರೆ ನಿಮ್ಮ ಮನಸ್ಸು ಅದಕ್ಕೆ ಟ್ಯೂನ್ ಆಗಬೇಕು ಅಂತ. ಇಟ್ಸ್ ವೆರಿ ಸಿಂಪಲ್. ರೇಡಿಯೋ ವೇವ್ಸ್ ಹರಿದಾಡ್ತಾ ಇರುತ್ತೆ, ನನ್ನ ರೇಡಿಯೋನ ಅದಕ್ಕೆ ತಕ್ಕಂತೆ ಟ್ಯೂನ್ ಮಾಡಿದರೆ ಹೇಗೆ ರೇಡಿಯೋ ಆ ಸಿಗ್ನಲ್ ಪಡ್ಕೊಂಡು ಎಲ್ಲಿಂದಲೋ ಹೊರಟಿರುವಂಥ ಹಾಡು ನುಲಿಯುತ್ತೋ, ಹಾಗೆ ಎಲ್ಲೋ ಒಂದು ಹೊರಟಿರುವಂಥ ಮಂತ್ರ ಇಲ್ಲಿ ಕೂತಾಗ ನೀವು ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅದರ ಪ್ರಾಬ್ಲಮ್ ಏನು ಗೊತ್ತಾ? ಆ ಟ್ಯೂನ್ ಮಾಡ್ಕೊಳ್ಳೋವಂಥ ಟೆಕ್ನಿಕನ್ನೇ ನಮ್ಗೆ ಯಾರೂ ಹೇಳ್ಕೊಳ್ಳಲಿಲ್ಲ. ಹೀಗಾಗಿ ಪ್ರಾಬ್ಲಮಿಗೆ ಸಿಕ್ಕಾಕೊಂಡಿರೋದು ನಾವು. ಹೀಗಾಗಿ ಪುಸ್ತಕದಲ್ಲಿರೋದನ್ನು ಓದಬೇಕಾಗಿರೋದು. ಹೀಗಾಗಿ ಅಲ್ಲಿ ಏನು ಬರೆದಿರ್ತಾರೋ ಅದನ್ನು ತಿಳ್ಕೊಳ್ಬೇಕು ಅಂತ ನೆನ್ಪಿಟ್ಕೊಳ್ಳಿ. ಯಾರ್ಯಾರು ಅದ್ಭುತವಾದ ಇನ್ವೆನ್ಷನ್ಗಳನ್ನು ಮಾಡಿದಾರೋ ಆ ಇನ್ವೆನ್ಷನ್ಗಳನ್ನು ಮಾಡಿರೋರು ಯಾರು ಪುಸ್ತಕದಲ್ಲಿ ಏನಿದೆ ಅನ್ನೋ ಆಧಾರದ ಮೇಲೆ ಮಾಡಲಿಲ್ಲ, ಇಂಟ್ಯೂಷನ್ನ ಆಧಾರದ ಮೇಲೆ ಮಾಡಿದ್ದಾರೆ. ಹ್ಯಾವ್ ಯು ಹರ್ಡ್ ಆಫ್ ದ ವರ್ಡ್ ಇಂಟ್ಯೂಷನ್? ಇಂಟ್ಯೂಷನ್ ಅನ್ನೋ ವರ್ಡ್ ಏನು ಗೊತ್ತಾ? ನಿಮ್ಮ ಅಂತರಂಗದಿಂದ ಹೊರಡುವಂಥ ಸ್ಫುರಣೆಯಾಗುವಂಥ ಶಕ್ತಿಗೆ ಇಂಟ್ಯೂಷನ್ ಅಂತ ಕರೀತಾರೆ. ಐನ್ಸ್ಟೀನ್ ಹೇಳ್ತಾನೆ, ಜಗತ್ತಿನ ಎಲ್ಲಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದ ಇನ್ವೆನ್ಷನ್ಗೆ ಕಾರಣವಾಗುವ ಸಂಗತಿ ಇಂಟ್ಯೂಷನ್ ಅಂತ. ಐನ್ಸ್ಟೀನ್ಗೆ ತಾನು E=MC² ಅಂತ ಒಂದು ಫಾರ್ಮುಲಾ ಪ್ರೂವ್ ಮಾಡೋಕ್ಕಿಂತ 80 ವರ್ಷಗಳಕ್ಕಿಂತ ಮುಂಚೆ ಅದರ ಥಾಟ್ ಇಂಟ್ಯೂಷನ್ ಆಗಿ ಬಂದಾಗಿತ್ತು. ಆದರೆ ಆ ಇಂಟ್ಯೂಷನ್ನ ಮ್ಯಾಥಮೆಟಿಕಲಿ ಪ್ರೂವ್ ಮಾಡಲಿಕ್ಕೆ It took 8 to 10 years. ಆದರೆ ಇಂಟ್ಯೂಷನ್ ಮೊದಲೇ ಹೇಳಿತ್ತು ಇದು ಸತ್ಯ ಅಂತ. ಸ್ವಾಮಿ ವಿವೇಕಾನಂದರು ಅಮೆರಿಕ ಮತ್ತು ಯುರೋಪ್ನಲ್ಲಿ ತಿರುಗಾಡುವಾಗ ಅನೇಕ ಸಂಗತಿಗಳನ್ನು ಹೇಳ್ತಾರೆ. ಇಲ್ಲಿ ಯಾರಾದರೂ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಇದ್ರೆ ಅಫ್ಕೋರ್ಸ್ ಎಲೆಕ್ಟ್ರಿಕಲ್ ಅಲ್ಲದೆ ಹೋದರೂ ಪ್ರತಿಯೊಬ್ಬರು ಕೇಳಿರಲೇಬೇಕಾದ ಹೆಸರು ನಿಕೋಲಾ ಟೆಸ್ಲಾ ಅಂತ. ಹ್ಯಾವ್ ಯು ಹರ್ಡ್ ಆಫ್ ನಿಕೋಲಾ ಟೆಸ್ಲಾ? ನಿಕೋಲಾ ಟೆಸ್ಲಾ ಇಲ್ಲದೆ ಹೋದರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಯೋದೇ ಇಲ್ಲ ಅಂತ. ನಿಕೋಲಾ ಟೆಸ್ಲಾ ಅವನು ಸ್ವಾಮಿ ವಿವೇಕಾನಂದರನ್ನ ಭೇಟಿ ಆಗ್ತಾನೆ. ವಿವೇಕಾನಂದರು ಎಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಎಂಥ ಅಪಾರವಾದ ಜ್ಞಾನ ಇತ್ತು ಗೊತ್ತಾ ವಿವೇಕಾನಂದರಿಗೆ? ಆದರೆ ಯಾವತ್ತೂ ಎಲೆಕ್ಟ್ರಿಕಲ್ ಎನರ್ಜಿ ಬಗ್ಗೆ ಓದೇ ಇರಲಿಲ್ಲ ಸ್ವಾಮಿ ವಿವೇಕಾನಂದರು. ವಿವೇಕಾನಂದರು ಓದಿದ್ದು BA. ಆದರೆ ಎಲೆಕ್ಟ್ರಿಸಿಟಿ ಬಗ್ಗೆ ಎಂಥ ಅಪಾರವಾದ ಜ್ಞಾನ ಇತ್ತು ಅಂತಂದರೆ ಆ ರಿಲಿಜನ್ ಕಾನ್ಫರೆನ್ಸ್ ಏನು ನಡೀತು ಅದರ ಪಕ್ಕದಲ್ಲಿ ದೊಡ್ಡ ಸೈನ್ಸ್ ಕಾನ್ಫರೆನ್ಸು ನಡೀತಿತ್ತು. ಒಂದಿನ ಸ್ವಾಮಿ ವಿವೇಕಾನಂದರನ್ನ ಇನ್ವೈಟ್ ಮಾಡಲಾಯಿತು ಅಲ್ಲಿಗೆ, ನೀವು ಬನ್ನಿ ಅಂತ. ಸ್ವಾಮಿ ವಿವೇಕಾನಂದರಲ್ಲಿಗೆ ಹೋದರೆ ಅತ್ಯಂತ ಶ್ರೇಷ್ಠ ಎಲೆಕ್ಟ್ರಿಕಲ್ ಸೈಂಟಿಸ್ಟ್ಗಳೆಲ್ಲ ಅಲ್ಲಿದ್ದರು. ವಿವೇಕಾನಂದರಿಗೆ ಒಂದು 5 ನಿಮಿಷ ಮಾತಾಡಿ ಅಂದರೆ ವಿವೇಕಾನಂದರು ಎಲೆಕ್ಟ್ರಿಕಲ್ ಸೈನ್ಸ್ ಬಗ್ಗೆ ಎಂಥ ಅದ್ಭುತವಾದ ಮಾತುಗಳನ್ನು ಇಟ್ಟರು ಅಂದರೆ ಒಬ್ಬ ಸೈಂಟಿಸ್ಟ್ ಬಂದು ಹೇಳಿದ್ರು ನಮಗಿಂತ ಹೆಚ್ಚು ಎಲೆಕ್ಟ್ರಿಕಲ್ ಸೈನ್ಸ್ ನಿಮ್ಗೆ ಗೊತ್ತಲ್ಲ. ಸ್ವಾಮೀಜಿ ಏನೇನು ಮಾತಾಡಲಿಲ್ಲ ಬಂದರು. ನಿಕೋಲಾ ಟೆಸ್ಲಾ ವಾಸ್ ಹೈಲಿ ಇಂಪ್ರೆಸ್ಡ್. ಸ್ವಾಮೀಜಿ ಬಳಿಗೆ ಬಂದ. ಸ್ವಾಮೀಜಿ ಅವನಿಗೆ ಮಾತಾಡ್ತಾ ಅನೇಕ ಸಂಗತಿಗಳನ್ನು ಸಾಂಖ್ಯಶಾಸ್ತ್ರದ ಆಧಾರದ ಮೇಲೆ ವರ್ಣಿಸ್ತಾ ಹೋದರೆ ನಿಕೋಲಾ ಟೆಸ್ಲಾ ಗಾಬರಿ ಆಗಿಬಿಟ್ಟ. ಇವೆಲ್ಲ ಎಂಥ ಅದ್ಭುತವಾದ ಸತ್ಯಗಳು ಅನ್ನಿಸ್ತೇವೆ ನನಗೆ ಅಂತಂದಾಗ ಸ್ವಾಮೀಜಿ ಹೇಳಿದರು, ಯಾವುದು E=MC² ಅಂತ ಆಮೇಲೆ ಆಯಿತೋ ಸ್ವಾಮೀಜಿ ಅದರ ಮೂಲ ಪ್ರೇರಣೆಯನ್ನು ನಿಕೋಲಾ ಟೆಸ್ಲಾ ಕೊಟ್ಟು ಜಗತ್ತಿನ ಸೃಷ್ಟಿಯ ಎಲ್ಲ ಮೊತ್ತ ಯಾವಾಗಲೂ ಒಂದೇ ಆಗಿರುತ್ತೆ ಕಣೋ, ಅದ್ರ ಬಗ್ಗೆ ನೀನು ಏನಾದರೂ ವರ್ಕ್ ಮಾಡಿ ಪ್ರೂವ್ ಮಾಡಬಲ್ಲಿಯ ಅಂತ ಕೇಳಿದರು. ಅವನಂದ ಖಂಡಿತವಾಗಿ ನಂಗೆ 1 ತಿಂಗಳು ಟೈಮ್ ಕೊಡಿ, ನಾನು ಇದ್ರ ಮೇಲೆ ವರ್ಕ್ ಮಾಡ್ತೀನಿ ಅಂತ ನಿಕೋಲಾ ಟೆಸ್ಲಾ ವರ್ಕ್ ಮಾಡ್ಲಿಕ್ಕೆ ಹೋಗ್ತಾನೆ. ಸ್ವಾಮೀಜಿ ಒಂದು ಪತ್ರದಲ್ಲಿ ಬರೀತಾರೆ, ನಾನು ಅವನಿಗೊಂದು ಈ ಮಾತು ಹೇಳಿದ್ದೀನಿ, ಅವನೇನಾದರೂ ಇದನ್ನು ಪ್ರೂವ್ ಮಾಡಿಬಿಟ್ರೆ, ಸ್ವಾಮೀಜಿ ಹೇಳ್ತಾರೆ, ವೇದಾಂತ ತತ್ವ 100% ಇವತ್ತಿನ ಸೈನ್ಸಿಗೆ ಪೂರಕವಾಗಿದೆ ಅನ್ನೋದು ಪ್ರೂವ್ ಮಾಡದಂತಾಗುತ್ತೆ ಅಂತ ಸ್ವಾಮಿ ವಿವೇಕಾನಂದರು ತಮ್ಮ ಭಾರತದ ಮಿತ್ರರೊಬ್ಬರಿಗೆ ಪತ್ರ ಬರೆದು ಹೇಳ್ತಾರೆ. ನಿಕೋಲಾ ಟೆಸ್ಲಾ ವಿವೇಕಾನಂದರಿಂದ ಅಷ್ಟು ಪ್ರಭಾವಿತನಾಗಿದ್ದ. ವಿವೇಕಾನಂದರಿಗೆ ಎಲ್ಲಿಂದ ಬಂತಿದು? ಇವೆಲ್ಲವೂ ಅಂತರಂಗದ ಸತ್ಯಗಳು ಅಂತ. ಮಿತ್ರ, ಈ ಅಂತರಂಗದ ಸತ್ಯಗಳು ಅದ್ಭುತವಾದ ಕಲ್ಪನೆ ಕೊಡ್ತಾವಲ್ಲ. ನಾನು ಕಳೆದ ಒಂದು 3-4 ವರ್ಷಗಳ ಹಿಂದೆ ಒಬ್ಬ ಹುಡುಗನ ಬಗ್ಗೆ ಓದ್ತಾ ಇದ್ದೆ. ಶರ್ಮಾ ಏನೋ ಶರ್ಮಾ ಅವನ ಹೆಸರು, ರಾಜಸ್ಥಾನದ ಹುಡುಗ.
SSLC ಕಷ್ಟಪಟ್ಟು ಪಾಸಾದ, ಕಷ್ಟಪಟ್ಟು ಪಾಸಾದ. ಪಾಸಾಗಿದ್ದೇ ಪ್ರಾಬ್ಲಮ್ ಆಯಿತು ಅವನಿಗೆ. ಅವ್ರ ಅಪ್ಪ ಅಮ್ಮ ಡಿಸೈಡ್ ಮಾಡಿದ್ರು ಸೈನ್ಸ್ಗೆ ಹಾಕ್ಬೇಕು ಇವನ್ನ ಅಂತ. ನಮ್ಮ ಅಪ್ಪ ಅಮ್ಮಂದ್ರಿಗೆ ಒಂದು ಪ್ರಾಬ್ಲಮ್ ಇದೆ, ನಮ್ಮ ಮಕ್ಕಳನ್ನ ಹೆಂಗಾದರೂ ಮಾಡಿ ಸೈನ್ಸಿಗೆ ತಳ್ಳಿಬಿಡಬೇಕು ಅಂತ. ಯಾಕೆ ಸೈನ್ಸ್ ಓದಬೇಕು ನಮ್ಮ ಮಗ ಅಂತ ಕೇಳಿದರೆ, ಪಕ್ಕದ ಮನೆಯವ್ರ ಮಗ ಸೈನ್ಸ್ ಓದ್ತಿದ್ದಾನೆ ಅಷ್ಟೇ. ಪಕ್ಕದ ಮನೆಯವ್ರ ಮಗ ಏನು ಮಾಡ್ತಾನೋ ಅದನ್ನು ಇವನು ಮಾಡಬೇಕು ಅಂತ ಬಿಟ್ಟರೆ ಮತ್ತೇನೂ ಇಲ್ಲ. ನಾನು ತಮಾಷೆ ಮಾಡ್ತಿದ್ದೆ, ಸತ್ಯವೂ ಕೂಡ ಹೌದು. ಬೆಂಗಳೂರಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಮನೆಗೆ ಹೋಗಿದ್ದೆ ನಾನು, ತುಂಬ ದೊಡ್ಡ ಪೊಲೀಸ್ ಆಫೀಸರ್. ಅವ್ರ ಮಗ ಕ್ರಿಕೆಟ್ ಆಡ್ತಾ ಇದ್ದ, ತುಂಬ ಚೆನ್ನಾಗಿ ಕ್ರಿಕೆಟ್ ಆಡ್ತಿದ್ದ. ನಾನು ಕೇಳಿದೆ, ನಿಮ್ಮ ಮಗ ಕ್ರಿಕೆಟ್? ಹೌದು ಸರ್. ಅವನನ್ನು ಸಚಿನ್ ತೆಂಡೂಲ್ಕರ್ ಮಾಡಬೇಕು ಅಂತಿದ್ದೀನಿ ನಾನು ಅಂತ ಅಪ್ಪ ಹೇಳಿದರು. ನಾನು ಭಾಳ ಖುಷಿಯಾಗ್ಬಿಟ್ಟೆ. ಈಗಲಿಂದಾನೆ ಅಪ್ಪನೂ ಹಿಂಗೆ ಹೇಳ್ತಾರೆ, ಮಗನೂ ಆಡ್ತಿದ್ದಾನೆ ಅಂತ ಅವ್ನು ಕೇಳಿದೆ. ಮಗು, ನಿಂಗೆ ಕ್ರಿಕೆಟ್ ಅಂದರೆ ಭಾಳ ಇಷ್ಟನಾ? ಅಳದೆ, ಯಾವ ಕರ್ಮ ಸರ್ ಇದು ಅಂದ ನನಗೆ. ಒಂದೇ ಮಾತಲ್ಲಿ ಮುಗಿಸ್ಬಿಟ್ಟ ನನ್ನ ಕತೆ. ನಾನು ಕೇಳಿದೆ, ಯಾಕೋ ಏನಾಯಿತು ಅಂತಂದರೆ, ನನಗೆ ದೇವರಾನೆಗೂ ಕ್ರಿಕೆಟ್ ಅಂದರೆ ಇಷ್ಟ ಇಲ್ಲ ಸರ್, ನಮ್ಮಪ್ಪ ಕೇಳ್ತಾ ಇಲ್ಲ, ನಾನು ಮ್ಯೂಸಿಕ್ ಮಾಡಿ ಹಾಡ್ಕೊಂಡು ಚೆನ್ನಾಗಿರಬೇಕು, ನಾನು ಕೀಬೋರ್ಡ್ ಕಲಿಬೇಕು, ತಬಲಾ ಕಲಿಬೇಕು ಅಂತಿದ್ದೀನಿ, ನಮ್ಮಪ್ಪ ಬಿಡ್ತಾನೆ ಇಲ್ಲ, ಬ್ಯಾಟು ಬಾಲ್ ತೊಗೊಂಡು ತಿರುಗಾಡು ಅಂತಿರ್ತಾರೆ, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ. ನಾನಂದೇ, ಹೋಗಲಿ, ಏನು ಮಾಡೋದು ಅಂತ ಕೇಳಿ ಅವ್ರ ಅಪ್ಪನ ಕೇಳಿದೆ, ನೀವ್ಯಾಕೆ ಕ್ರಿಕೆಟರ್ ಮಾಡಬೇಕು ಅಂತಿದ್ದೀರ ಅವನ್ನ ಅಂತ ಕೇಳಿದರೆ, ಸರ್ ನಾನು ಕ್ರಿಕೆಟರ್ ಆಗಬೇಕು ಅಂತಿದ್ದೆ ಸರ್, ನಮ್ಮ ಅಪ್ಪ ಬಿಡಲಿಲ್ಲ, ಪೊಲೀಸ್ ಮಾಡಿದ್ರು ನನ್ನನ್ನು, ನನ್ನ ಮಗನ ನಾನು ಬಿಡಲ್ಲ, ಅವನನ್ನು ಕ್ರಿಕೆಟರೇ ಮಾಡ್ತೀನಿ ಅಂತ. ನಮ್ಮ ಪರಿಸ್ಥಿತಿ ಹೇಗೆ ಅಂದರೆ, ಯಾವ ಕನಸನ್ನು ನಾನು ಈಡೇರಿಸ್ಕೊಳ್ಳಿಕ್ಕಾಗಲಿಲ್ವೋ ನನ್ನ ಮಗನ ತಲೆ ಮೇಲೆ ಹಾಕೋದು ಅದನ್ನು ಅಂತ. ಸೊ ಈ ತಲೆ ಮೇಲೆ ಹಾಕಿ ಹಾಕಿನೇ ಹಾಳಾಗೋಗಿರೋದು ನಾವೆಲ್ಲ. SSLC ಮುಗಿಸಿದ ಅಂತ ಶರ್ಮನ್ ತೊಗೊಂಡೋಗಿ ಅವರ ಅಪ್ಪ ಅವನನ್ನು ಊರು ಹೊರಗೆ ಒಂದು ಸಿಟಿಯಲ್ಲಿ ತೊಗೊಂಡೋಗಿ ಸೈನ್ಸ್ ಓದಲಿಕ್ಕೆ ಅಂತಿಟ್ರು. ಸೈನ್ಸಿಗೆ ಮೊದಲನೇ ಕ್ಲಾಸಿಗೆ ಹೋದ ನಂತರ ಅವ್ನು ಡಿಸೈಡ್ ಮಾಡಿದ್ದೇನೆಂದರೆ, ಎರಡನೇ ಕ್ಲಾಸಿಗೆ ಹೋಗಲ್ಲ ಅಂತ. ಅಷ್ಟೇ, ಕ್ಲಾಸಿಗೆ ಹೋಗೋದು ನಿಲ್ಲಿಸ್ದ. ಕೊನೆಗೆ ಅಟೆಂಡೆನ್ಸ್ ಶಾರ್ಟೇಜ್ ಆಯಿತು. ಅಟೆಂಡೆನ್ಸ್ ಶಾರ್ಟೇಜ್ ಆಗೋ ವೇಳೆಗೆ ಏನಾಯಿತು, ಅಷ್ಟೊತ್ತಿಗೆ ಇವನ್ ರೂಮ್ಮೇಟ್ಸು ಸ್ವಲ್ಪ ಇನ್ನೋವೇಟಿವ್ ಐಡಿಯಾಸ್ ಇದ್ದವರಿದ್ದರು, ಅವ್ರು ಸಣ್ಣ ಪುಟ್ಟ ಪ್ರಾಜೆಕ್ಟ್ಗಳನ್ನೆಲ್ಲ ಮಾಡ್ತಿದ್ರು. ಈ ಪ್ರಾಜೆಕ್ಟನ್ನು ಮಾಡ್ತಾ ಮಾಡ್ತಾ ಕಂಪ್ಯೂಟರ್ ಮೇಲೆ ವಿಶೇಷವಾದ ಆಸಕ್ತಿ ಇದ್ದಂಥ ಇವ್ನು ನಿಧಾನವಾಗಿ ಕೆಲಸ ಶುರು ಮಾಡಿಬಿಡ್ತಾ ಕಂಪ್ಯೂಟರಲ್ಲಿ. ಅಟೆಂಡೆನ್ಸ್ ಶಾರ್ಟೇಜ್ ಆಗ್ತಿದೆ, ಆದರೆ ಈ ಮೂರು ಜನ ಹುಡುಗರು ಸೇರಿ ತಯಾರು ಮಾಡಿದ ಇವರ ಏನೇನು ಪ್ರಾಜೆಕ್ಟ್ಸ್ ಇತ್ತೋ ಅದು ಕಾಲೇಜ್ ಲೆವೆಲಲ್ಲಿ ಗೆಲ್ಲಕ್ಕೆ ಶುರು ಮಾಡಿತು. ಇಂಟರ್ ಕಾಲೇಜಿಯೇಟ್ ಲೆವೆಲಲ್ಲಿ ಗೆಲ್ಲಕ್ಕೆ ಶುರು ಮಾಡಿದರು, ಸ್ಟೇಟ್ ಲೆವೆಲ್ಗೆಲ್ಲ ಹೋದರು. ಕಾಲೇಜ್ ಹೋಗ್ತಿರಲ್ಲ ಹುಡುಗ, ಆದರೆ ಇವನು ಮಾಡ್ತಿರೋ ಪ್ರಾಜೆಕ್ಟ್ಗಳು ಸ್ಟೇಟ್ ಲೆವೆಲ್ ಪ್ರೈಸಸ್ಸನ್ನೆಲ್ಲ ತೊಗೊಳ್ತಾ ಇದ್ದು, ಫೈನಲಿ ಈ ಹುಡುಗ ಕಾಲೇಜಿಗೆ ಹೋಗದೆ ಎಕ್ಸಾಮಿಗೆ ಕೂರಿಸಿ ಮೇಟ್ ಹೆಂಗೋ ಪಾಸ್ ಮಾಡಿ ಸೆಕೆಂಡ್ ಪಿ ಯು ಸಿಗೆ ಹೋಗು ಅಂತ ಕಳಿಸಿದ್ರು. ಅವನು ಸೆಕೆಂಡ್ ಪಿ ಯು ಸಿ ಮುಗಿಸ್ಕೊಂಡ, ಹಂಗೋ ಹಿಂಗೋ ಮಾಡಿ ಸೆಕೆಂಡ್ ಪಿ ಯು ಸಿ ಕ್ಲಿಯರ್ ಆದ ತಕ್ಷಣ ಮುಗಿಸೋಣ ಅನ್ಕೊಂಡು ಅಪ್ಪ ಇಂಜಿನಿಯರಿಂಗ್ ಸೇರಿಸಿದ್ರು. ಇವನಿಗೆ ಗಾಬರಿ ಆಗೋಯ್ತು. ಇಂಜಿನಿಯರಿಂಗ್ ಹೋದಾಗ ಈ ಹಳೆ ಹುಡುಗರದು ಮತ್ತು ಇಂದು ಸ್ವಲ್ಪ ಬೇರೆ ಆಯಿತು, ಮತ್ತೆ ಟೆನ್ಷನ್ ಶುರುವಾಯಿತು ಇವನಿಗೆ. ಆದರೆ ಅಲ್ಲಿ ನಿಂತ್ಕೊಂಡು ನಿಧಾನವಾಗಿ ತನ್ನ ಕೆಲಸ ಮಾಡ್ತಾ ಮಾಡ್ತಾ ಇವನು ಎಲ್ಲಿವರೆಗೂ ಹೋದಾಗ ಗೊತ್ತಾ ಮಿತ್ರರೆ, ಇವನ ಸಾಮರ್ಥ್ಯ ಹೆಂಗಿತ್ತು ಅಂತಂದರೆ, ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ನಾನು ಹೇಳಿದರೆ, ಇಂಜಿನಿಯರಿಂಗ್ ಕಾಲೇಜ್ ಫೈನಲ್ ಇಯರ್ವರೆಗೂ ಈ ಹುಡುಗರು ಬಂದ್ರಲ್ಲ, ಅಷ್ಟು ವೇಳೆಗೆ ನ್ಯಾಷನಲ್ ಲೆವೆಲಲ್ಲಿ ಇವ್ರ ಪ್ರಾಜೆಕ್ಟ್ಸ್ ಎಲ್ಲ ಸೆಲೆಕ್ಟ್ ಆಗ್ತಾ ಇತ್ತು. HP ಕಂಪ್ನಿ, ಹೆವ್ಲೆಟ್ ಪ್ಯಾಕರ್ಡ್, ಆ ಕಂಪ್ನಿಯವರು ಇವನ್ ಕಾಲೇಜಿಗೆ ಹೋದರು ಕ್ಯಾಂಪಸ್ ಇಂಟರ್ವ್ಯೂ ಮಾಡಬೇಕಂತ. ಬೇರೆ ಯಾರನ್ನೂ ಸೆಲೆಕ್ಟ್ ಮಾಡಲಿಲ್ಲ. ಕಾಲೇಜಿಗೆ ಸರಿಯಾಗಿ ಬರದೇ ಇದ್ದಂಥ ನಾಲ್ಕು ಜನರನ್ನು ಕರ್ಕೊಂಡು ಬಂದು, ನಿಮ್ಮನ್ನು ನಾನು HP ಕಂಪ್ನಿಯಲ್ಲಿ ಕೂರಿಸ್ಕೋತೀನಿ, ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ, ನೀವೇನು ಮಾಡಬೇಕು ಅಂದರೆ ಆಫೀಸಿಗೆ ಬರಬೇಕು ಅಂತಿಲ್ಲ, ನಿಮ್ಮ ಒಳಗೆ ಹರಿದಾಡೋ ಇನ್ನೋವೇಟಿವ್ ಐಡಿಯಾಸ್ಗಳನ್ನು ಕಂಪ್ನಿಗೆ ಕೊಡಿ, ನಾವು ಪೇಟೆಂಟ್ ತೊಗೊಳ್ತಾ ಹೋಗ್ತೀವಿ, ಎಷ್ಟು ಪೇಟೆಂಟ್ ತೊಗೊಳ್ತೀರೋ ಅಷ್ಟು ನಿಮಗೆ ಹಣ ಕೊಡ್ತೀವಿ ಅಂತ ಹೇಳಿ ಆ ನಾಲ್ಕು ಜನರನ್ನ ಹೊತ್ತಾಕೊಂಡು ಬೆಂಗಳೂರಿಗೆ ಬಂದರು. ನಾಲ್ಕು ಜನ HPಯಲ್ಲಿ ಜಾಯ್ನ್ ಆದ್ರೀಗ. ಜಾಯ್ನ್ ಆದ ನಂತರ ಭಾಳ ಮ್ಯಾಜಿಕ್ ಏನಾಯಿತು ಅಂತಂದರೆ, ಈ ಹುಡುಗ ಸಹಜವಾಗಿ ಪೇಟೆಂಟ್ ಮೇಲೆ ಪೇಟೆಂಟ್ ತೊಗೊಳ್ತಾನೆ ಹೋಗ್ತಿದ್ದ, ಎಲ್ಲ HP ಹೋಗ್ತಿತ್ತು. ಒಂದಿನ ರಸ್ತೆಯಲ್ಲಿ ಬರಬೇಕಾದ್ರೆ, ಬೆಂಗಳೂರಿನ ಜನನಿಬಿಡ ರಸ್ತೆಯಲ್ಲಿ ನಡೆದಿರುವಂಥ ಒಂದು ಘಟನೆ ಇದು, ಅವನೇ ಹೇಳ್ಕೊಳ್ತಾನೆ ಅದನ್ನು. ರಸ್ತೆಯಲ್ಲಿ ಬರಬೇಕಾದ್ರೆ ಒಬ್ಬ ಕುರುಡ ಕೈಯಲ್ಲೊಂದು ಸ್ಟಿಕ್ ಹಿಡ್ಕೊಂಡು ನಡ್ಕೊಂಡು ಬರ್ತಿದ್ದಂತೆ. ಇವನು ಸ್ಪೀಡಾಗಿ ಹೋಗ್ತಾ ಇದ್ದವನು, ಆಫೀಸಿಗೆ ಹೋಗಬೇಕು ಅಂತ ಅಲ್ಲಿ ನಿಂತ್ಕೊಂಡು ನೋಡ್ದ, ಕುರುಡ ಕೈಯಲ್ಲಿ ಸ್ಟಿಕ್ ಹಿಡ್ಕೊಂಡು ನಡ್ತಾ. ಸಹಜವಾಗಿ ನಾವೆಲ್ಲ ನೋಡ್ತಿರ್ತೀವಿ, ಇಂಜಿನಿಯರಿಗೆ ಆಗಲೂ ಏನಾದರೂ ಹೊಳಿಲಿಲ್ಲ ಅಂತಂದರೆ ಇಂಜಿನಿಯರ್ ಅನ್ನೋದು ಒಂದು ಅನುಮಾನ ಅಂತ ನಾನು ಹೇಳೋದು ಈ ಕಾರಣಕ್ಕೋಸ್ಕರ. ಅವನಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ದಂತೆ, ನಾನೊಬ್ಬ ಇಂಜಿನಿಯರಾಗಿ ಈ ಕುರುಡನ ಕೈಯಿಂದ ಸ್ಟಿಕ್ ತೆಗೆಸ್ಲಿಕ್ಕೆ ಆಗಲ್ಲ ನನ್ನ ಹತ್ರ, ಐ ಶುಡ್ ಥಿಂಕ್ ಸಮಥಿಂಗ್ ಅಂತ ಏನಾದರೂ ಯೋಚನೆ ಮಾಡಬೇಕು ಅಂತ. ಏನು ಯೋಚನೆ ಮಾಡಬೇಕು? ಕುರುಡನಿಗೆ ಸ್ಟಿಕ್ ತೆಗೆಸಬೇಕು ಅಂದ ತಕ್ಷಣ ನಾವು ಬೇರೇನಾದರೂ ಯೋಚನೆ ಮಾಡ್ತೀವಿ, ಇನ್ಯಾರಾದ್ರೂ ಜೊತೆಲಿ ಕೊಟ್ಟು ಕಳಿಸೋದು ಒಳ್ಳೇದೇನೋ ಅಂತ. ಆದರೆ ಇವನು ಯೋಚನೆ ಮಾಡ್ದ, ಅವನಿಗೆ ಹೆಂಗೆ ಮಾಡಬೇಕು ಅಂತಂದರೆ, ಅವನು ಕುರುಡ ಅಂತ ಎದುರಿಗಿರೋರಿಗೆ ಗೊತ್ತಾಗಬಾರ್ದು, ಏನು ಮಾಡಬೇಕು ಅದಕ್ಕೆ GPS ಸಿಸ್ಟಮ್ ಅನ್ನೊಂದನ್ನು ಅವನು ಶೂಗೆ ಹಾಕ್ಬಿಟ್ರೆ ಹೆಂಗೆ ಅಂತ ಯೋಚನೆ ಮಾಡ್ದು. ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ದಟ್ ವಾಸ್ ವೆರಿ ಸಿಂಪಲ್. ನಂಗೆ ಅವನು ಆಮೇಲೆ ಹೇಳಿದ ಮೇಲೆ ಗೊತ್ತಾಯ್ತು, ಯಾವಾಗಲೂ ಹಾಗೆ ಇನ್ನೋವೇಷನ್ಸ್ ಅವ್ನು ಮಾಡಿ ತೋರಿಸಿದ ಮೇಲೆ ಸಿಂಪಲ್ ಅಂತ ಅನ್ಸೋದು. ಮನೆಗೆ ಕೂಡಲೇ ಬಂದಂತೆ ಆಫೀಸ್ಗೆ ಹೋಗೋದನ್ನು ಕ್ಯಾನ್ಸಲ್ ಮಾಡಿ, ತನ್ನ ಶೂ ತೆಕ್ಕೊಂಡಂತೆ ತನ್ನ ಮೊಬೈಲಿಂದ, ಮೊಬೈಲಲ್ಲಿ ವೈಬ್ರೇಟರ್ಸ್ ಇರುತ್ತಲ್ಲ ಅದನ್ನು ಒಂದು ರೈಟಿಗೆ, ಒಂದು ಲೆಫ್ಟಿಗೆ, ಒಂದು ಫ್ರಂಟಿಗೆ, ಒಂದು ಬ್ಯಾಕಿಗೆ ಹಾಕ್ಬಿಟ್ಟು ಅದನ್ನು ಕಂಪ್ಲೀಟ್ ಮಾಡ್ದ. GPS ಸಿಸ್ಟಮ್ನ ಅದಕ್ಕೆ ಕನೆಕ್ಟ್ ಮಾಡಿ ಅವನಿಗೆ ಅಡ್ಡ ಬಂದ ತಕ್ಷಣ ಸೆನ್ಸಾರ್ಗಳಿರ್ತವೆ, 100 meter ದೂರದಲ್ಲಿ ಏನಾದರೂ ಅಡ್ಡ ಬಂದ ತಕ್ಷಣ ರೈಟ್ ಸೈಡಿಂದು ವೈಬ್ರೇಟರ್ ಅಲಗಾಡುತ್ತೆ, ರೈಟಿಗೆ ಹೋಗು ಅಂತ ಅಲ್ಲೇ ಹೇಳುತ್ತೆ, ಲೆಫ್ಟ್ ಸೈಡಿನ ವೈಬ್ರೇಟರ್ ಅಲಗಾಡಿದ್ರೆ ಲೆಫ್ಟ್ಗೆ ಹೋಗು ಅಂತ ಹೇಳುತ್ತೆ. ಅವನ ಕೈಯಲ್ಲಿ ಯಾವುದೇ ಕೋಲ್ ಇಲ್ಲದೆ ಆ ಕೋಲ್ ಇರೋ ಜಾಗದಲ್ಲಿ ಈ ಶೂಗೆ ಹಾಕಿರುವಂಥ ವೈಬ್ರೇಟರ್ಗಳು ಲೆಕ್ಕ ಹಾಕ್ತಾ
ಮಾಡ್ತವೆ. ಅವನು ಅದನ್ನು ಡೆವಲಪ್ ಮಾಡಿ ಮಾಡಿ ಎಲ್ಲಿಗೆ ತಂದ ಅಂತಂದರೆ ಶೂನೇ ಬೇಕಾಗಿಲ್ಲ, ಲೇಸಿಗೆ ವೈಬ್ರೇಟರ್ ಕೂರಿಸ್ಲಿಕ್ಕೆ ಶುರು ಮಾಡಿಬಿಟ್ಟ, ಅದಕ್ಕೆ GPS ಕನೆಕ್ಟ್ ಮಾಡಿಬಿಟ್ಟ, ಕೊನೆಗೆ ಅದನ್ನು ಕಿವಿಗೊಂದು ಸ್ಪೀಕರು ಕೊಟ್ಟ. ಅದರ ಪರಿಣಾಮವಾಗಿ ಈ ಶೂ ಹಾಕ್ಕೊಂಡವರು ಆರಾಮಾಗಿ ಎಲ್ಲಿಗೆ ಬೇಕಿದ್ರೂ ನಡೆದು ಹೋಗ್ಬೋದು ಅಂತ ಎಲ್ಲ ಪ್ಲಾನ್ ಆಯಿತು. ಲೇ ಚಲ್ ಅಂತ ಹೆಸರಿಟ್ಟ ಅದಕ್ಕೆ, ಕರ್ಕೊಂಡು ಹೋಗು ಅಂತ. ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ ನೋಡಿ. ಅವನು ಲೇಚಲ್ ಮಾಡ್ದ, ದಟ್ ವಾಸ್ ದ ಬಿಗ್ಗೆಸ್ಟ್ ವನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರ್ಟಪ್ಸು. ಆ ಸ್ಟಾರ್ಟಪ್ಪನ್ನು ತಯಾರು ಮಾಡ್ಕೊಂಡ, ಲೇಚಲ್ ಶೂಸ್ ಡಿಸೈನ್ ಆಯಿತು. ಆಮೇಲೆ ಗೊತ್ತಾಯಿತು ಇದನ್ನು ಕುರುಡ್ರು ಯೂಸ್ ಮಾಡ್ತಿರಲಿಲ್ಲ, ಕಣ್ಣಿದ್ದವರೇ ಯೂಸ್ ಮಾಡ್ತಿದ್ರು. ಯಾಕೆ ಗೊತ್ತಾ, ನಾವೆಲ್ಲರೂ ಮೊಬೈಲಲ್ಲಿ GPS ಹಾಕ್ಕೊಂಡು ಕೇಳ್ತಿರ್ತೀವಲ್ಲ, ರೈಟಿಗೆ ಹೋಗು ಲೆಫ್ಟಿಗೆ ಹೋಗು ಅಂತೆಲ್ಲ. ಇವರೇನು ಮಾಡಿದ್ರು, GPSನ ಸೆಟ್ ಮಾಡಿಬಿಟ್ಬಿಟ್ರೆ ಕೆಳಗಡೆ ಶೂನೇ ರೈಟಿಗೋ ಲೆಫ್ಟಿಗೋ ಅಂತ ಹೇಳ್ತಿರುತ್ತೆ. ಅವನು ಆರಾಮಾಗಿ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ. ಯಾವುದನ್ನು ಬೆನ್ಸ್ ಕಾರ್ನಲ್ಲಿ ಕೋಟ್ಯಂತರ ರೂಪಾಯಿ ಕೊಟ್ಕೊಂಡು ಇವ್ರು ತಗೊಳ್ತಾರೋ ಅದನ್ನು 500 ರೂಪಾಯಿ 1000 ರೂಪಾಯಿ ಒಳಗೆ ಒಂದು ಶೂ ಲೇಸ್ ಒಳಗೆ ಹಾಕ್ಕೊಳ್ಬೋದಾದಂಥ ಒಂದು ಕೆಲಸವನ್ನು ಒಬ್ಬ ಆರ್ಡಿನರಿ ಇಂಜಿನಿಯರ್, ಇಂಜಿನಿಯರಿಂಗ್ ಮಾಡಬೇಕು ಅಂತ ಮನಸ್ಸೇ ಇಲ್ಲದಂತ ಒಬ್ಬ ಇಂಜಿನಿಯರ್ ಮಾಡಬಹುದು ಅಂತಂದ್ರೆ ಎಲ್ಲಿಂದ ಬರುತ್ತೆ ಇಂಟ್ಯೂಷನ್ಗಳು ಅಂತಂದ್ರೆ ಒಳಗಿರುವ ಸಾಮರ್ಥ್ಯ ಅಂತ. ಮಿತ್ರ, ಒಳಗಿರುವ ಸಾಮರ್ಥ್ಯವನ್ನ ಹೇಗಾದರೂ ಮಾಡಿ ಟೇಮ್ ಮಾಡುವಂತ ಪ್ರಯತ್ನ ಮಾಡ್ಕೊಳ್ಳಿ ಅಂತ. ಇವತ್ತು ಭಾರತದ ಪರಿಸ್ಥಿತಿ ಹೆಂಗಿದೆ ಗೊತ್ತೇನು, ನೀವೇನಾದರೂ ಸ್ವಲ್ಪ ಮಟ್ಟಿಗೆ ಇಂಥ ಪ್ರಯತ್ನವನ್ನು ತೋರಿಸಿದ್ರೆ ಇನ್ವೆಸ್ಟ್ ಮಾಡಲಿಕ್ಕೆ ಎಷ್ಟು ಜನ ಮುಂದೆ ಬರ್ತಾರೆ ಅನ್ನೋದೇ ಆಶ್ಚರ್ಯ ಅನ್ಸುತ್ತೆ ನಿಮಗೆ. 2013 US ಅಲ್ಲಿ 30 ಸ್ಟಾರ್ಟ್ಅಪ್ಸ್ಗಳಿದ್ವು, ಅಥವಾ ಯೂನಿಕಾರ್ನ್ ಸ್ಟಾರ್ಟ್ಅಪ್ಸ್ ಅಂತ ಏನು ಕರೀತಾರೆ, ಇನ್ವೆಸ್ಟ್ಮೆಂಟ್ ಕರೆಯುವಂಥ ಸ್ಟಾರ್ಟ್ಅಪ್ಸ್ಗಳು 30 US ಅಲ್ಲಿದ್ವು, 70ಕ್ಕೂ ಹೆಚ್ಚು ಚೀನಾದಲ್ಲಿದ್ವು, ಭಾರತದಲ್ಲಿ 0. 2018 ಸ್ಟಾರ್ಟ್ಅಪ್ ಅಂತ ತಲೆಗೆ ತುಂಬಿ 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 ಹೆಂಗಾಗಿದೆ ಅಂತಂದರೆ 2018 10 ಯೂನಿಕಾರ್ನ್ ಸ್ಟಾರ್ಟ್ಅಪ್ಗಳು ಭಾರತದಲ್ಲಿ ಶುರುವಾಗಿವೆ. ಜಗತ್ತಿನ ಇನ್ವೆಸ್ಟ್ಮೆಂಟನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಶುರುವಾಗಿದೆ. ಮಿತ್ರ, ಇಡೀ ಜಗತ್ತು ಹೇಳುತ್ತೆ ಮುಂದಿನ ದಶಕದಲ್ಲಿ ಜಗತ್ತಿನ ಸ್ಟಾರ್ಟ್ಅಪ್ ಹಬ್ ಆಗಿ ಬೆಳೆದು ನಿಲ್ಲುವ ತಾಕತ್ತು ಯಾವುದಾದ್ರೂ ದೇಶಕ್ಕಿದ್ರೆ ಅದು ಭಾರತಕ್ಕೆ ಮಾತ್ರ ಇದೆ ಅಂತ. ನೀವೆಲ್ಲ ಸ್ಟಾರ್ಟ್ಅಪ್ ಹಬ್ಬನ ಅಂಗಗಳಾಗಿರ್ತೀರ ಅಂತ ನಾನು ಅದಕ್ಕೆ ತಮಾಷೆ ಮಾಡ್ತಿರ್ತೀನಿ. ಮೇ ಬಿ ನಿಮಗೆ ಭಾಳ ಬಾರಿ ಯೋಚನೆ ಅನ್ನಿಸ್ಬೋದು, ಈ ದೇಶದ ಪ್ರಧಾನಮಂತ್ರಿ ಎಷ್ಟರ ಮಟ್ಟಿಗೆ ಈ ಟೆಕ್ನಾಲಜಿ ಕುರಿತಂತೆ ಗಮನ ಕೊಡ್ತಿದ್ದಾರೆ ಅಂತಂದರೆ, ನೀವೇನು ಟೆಕ್ನಾಲಜಿ ಬಗ್ಗೆ ಆಲೋಚನೆ ಮಾಡಬಲ್ಲಿರಲ್ಲ, ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗದೆ ಈ ದೇಶದ ಪ್ರಧಾನಮಂತ್ರಿ ಯೋಚನೆ ಮಾಡ್ತಾರೆ ಅಂತ. ನಾನು ಅವ್ರದ್ದು ಫಿನ್ಟೆಕ್ ಭಾಷಣ ಕೇಳ್ತಿದ್ದೆ. ನನಗೆ ಅಫ್ಕೋರ್ಸ್, ನಾನು ಇಂಜಿನಿಯರ್ ಆಗಿದ್ದರಿಂದ ನನಗೊಂದು ಲಾಭ ಏನು ಅಂತಂದರೆ, ಎಲ್ಲವನ್ನೂ ಬಹಳ ಬೇಗ ಗ್ರಾಸ್ಪ್ ಮಾಡೋ ಕೆಪಾಸಿಟಿಯನ್ನು ನಾನು ಇಂಜಿನಿಯರಿಂಗ್ ನನಗೆ ತಂದುಕೊಡ್ತು. ಎಲ್ಲವನ್ನೂ ಗ್ರಾಸ್ಪ್ ಮಾಡಬಲ್ಲೆ. ನೀವು ಅಕಸ್ಮಾತ್ ತೊಗೊಂಡು ಬಂದು ನನ್ನ ಕೈಯಲ್ಲಿ ಒಂದು ಮೆಡಿಕಲ್ ಪುಸ್ತಕ ಕೊಟ್ಟರೂ ಕೂಡ ನಾನೊಂದು 1.5 ಗಂಟೆ ಓದಿ ಒಂದು ಜಿಸ್ಟನ್ನು ತೆಗೆದುಕೊಳ್ಳಬಲ್ಲೆ, ಬಿಕಾಸ್ ನಾನು ಇಂಜಿನಿಯರ್ ಆಗಿರೋದ್ರಿಂದ. ಒಬ್ಬ ಮೆಡಿಕಲ್ ಸ್ಟೂಡೆಂಟಿಗೆ ತೊಗೊಂಡೋಗಿ ನೀವು ಎಕನಾಮಿಕ್ಸ್ ಕೊಟ್ಟರೆ ಎಕನಾಮಿಕ್ಸ್ಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಒಬ್ಬ ಇಂಜಿನಿಯರಿಂಗ್ ಕೈಯಲ್ಲಿ ಎಕನಾಮಿಕ್ ಪುಸ್ತಕ ಕೊಟ್ಟರೆ ಮುಂದಿನ 3 ದಿನಗಳ ಕಾಲ ಅವನು ಎಕನಾಮಿಕ್ಸ್ ಮುಂದೆ ಕೂತ್ಕೊಂಡ್ರೆ ಎಲ್ಲವನ್ನೂ ಓದ್ತಾ. ನಾನು ತುಂಬ ಬಾರಿ ಎಕನಾಮಿಕ್ಸನ್ನು ಎಕ್ಸ್ಪ್ಲೈನ್ ಮಾಡಬೇಕಾದಾಗ ನೀವೇನು ಎಕನಾಮಿಕ್ಸ್ ಓದಿದ್ರಾ ಅಂತ ಕೆಲವರು ಕೇಳ್ತಾರೆ. ಎಕನಾಮಿಕ್ಸ್ ಕ್ಲಾಸಿಗೆ ಹೋಗಿನೇ ಕಲಿಬೇಕು ಅಂತಿಲ್ಲ ಕಣಯ್ಯ, ಇಂಜಿನಿಯರಿಂಗ್ ಕಲಿತವನಿಗೆ ಹೇಗೆ ಅಧ್ಯಯನ ಮಾಡಬೇಕು ಅನ್ನೋಂಥ ಒಂದು ಜ್ಞಾನವೂ ಜೊತೆಯಲ್ಲಿ ಇರೋದ್ರಿಂದ ಹೇಗೆ ಓದಬೇಕು ಅಂತ ಸಹಜವಾಗಿ ನಾನು ಕಲಿಸ್ಬಿಟ್ಟಿದ್ದಾರೆ. ಜಗತ್ತಿನಲ್ಲಿ ಅಂಡರ್ ದಿ ಸ್ಕೈ ಏನನ್ನು ಕೊಟ್ಟರೂ ಓದಿ ಜೀರ್ಣಿಸಿಕೊಳ್ಳಬಲ್ಲ ಸಾಮರ್ಥ್ಯ ಇರುತ್ತಲ್ಲ, ಅದು ಇಂಜಿನಿಯರಿಂಗ್ ಕೆಪಾಸಿಟಿ. ಆದರೆ ಈ ದೇಶದ ಪ್ರಧಾನಮಂತ್ರಿ ಇಂಜಿನಿಯರಿಂಗ್ಗೆ ಹೋಗದೆ ಫಿನ್ಟೆಕ್ನಲ್ಲಿ ಒಂದು ಭಾಷಣ ಮಾಡಿದ್ದಾರೆ, ನೀವು ಕೇಳಬೇಕು, ಫೈನಾನ್ಸ್ ಟೆಕ್ನಾಲಜಿ ಅಂತ. ಈ ಫೈನಾನ್ಸ್ ಟೆಕ್ನಾಲಜಿಯಲ್ಲಿ ಭಾಷಣ ಮಾಡ್ತಾ ಈ ದೇಶದ ಪ್ರಧಾನಮಂತ್ರಿ ಹೇಳ್ತಾರೆ, ಜಗತ್ತಿನ ಎಲ್ಲರೂ ಇವತ್ತು ಭಾರತದಲ್ಲಿ ಹೂಡಿಕೆ ಮಾಡಬೇಕು ಅಂತ ಧಾವಿಸಿ ಬರ್ತಾರೆ. ಯಾಕೆ ಅಂತಂದರೆ, ನನಗಿದು ಭಾಳ ಇಂಟ್ರೆಸ್ಟಿಂಗ್ ಅನಿಸಿದ್ದು, ಯಾಕೆ ಅಂತಂದರೆ ನಾವು ಈ ದೇಶದಲ್ಲಿ ಹಳೆಯ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇಲ್ಲ, ಬ್ಲಾಕ್ ಚೈನ್ ಟೆಕ್ನಾಲಜಿನ ಯೂಸ್ ಮಾಡ್ತಿದ್ದೀವಿ, ಹೊಸ ಟೆಕ್ನಾಲಜಿ ಯೂಸ್ ಮಾಡ್ತಾ ಇರೋದ್ರಿಂದ ಜಗತ್ತಿನ ಎಲ್ಲರಿಗೂ ಭಾರತದ ಪಾರದರ್ಶಕತೆಯ ಮೇಲೆ ನಂಬಿಕೆ ಇದೆ ಅಂತ. ಅಲ್ಲಿವರೆಗೂ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ನಾನೇ ಓದಿರಲಿಲ್ಲ. ನಾನು ಬ್ಲಾಕ್ ಚೈನ್ ಟೆಕ್ನಾಲಜಿನ ಆಮೇಲೆ ತೆಗೆದು ಓದ್ಲಿಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಯಿತು, ಈ ಹೊಚ್ಚ ಹೊಸ ಟೆಕ್ನಾಲಜಿ ಬಗ್ಗೆಯೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಇಷ್ಟು ಸರಳವಾಗಿ ಹೇಳಬಲ್ಲರು ಅಂತಂದರೆ, ಟೆಕ್ನಾಲಜಿ ಜೊತೆಗೆ ಎಷ್ಟು ಹತ್ತಿರದಲ್ಲಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಅಂತ. ಈ ದೇಶದ ಪ್ರಧಾನಮಂತ್ರಿ ಟೆಕ್ನಾಲಜಿ ಜೊತೆಗೆ ಎಷ್ಟು ಹತ್ತಿರದಲ್ಲಿದ್ದಾರೆ ಅಂತಂದರೆ, ಈ ದೇಶದಲ್ಲಿ ಟೆಕ್ನಿಕಲ್ ಇನ್ನೋವೇಷನ್ಸ್ ಮಾಡುವಂಥ ಪ್ರತಿಯೊಬ್ಬರಿಗೂ ಶಬಾಷ್ಗಿರಿ ಕೊಡಲಿಕ್ಕೋಸ್ಕರ ಸಿದ್ಧವಾಗಿದ್ದಾರೆ ಅಂತ. DRDOನ ಹೆಂಗೆ ತಯಾರು ಮಾಡಿ ನಿಲ್ಲಿಸಿದ್ದಾರೆ ಇವತ್ತು ಅಂತಂದರೆ, DRDOಗೆ ಯಾವ ಇಸ್ರೇಲ್ಗೆ ನಾವು ಯಾವುದನ್ನು ಕೊಟ್ಟಿದ್ವೋ, ಒಂದು ದೊಡ್ಡ ಕನ್ಸೈನ್ಮೆಂಟನ್ನು ಇಸ್ರೇಲಿಗೆ ಕೊಟ್ಟಿದ್ವಿ, ಬಹುಶಃ $100 million. ಆ ಕನ್ಸೈನ್ಮೆಂಟನ್ನು ಕ್ಯಾನ್ಸಲ್ ಮಾಡಿದ್ವಿ, DRDO ಇದನ್ನು ಮಾಡಬೇಕು ಅಂತ ವಾಪಸ್ DRDOಗೆ ಕೊಡಲಾಯಿತು. ಯಾಕೆಂದರೆ ಈ ದೇಶದ ಇಂಜಿನಿಯರ್ಸ್ ಇವುಗಳನ್ನೆಲ್ಲ ಮಾಡೋದಕ್ಕೆ ಸಕ್ಷಮರಿದ್ದಾರೆ ಅಂತ ಈ ದೇಶ ಗುರುತಿಸಲಿಕ್ಕೆ ಶುರು ಮಾಡಿದೆ ಅಂತ. ದಿಸ್ ಇಸ್ ದ ಸ್ಟ್ರೆಂತ್ ಆಫ್ ಇಂಡಿಯಾ ಟುಡೇ. ಇವತ್ತು ಭಾರತ ಹೆಂಗಿದೆ ಗೊತ್ತೇನು, ನಾವು ಆರ್ಡಿನರಿ ಅಲ್ಲ. ಇವತ್ತು ಬೆಳಗ್ಗೆ ಬರಬೇಕಾದ್ರೆ ನಾನು ಪೇಪರ್ ಓದ್ಕೊಂಡು ಬರ್ತಿದ್ದೆ, ಭಾಳ ಸಂತೋಷ ಸಂಗತಿ, ನೆನ್ನೆಯಿಂದ ಓಡಾಡ್ತಾ ಇದೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಸ್ಟೀಲ್ ಉತ್ಪಾದನೆ ಮಾಡುವಂಥ ರಾಷ್ಟ್ರಗಳಲ್ಲಿ ಜಪಾನ್ ಮುಂದೆ ಇತ್ತು. ನೆನ್ನೆಯ ರಿಪೋರ್ಟ್ನ ಪ್ರಕಾರ ಜಪಾನ್ನ ಹಿಂದಿಕ್ಕಿ ಭಾರತ ಇವತ್ತು ಜಗತ್ತಿನ ಅತ್ಯಂತ ಹೆಚ್ಚು ಸ್ಟೀಲ್ ಪ್ರೊಡ್ಯೂಸಿಂಗ್ ರಾಷ್ಟ್ರ ಆಗಿದೆ. ಮಿತ್ರ, ಇವತ್ತು ಭಾರತ ಜಗತ್ತಿನ 1 ಸಕ್ಕರೆ ಉತ್ಪಾದನೆ ಮಾಡುವಂಥ ರಾಷ್ಟ್ರ ಆಗಿದೆ.
ಇವತ್ತು ಭಾರತ ಜಗತ್ತಿನ ಮೂನೆ ಅತಿ ದೊಡ್ಡ ವಿಮಾನಯಾನದ ಮಾರ್ಕೆಟ್ ಆಗಿದೆ. ವಿಮಾನಯಾನದ ಮಾರ್ಕೆಟ್ ಅಂತಂದ್ರೆ ಹೆಂಗ್ ಗೊತ್ತಾ, ಮೊದಲೆಲ್ಲ ವಿಮಾನದಲ್ಲಿ ಹೋಗುವವರು ಸಿರಿವಂತರೇ ಆಗಿರಬೇಕು ಅಂತಿತ್ತು. ಇವತ್ತು ಉಡಾನ್ ಯೋಜನೆ ಬಂದ ಮೇಲೆ 2,000 ರೂಪಾಯಿಗೂ ಕೂಡ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಹೋಗಬಹುದು. ಈ ದೇಶದ ಪ್ರಧಾನಮಂತ್ರಿ ಒಂದು ಮಾತನ್ನು ಹೇಳಿದ್ರು ಒಂದು ಭಾಷಣದಲ್ಲಿ, ಬಹಳ ಖುಷಿಯಾಗುತ್ತೆ ನನಗೆ. ಅದ್ರಲ್ಲಿ ಹೇಳಿದ್ರು, ಜೋ ಹವಾಯಿ ಚಪ್ಪಲ್ ಪೆಹನೆಗಾ ಓ ಬಿ ಹವಾಯಿ ಜಹಾಜ್ ಮೇ ಉಡೇಗಾ, ಏ ಮೇರಾ ಇಚ್ಛಾ ಹೇ ಹೋಗಾ ಅಂತ. ಅಂಡ್ ದಿಸ್ ಈಸ್ ಹ್ಯಾಪನಿಂಗ್ ಟುಡೇ. ಅಂಡ್ ಇನ್ ಸ್ಪೀಡ್ ನಾವು ಹೇಗೆ ಹೋಗ್ತಿದ್ದೀವಿ ಅಂತಂದರೆ, ಐ ಸ್ಪೀಕ್ ಆಫ್ ಸ್ಪೀಡ್. ಯಾಕೆ ಈ ಸ್ಪೀಡಿನ ಬಗ್ಗೆ ಮಾತಾಡ್ತೀವಿ ಅಂತಂದರೆ, ಸ್ಪೀಡ್ ಇಲ್ಲದೆ ಹೋದರೆ ನೀವು ಏನು ಗೋಲ್ ಅಚೀವ್ ಮಾಡಬೇಕು ಅದು ಸಾಧ್ಯ ಆಗಲ್ಲ ಅಂತ. ನೀವು ಇಂಜಿನಿಯರ್ಸ್ ಆಗಿದ್ದರಿಂದ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಹೇಗಿದೆ ಅಂತಂದರೆ, ನಾನು ಒಂದು ಒಂದು ರಿಸರ್ಚ್ ಪೇಪರ್ ಓದ್ತಾ ಇದ್ದೆ, ಚೈನಾಕ್ಕೂ ಇಂಡಿಯಾಕ್ಕೂ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ. ಚೈನಾ ಇಸ್ ಅ ಸರ್ಪ್ಲಸ್ ಬಜೆಟ್. ನೀವು ಬಜೆಟ್ನ ಕುರಿತಂತೆ ಅಧ್ಯಯನ ಮಾಡಬೇಕಾದಾಗ ಇಂಡಿಯಾ ಬಜೆಟ್ಗೂ ಚೈನಾ ಬಜೆಟ್ಗೂ ಒಂದು ಡಿಫ್ರೆನ್ಸ್ ಇದೆ. ಚೈನಾ ಇಸ್ ಅ ಸರ್ಪ್ಲಸ್ ಬಜೆಟ್, ಇಂಡಿಯಾ ಇಸ್ ಅ ಡೆಫಿಸಿಟ್ ಬಜೆಟ್. ಪ್ರತಿ ಸಲ ಬಜೆಟ್ ನಾವು ಮಾಡಿದಾಗ ನಮ್ಮ ಬಜೆಟ್ ಹೆಂಗಿರುತ್ತೆ ಅಂತಂದರೆ, ಖರ್ಚು ಜಾಸ್ತಿ ಆದಾಯ ಕಡಿಮೆ, ದಿಸ್ ಇಸ್ ಕಾಲ್ಡ್ ಡೆಫಿಸಿಟ್. ಚೈನಾ ಹೆಂಗೆ ಗೊತ್ತಾ, ಆದಾಯ ಸಿಕ್ಕಾಪಟ್ಟೆ ಖರ್ಚು ಕಡಿಮೆ ಆಯಿತು. ಆದಾಯ ಸಿಕ್ಕಾಪಟ್ಟೆ ಯಾಕೆ ಜಾಸ್ತಿ ಅಂದರೆ, ಅವ್ರು ಕೋಲ್ ಹಿಡ್ಕೊಂಡು ಹೇಳ್ತಾರೆ, ಬಾಯಿ ಮುಚ್ಕೊಂಡು ಟ್ಯಾಕ್ಸ್ ಕಟ್ ನಾನು ಹೇಳಿದಷ್ಟು ಅಂತ. ನಮ್ದ್ರಲ್ಲಿ ಹಂಗೆ ಆಗಲ್ಲ, ನಮ್ದ್ರಲ್ಲಿ ಟ್ಯಾಕ್ಸ್ ಕಳ್ತನ ಮಾಡ್ಕೊಂಡಿರುವಂಥವ್ರು ಎಷ್ಟು ಜನ ಇದ್ದಾರೆ. ನಾನು ಮೊನ್ನೆ ಒಬ್ಬ ಪೊಲಿಟಿಷಿಯನ್ ನೋಡ್ತಿದ್ದೆ, 10% ಕೋಟಾ ಬಂತಲ್ಲ, ಈ ಹೈಯರ್ ಕಾಸ್ಟ್ನಲ್ಲಿರುವಂಥ ಅಥವಾ ಅಪ್ಪರ್ ಕಾಸ್ಟ್ನಲ್ಲಿರುವಂಥ ಯಾರಿಗೆ ಯಾವತ್ತೂ ಮೀಸಲಾತಿ ಸಿಗಲಿಲ್ವೋ ಅದರಲ್ಲಿ ಬಡವರಿಗೆ 10% ಕೋಟಾ ಅಂತಂದಾಗ ಒಬ್ಬ ಪೊಲಿಟಿಷಿಯನ್ ಹೇಳ್ತಿದ್ದ, ಈ ಕೋಟಾದಲ್ಲಿ ನಾನು ಬರ್ತೀನಿ ಅಂತ. 8 ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಅಂತ ಹೇಳಿದ್ದಾರೆ, ನಂದು ಅದಕ್ಕಿಂತ ಕಡಿಮೆ ಇದೆ, ಅಯೋಗ್ಯ, ಎಷ್ಟು ಸುಳ್ಳು ಹೇಳಿರಬೇಕು. ಒಬ್ಬ ಪೊಲಿಟೀಷಿಯನ್ನ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಅಂತಂದರೆ ಅವನು ಪೊಲಿಟೀಷಿಯನ್ ಅಲ್ಲ, ದೇವರು ಅಂತ ಕರಿಬೇಕು ಅವನು. ಅಂತ ಅವ್ನು ಹೇಳ್ಕೊಳ್ತಾ ನಾನು ಅದರಲ್ಲಿದ್ದೀನಿ ಅಂತ ಅಂದರೆ ಎಷ್ಟು ಮೋಸ ಮಾಡ್ತಾರೆ ಅಂತ. ಆದರೆ ಚೈನಾದಲ್ಲಿ ಇವೆಲ್ಲ ನಡೆಯಲ್ಲ, ಹಿಂಗಾಗಿದ್ದು ಯಾರು ಸರ್ಪ್ಲಸ್ ಬಜೆಟ್. ಸರ್ಪ್ಲಸ್ ಬಜೆಟ್ ಇದ್ದಾಗ ಅವ್ರು ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾರೆ, ಮತ್ತು ನಿಮ್ಗೆ ಸಬ್ಸಿಡಿ ಕೊಡ್ತಾರೆ, ನೀವೇನಾದರೂ ಪ್ರೊಡಕ್ಷನ್ ಮಾಡಿದ್ರೆ ಅದಕ್ಕೆ ಸಬ್ಸಿಡಿ ಕೊಡ್ತಾರೆ, ಹಿಂಗಾಗಿ ಕಾಸ್ಟ್ ಯಾವಾಗಲೂ ಅವ್ರು ನಮಗಿಂತ ಎಫೆಕ್ಟಿವ್ ಆಗಿರ್ತಾರೆ. ದ ಸೆಕೆಂಡ್ ಪಾರ್ಟ್ ಈಸ್ ಅವ್ರ ಇನ್ಫ್ರಾಸ್ಟ್ರಕ್ಚರ್ನ ಹೆಂಗೆ ಡೆವಲಪ್ ಮಾಡಿದ್ದಾರೆ ಅಂತಂದರೆ, ಮಿತ್ರ ಹುಬ್ಬಳ್ಳಿಯಲ್ಲಿ ನೀವೆಲ್ಲ ಸೇರಿ ಇಲ್ಲೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕ್ತೀರಾ ಅಂತ ಇಟ್ಕೊಳ್ಳಿ. ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಚೈನಾದಲ್ಲೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ನೀವು ಪ್ರೊಡ್ಯೂಸ್ ಮಾಡುವ ವಸ್ತುವೇ ಪ್ರೊಡ್ಯೂಸ್ ಆಗುತ್ತೆ, ಇಬ್ಬರು ಕಾಂಪಿಟೇಟಿವ್ ರೇಟಲ್ಲಿ ಇರ್ತೀರಿ. ಆದರೆ ಎಕ್ಸ್ಪೋರ್ಟ್ ಮಾಡುವ ಟೈಮ್ ಬಂದಾಗ ಚೈನಾಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಬೇಕಾಗಿರುವಂಥ ವಸ್ತುವನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕಾಗಿರುವಂಥ ಡಿಸ್ಟೆನ್ಸ್ಗೂ ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕಾಗಿರುವಂಥ ಡಿಸ್ಟೆನ್ಸ್ಗೂ ಡಿಫ್ರೆನ್ಸ್ ಹೆಂಗಿದೆ ಗೊತ್ತಾ? ಚೈನಾದಲ್ಲಿ ಒಂದು ವಸ್ತುವನ್ನು ಪ್ರೊಡ್ಯೂಸ್ ಮಾಡಿದರೆ ಅದು ಎಕ್ಸ್ಪೋರ್ಟ್ ಆಗೋಕ್ಕಿಂತ ಮುಂಚೆ ಮ್ಯಾಕ್ಸಿಮಮ್ 200 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತಂತೆ. ಮ್ಯಾಕ್ಸಿಮಮ್ ಸಮಟೈಮ್ಸ್ ಇಟ್ 50 ಕಿಲೋಮೀಟರ್ಸ್, ಸಮಟೈಮ್ಸ್ ಇಟ್ಸ್ 1 ಕಿಲೋಮೀಟರ್ಸ್, 2 ಕಿಲೋಮೀಟರ್ಸ್. ಯಾಕಂದರೆ ಪೋರ್ಟಿಗೆ ಹೊಂದಿಕೊಂಡಂತೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇರುತ್ತೆ. ಆದರೆ ನಮ್ಮ ದೇಶದಲ್ಲಿ ಹೆಂಗೆ ಅಂತಂದರೆ, ಪೋರ್ಟ್ ಎಲ್ಲೋ ಮಂಗಳೂರಲ್ಲಿ, ಪೋರ್ಟ್ ಎಲ್ಲೋ ಮುಂಬೈಯಲ್ಲಿ, ನಾವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕ್ಕೊಂಡ್ರೆ ಹುಬ್ಳಿನಲ್ಲಿ, ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅವನು 5 ಕಿಲೋಮೀಟ್ರು 20 ಕಿಲೋಮೀಟ್ರು, ಮ್ಯಾಕ್ಸಿಮಮ್ 200 ಕಿಲೋಮೀಟ್ರು. ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಎಷ್ಟಂತ ಗೊತ್ತಾ? 7 ಟ್ರಾವೆಲ್ ಮಾಡಬೇಕಂತ. ನಾವು 1,000 ಕಿಲೋಮೀಟ್ರ್ ಟ್ರಾವೆಲ್ ಮಾಡಲಿಕ್ಕೆ 5, 6, 8 ದಿನ ತಗೋತೀವಲ್ಲ, ಅವನದನ್ನು ಒಂದು ದಿನದಲ್ಲಿ ಟ್ರಾವೆಲ್ ಮಾಡಿಬಿಡ್ತಾನೆ. ಅವನ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಿ ಅದನ್ನು ಪೋರ್ಟ್ ಮೂಲಕ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡಿಬಿಟ್ಟಿರ್ತಾನೆ. ನಮ್ಮ ಪ್ರಾಡಕ್ಟ್ ಅವ್ರಿಗೆ ರೀಚ್ ಆಗೋಕ್ಕಿಂತ 8 ದಿನ ಮುಂಚೆ ಅವನ ಪ್ರಾಡಕ್ಟ್ ರೀಚ್ ಆಗಿಬಿಡುತ್ತೆ, ನಮ್ಮ ಪ್ರಾಡಕ್ಟ್ ಸೆಕೆಂಡ್ರಿ ಪ್ರಾಡಕ್ಟ್ ಆಗಿಬಿಡುತ್ತೆ. ಅವನಿಗೆ ಈ ಲಾಭ ಇರೋದರಿಂದ, ಈ ಸಮಯವನ್ನು ಉಳಿತಾಯ ಮಾಡೋದರಿಂದ ಅವನು ಒಳ್ಳೆ ಕ್ವಾಲಿಟಿ ಅಂತೂ ಇಲ್ಲವೇ ಇಲ್ಲ, ಅದರ ಪ್ರಾಡಕ್ಟನ್ನು ಚೆಂದ ಮಾಡ್ಕೊಂಡು ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡಿ, ಇಟ್ ಕಾಸ್ಟ್ ಯು 1 ರೂಪಿ 50 ಪೈಸೆ. ಅದೇ ಒಂದು ಟನ್ನನ್ನು ಟ್ರೈನ್ ಮೂಲಕ ಸಾಗಿಸಿದರೆ ಇಟ್ ಕಾಸ್ಟ್ ಯು 1 ರೂಪಿ. ಅದೇ 1 ಟನ್ ಸರಕನ್ನು ನೀವೇನಾದರೂ ಸಮುದ್ರ ಮಾರ್ಗದಲ್ಲಿ ಹಡಗಿನಲ್ಲಿ ತೊಗೊಂಬಂದರೆ 50 ಪೈಸೆಯಲ್ಲಿ ತೊಗೊಂಡು ಹೋಗ್ಬೋದು ಅಂತ. ನಾವು 1.5 ರೂಪಾಯಿ ಏನು ಟ್ರಿಪಲ್ ಟೈಮ್ ನಾವು ಜಾಸ್ತಿ ಕೊಡ್ತಿದ್ದೀವಲ್ಲ, ಅದನ್ನು ಅದಕ್ಕಿಂತ 1/3 ರೇಟಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದಾಗಿತ್ತು. ಯಾವೊಬ್ಬ ವಿಷನರಿಯೂ ಬರಲಿಲ್ವಲ್ಲ. ಫಾರ್ ದ ಫಸ್ಟ್ ಟೈಮ್ ಕಳೆದ ಒಂದು 6 ತಿಂಗಳಾಗಲಿಲ್ಲ, ಇನ್ನು 3 ತಿಂಗಳಾಗಿದ್ದಿರ್ಬೋದು, ವಾಟರ್ ವೇಸ್ಗೆ ವಿ ಹ್ಯಾವ್ ಇನ್ವೆಸ್ಟೆಡ್ ಸಮ್ 1,000 ಕ್ರೋರ್ ರುಪೀಸ್. ಆ ಇನ್ವೆಸ್ಟ್ಮೆಂಟ್ನ ಕಾರಣಕ್ಕೋಸ್ಕರ ಕಲ್ಕತ್ತಾದಿಂದ ಹೊರಟಂಥ ಮೊದಲನೇ ಕನ್ಸೈನ್ಮೆಂಟು ಈ ದೇಶದಲ್ಲಿ ವಾರಣಾಸಿಗೆ ಬಂದು ರೀಚ್ ಆಯಿತು, ಸಮುದ್ರದ ಮೂಲಕ ಹಾದು ಬಂತು. ಮೊದಲನೇ ಬಾರಿಗೆ ಒಂದು ವಾಟರ್ ವೇಸ್ ಭಾರತದಲ್ಲಿ ಶುರುವಾಯಿತಲ್ಲ, ಮುಂದಿನ ದಿನಗಳ ಭವ್ಯ ಭವಿಷ್ಯವನ್ನು ತೋರಿಸುತ್ತೆ ಅಂತ. ವಿ ಆರ್ ಎಟ್ ದ ಕಾಂಪಿಟೇಷನ್ ನಾವು. ಈ ಕಾಂಪಿಟೇಷನ್ನ ಪ್ರಭಾವ ಹೆಂಗಿದೆ ಅಂತಂದರೆ, ಭಾರತಕ್ಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನು ಬರ್ತಿದೆಯಲ್ಲ, 2001 to 2017 17 ವರ್ಷಗಳಲ್ಲಿ, ಅಂದರೆ ಮೊನ್ನೆ ಡಿಸೆಂಬರ್ ಎಂಡ್ ವರೆಗೂ 17-18 ವರ್ಷಗಳಲ್ಲಿ ಭಾರತಕ್ಕೆ ಬಂದಂಥ ಟೋಟಲ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಟ್ ಕಮ್ಸ್ ಅರೌಂಡ್ $532 ಬಿಲಿಯನ್ $500 ಬಿಲಿಯನ್ ಅಂತ ಇಟ್ಕೊಳ್ಳಿ 17 ವರ್ಷಗಳಲ್ಲಿ. ಕಳೆದ 3.5 ವರ್ಷದಲ್ಲಿ ಇದರ 40% ಬಂದಿದೆ ಅಂತ.
60% ಬಂದಿರೋದು ಹಿಂದಿನ 14 ವರ್ಷಗಳಲ್ಲಿ, 40% ಬಂದಿರೋದು ಇಫ್ ಯು ಕ್ಯಾನ್ ಸೇ 50-50, 3.5 ವರ್ಷದಲ್ಲಿ 50% ಬಂತು, ಇನ್ನು 13 ವರ್ಷದಲ್ಲಿ ನೆಕ್ಸ್ಟ್ 50% ಅಂತ. ಭಾರತಕ್ಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಯಾಕೆ ಬರ್ತಿದೆ ಗೊತ್ತಾ? ಒಂದು ಕಾರಣ, ಈ ದೇಶದಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳಿಷ್ಟಿವೆ, ITI ಕಾಲೇಜುಗಳಿಷ್ಟಿವೆ, IIT ಗಳಿಷ್ಟಿವೆ, ಎಜುಕೇಟೆಡ್ ಮೈಂಡ್ಸ್ ಇವೆ, ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ. ಇದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಬಟ್ ಜಗತ್ತು ಅನ್ಕೊಳ್ಳುತ್ತೆ ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ ಇಲ್ಲಿ ಅಂತ. ಹಿಂಗೆ ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ, ಚೀಪ್ ಲೇಬರ್ ಸಿಗುತ್ತೆ. ಎರಡನೇದು, ಈ ಇನ್ಫ್ರಾಸ್ಟ್ರಕ್ಚರ್ ಹೆಂಗೆ ಡೆವಲಪ್ ಆಗ್ತಿದೆ ಅಂತಂದರೆ, ಭಾರತದಲ್ಲಿ ಇನ್ವೆಸ್ಟ್ ಮಾಡಿದರೆ ಲಾಭ ಇದೆ ಅಂತ ಜಗತ್ತು ತಿಳ್ಕೊಳ್ಳಿಕ್ಕೆ ಶುರು ಮಾಡಿದೆಯಲ್ಲ, ಹೀಗಾಗಿ ಇನ್ವೆಸ್ಟ್ಮೆಂಟ್ ಶುರುವಾಗಿದೆ. ಮಿತ್ರರೇ, 5 ವರ್ಷಗಳ ಹಿಂದೆ 2 ಮೊಬೈಲ್ ಕಂಪನಿಗಳಿತ್ತು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸು, ಇವತ್ತು 200 ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆ. ಆ್ಯಂಡ್ ಐ ವಂಡರ್ಡ್, ಲಾಸ್ಟ್ ವೀಕ್ ರಿಪೋರ್ಟ್ ನೋಡ್ತಿದ್ದೆ ನಾನು, ಜಗತ್ತಿನಲ್ಲಿ ಅತಿ ಹೆಚ್ಚು ಮೊಬೈಲ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುವಂಥ ರಾಷ್ಟ್ರ ಚೀನಾ ಅಲ್ಲ, ಈಗ ಭಾರತದಲ್ಲಿ ಅತ್ಯಂತ ಹೆಚ್ಚು ಮೊಬೈಲ್ ನಿರ್ಮಾಣ ಆಗ್ತಿದೆ ಅಂತ. ವಿ ಆರ್ ಎಕ್ಸ್ಪೋರ್ಟಿಂಗ್ ಮೊಬೈಲ್ಸ್, ನಾವು ಮೊಬೈಲ್ಗಳನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಈ 200 ಫ್ಯಾಕ್ಟ್ರಿಗಳಲ್ಲಿ 1000 ಜನಕ್ಕೆ ಉದ್ಯೋಗ ಸಿಗಲಿಕ್ಕೆ ಶುರುವಾಗಿದೆ ಅಂದರೆ, ಯಾವ ದೇಶ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಲಿಕ್ಕೆ ಸಾಧ್ಯ ಇಲ್ವೋ, ಯಾವ ದೇಶ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಲಿಕ್ಕೆ ಸಾಧ್ಯ ಇಲ್ವೋ, ಆ ದೇಶ ಈಗ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಲಿಕ್ಕೆ ನಿರ್ಮಾಣ ಆಗಿದೆ. ನೀವು, ನಾನು ಹೇಳೋದು ಎಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸ್ವಲ್ಪ ಬುದ್ಧಿವಂತಿಕೆ ಅಥವಾ ಸ್ವಲ್ಪ ಅಧ್ಯಯನ ಮಾಡಬೇಕು ಅಂತ, ಅಂದರೆ ನಿಮ್ಮ ರೆಗ್ಯುಲರ್ ಅಧ್ಯಯನ ಬಿಟ್ಟು ಸ್ವಲ್ಪ ಜಾಸ್ತಿ ಅಧ್ಯಯನ ಮಾಡಿ ಅಂತ. ಈ ದೇಶದಲ್ಲಿ ಯಾವ್ಯಾವ ಸೆಕ್ಟರು GDPಗೆ ಎಷ್ಟೆಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ನೋಡ್ತಾ ಹೋಗಿ. ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಯಾವುದು ಗೊತ್ತಾ? ಸರ್ವಿಸ್ ಸೆಕ್ಟರ್ಸ್. ಸರ್ವಿಸ್ ಸೆಕ್ಟರ್ ಅಂದರೆ ಯಾವುದು? ಹೋಟೆಲ್ಲು, ಟ್ರಾನ್ಸ್ಪೋರ್ಟು, ಕ್ಯಾಬ್ ಡ್ರೈವರ್ಸ್ಗಳು ಇರ್ತಾರಲ್ಲ, ಹೋಟೆಲ್ಗಳು ಇರ್ತಾರಲ್ಲ, ಹಾಸ್ಪಿಟಲ್ಗಳ ಬೇಕಾಗಿರುವಂಥ ಸರ್ವಿಸ್ ಇರುತ್ತಲ್ಲ, ಈ ಎಲ್ಲ ಸರ್ವಿಸ್ಗಳು ಇಟ್ ಕಾಂಟ್ರಿಬ್ಯೂಟ್ಸ್ ಆಲ್ಮೋಸ್ಟ್ 50%. ಈ ದೇಶದ ಹೈಯೆಸ್ಟ್ ರೆಸ್ಪೆಕ್ಟೆಡ್ ಉದ್ಯೋಗವಾಗಿರುವಂಥ ರೈತಾಪಿ ವರ್ಗದವರು ಈ ದೇಶದ GDPಗೆ ಕಾಂಟ್ರಿಬ್ಯೂಟ್ ಮಾಡೋದು 17% ಮಾತ್ರ. ರೆಸ್ಟ್ ಏನಿದೆ, ಒಂದು 20-23%, ಅದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಟು ಅಥವಾ ಇಂಡಸ್ಟ್ರೀಸ್ಗಳಿಂದ ಬರುತ್ತೆ, ವಿಚ್ ಇಸ್ ಟೂ ಲೆಸ್. ನಾವು ಸರ್ವಿಸ್ ಸೆಕ್ಟರ್ದು ಏನಿರುತ್ತೋ ಆ 50% ಮ್ಯಾನುಫ್ಯಾಕ್ಚರಿಂಗು ಮತ್ತು ಈ ಕೃಷಿನ ಇನ್ನು ಸ್ವಲ್ಪ ವಿಸ್ತಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲೇಬೇಕು. ಇಲ್ಲದೆ ಹೋದರೆ ಭಾರತ ಒಂದು ಸರ್ವಿಸ್ ಓರಿಯೆಂಟೆಡ್ ಕಂಟ್ರಿಯಾಗಿ ನಿಂತ್ಕೊಂಡು ಬಿಡುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂಥ ವಾತಾವರಣ ರೂಪುಗೊಳ್ಳಬೇಕಲ್ಲ, ಆ ವಾತಾವರಣ ದೇಶದಲ್ಲಿ ರೂಪುಗೊಳ್ತಿದೆ. ಎರಡನೇ ವಾತಾವರಣ ನಾವು ರೂಪು ಮಾಡಬೇಕು. ನಾವು ಹೆಂಗಿದ್ದೀವಿ ಇವತ್ತು ಅಂತಂದರೆ, ಪ್ರತಿಯೊಬ್ಬ ಇಂಜಿನಿಯರ್ ಹತ್ರ ಹೋಗಿ ನಿನ್ನ ಜೀವನದ ಗುರಿ ಏನು ಅಂತ ನಾನು ಕೇಳಿದರೆ, ಸರ್ ಇನ್ಫೋಸಿಸಲ್ಲಿ ಒಂದು ಕೆಲಸ ಸಿಕ್ಕಿದರೆ ಸಾಕು ಸರ್, ವಿಪ್ರೋದಲ್ಲಿ ಒಂದು ಕೆಲಸ ಸಿಕ್ಕಿದರೆ ಸಾಕು ಸರ್, GE ಕಾರ್ಪೊರೇಷನಲ್ಲಿ ಒಂದು ಕೆಲಸ ಸಿಕ್ಕಿದರೆ ಸಾಕು, ಬೆನ್ಸಲ್ಲಿ ಕೆಲಸ ಸಿಕ್ಕಿಬಿಟ್ರೆ ಏನು ಚೆನ್ನಾಗಿರುತ್ತೆ ಸರ್, ಟೆಸ್ಕೋ ಓಕೆ, ಟಾಟಾ ಓಕೆ. ಹೀಗೆ ನಿಮ್ಮ ಜೀವನದ ಗುರಿ ಅಷ್ಟೇ. ನಾನಂತ ಹುಡುಗರಿಗೆ ತಮಾಷೆ ಮಾಡಿ ಕೇಳೋದು, ಇನ್ಫೋಸಿಸಲ್ಲಿ ಕೆಲಸ ಸಿಕ್ಕಿದ ತಕ್ಷಣ ಸತ್ತೋಗ್ಬಿಡ್ತೀಯಾ? ಗುರಿ ಅದೇ ಆದಮೇಲೆ ಮುಗ್ದೆ ಹೋಯ್ತಲ್ಲ. ನಾನು ತಮಾಷೆ ಮಾಡ್ತಿರ್ತೀನಿ ಇದು ಯಾವಾಗಲಿಂದ ಹೇಳೋದು, ನಿಮಗೆ ಕೆಲಸ ಸಿಗೋದೇ ಗುರಿ ಅಂತಾದರೆ ಒಂದು ಸುಮ್ಮನೆ ಒಂದು ಸಬ್ಸ್ಟಿಟ್ಯೂಷನ್ ಮಾಡಿ, ಕೆಲಸ ಈಕ್ವಲ್ ಟು ಕೂಲಿ, ದೇರ್ ಇಸ್ ನೋ ಡಿಫ್ರೆನ್ಸ್ ರೈಟ್. ಕೆಲಸ ಈಕ್ವಲ್ ಟು ಕೂಲಿ ಅಂತಾದರೆ ನಮ್ಮೆಲ್ಲ ಇಂಜಿನಿಯರಿಂಗ್ ಹುಡುಗರ ಹುಡುಗರ ಗುರಿ ಏನು ಅಂತಂದರೆ, ಇನ್ಫೋಸಿಸ್ನಲ್ಲಿ ಕೂಲಿ ಮಾಡಬೇಕು, GEಯಲ್ಲಿ ಕೂಲಿ ಮಾಡಬೇಕು. ಕೂಲಿ ಮಾಡೋದೇ ಗುರಿಯಾ? ಅದಕ್ಕೋಸ್ಕರ 4 ವರ್ಷದ ಅಧ್ಯಯನವ? ಥಿಂಕ್ ಡಿಫ್ರೆಂಟ್ಲಿ, ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್ ಬೇಕಾಗೋದು ಇಲ್ಲೇ. ಮಿತ್ರ, ನಿಮ್ಮ ಆಲೋಚನೆ ಹೇಗಿರಬೇಕು ಅಂತಂದರೆ, ಅಫ್ಕೋರ್ಸ್ ನೀವು ಅಧ್ಯಯನಕ್ಕೋಸ್ಕರ ಎಕ್ಸ್ಪೀರಿಯನ್ಸಿಗೋಸ್ಕರ ಕೆಲಸ ಮಾಡಿ, ಆದರೆ ನಿಮ್ಮ ಉದ್ದೇಶ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಭಾರತ ಡೆವಲಪ್ ಆಗ್ತಿರುವಾಗ ನನ್ನ ಕಾಂಟ್ರಿಬ್ಯೂಷನ್ ಇದರಲ್ಲಿ ಹೇಗಿರುತ್ತೆ ಅಂತ. ಈ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ನ ಕಾಂಟ್ರಿಬ್ಯೂಷನ್ GDPಯಲ್ಲಿ ಏನಿದೆ ಅಂತ ನಾನು ಹೆಂಗೆ ಕೇಳ್ತೀನೋ, ಹಾಗೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಏನಿರುತ್ತೆ ಅಂತ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿ, ಹೊಸ ಹೊಸ ಐಡಿಯಾಸ್ಗಳನ್ನು ತಗೊಂಬನ್ನಿ, ಈ ಐಡಿಯಾಸ್ಗಳನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ, ಮಿತ್ರರೇ, ಭಾರತದ ವಾತಾವರಣ ಈಗೇನು ರೂಪುಗೊಳ್ತಾ ಇದೆಯಲ್ಲ, ಆ ವಾತಾವರಣಕ್ಕೆ ತಕ್ಕಂತೆ ಭಾರತ ಬೆಳೀಲಿಕ್ಕೆ ಶುರುವಾಗುತ್ತೆ. ಇವತ್ತು ಆರ್ಡಿನರಿ ರಾಷ್ಟ್ರ ಭಾರತ ನಮ್ಮದೇನಲ್ಲ. ನಾವು ಬಹುಶಃ ನೀವು ಅದು ಆ ಘಟನೆಗಳನ್ನೆಲ್ಲ ಕೇಳಿರ್ಲಿಕ್ಕಿಲ್ಲ ಅಥವಾ ಆ ಸಂದರ್ಭದಲ್ಲಿ ನೀವು ಇರಲಿಕ್ಕೂ ಇಲ್ಲ. ನಾನು ರಾಜೀವ್ ದೀಕ್ಷಿತ್ರ ಜೊತೆ ಓಡಾಡ್ತಿರುವಾಗ ಈ ಘಟನೆಗಳನ್ನೆಲ್ಲ ಕೇಳಿದಾಗ ಭಾಳ ಸಂಕಟ ಆಗ್ತಿತ್ತು ನನಗೆ. ನಾವು ಕ್ರಯೋಜೆನಿಕ್ ಎಂಜಿನ್ ತೊಗೊಳ್ಳಿಕ್ಕೆ ರಷ್ಯಾದ ಮುಂದೆ ಕೈ ಚಾಚ್ತಾ ಇದ್ವಿ, ನಾವು ನಮ್ಗೆ ಬೇಕಾಗಿರುವಂಥ ಸೂಪರ್ ಕಂಪ್ಯೂಟರ್ ಬೇಕು ಅಂತ ಅಮೆರಿಕಾದ ಎದುರು ಕೈ ಚಾಚ್ತಾ ಇದ್ವಿ. ಇವತ್ತು ಹೆಂಗಾಗಿದ್ವಿ ಗೊತ್ತಾ? ನಾವೇ ಕ್ರಯೋಜೆನಿಕ್ ಎಂಜಿನ್ ಡಿಸೈನ್ ಮಾಡ್ತೀವಿ, ಸೂಪರ್ ಕಂಪ್ಯೂಟರ್ನ ನಾವೇ ಡಿಸೈನ್ ಮಾಡಿದ್ದೀವಿ, 1-2 ಉಪಗ್ರಹ ಅಲ್ಲ, 104 ಉಪಗ್ರಹಗಳನ್ನು ಏಕಕಾಲಕ್ಕೆ ಕಕ್ಷೆಗೆ ಕೂರಿಸಬಲ್ಲಂಥ ಉಡಾವಣ ವಾಹನವನ್ನು ನಾವು ಡಿಸೈನ್ ಮಾಡಿ ಎಟ್ ಎ ಟೈಮ್ ಕಕ್ಷೆಗೆ ಕೂರಿಸುವಂಥ ರೆಕಾರ್ಡ್ ಮಾಡ್ತೀವಲ್ಲ. ನಾವು ಈ ರೆಕಾರ್ಡ್ ಮಾಡಲಿಕ್ಕೆ ಹೋದಾಗ ವಿಶೇಷ ಏನು ಗೊತ್ತೇನು,
ಅಮೇರಿಕಾನೂ ಬಂದು ಕೇಳ್ಕೊಳ್ತು, ನಮ್ದೊಂದು ನಾಲ್ಕು ಇದೆ ಪ್ಲೀಸ್ ಸೇರಿಸ್ಬಿಡಿ ಇದ್ರ ಜೊತೆ ಅಂತ. ಯಾಕೆ ನಮ್ದೊಂದು ನಾಲ್ಕು ಸೇರಿಸಿ ಅಂತ ಹೇಳಿದ್ರು ಅಂದರೆ, ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಯಾರಾದರೂ ಉಪಗ್ರಹಗಳನ್ನು ಕಕ್ಷೆಗೆ ಕೂರಿಸಿಕೊಡಬಲ್ಲರು ಅಂತಂದರೆ ಅದು ಭಾರತ ಮಾತ್ರ. ಜಗತ್ತಿನ ಸಿರಿವಂತ ರಾಷ್ಟ್ರಗಳು ಕೂಡ ನಮ್ಮೆದುರಿಗೆ ಲೈನ್ ನಿಂತ್ಕೊಳ್ತವೆ, ನೆಕ್ಸ್ಟ್ ನೀವು ಹಾರಿಸಬೇಕಾದಾಗ ನಮ್ಮ ಉಪಗ್ರಹ ಸೇರಿಸಿ ಅಂತ ಉಡಾವಣೆ ಮಾಡುವಂಥ ಲಾಂಚಿಂಗ್ ಪ್ಯಾಡ್ ಆಗಿ ಭಾರತ ಉಪಯೋಗ ಆಗ್ತಿದೆಯಲ್ಲ, ಇದು ಇಸ್ರೋ ಸೈಂಟಿಸ್ಟ್ಗಳು ಮಾಡಿರೋದು. ನಮ್ಮದು ನಾವಿಕ್ ಅನ್ನುವಂಥ GPS ಬರುತ್ತೆ, ಇನ್ನು ಸ್ವಲ್ಪ ದಿನಗಳಲ್ಲಿ ಬರಬೇಕು, ಅದಾಗಲೇ ಟೆಸ್ಟಿಂಗ್ ಪೀರಿಯಡ್ನಲ್ಲಿದೆ. ಮೂರೇ ಮೂರು ಉಪಗ್ರಹಗಳನ್ನು, ಭೂಕಕ್ಷಾ ಉಪಗ್ರಹಗಳನ್ನು ಇಟ್ಕೊಂಡು ನಾವು ಇಡೀ ಭಾರತವನ್ನು ಸರ್ವೇಲೆನ್ಸ್ ಮಾಡುತ್ತಾ ಭಾರತದ ಆಸ್ಪಾಸಲ್ಲಿರುವಂಥ ಸಾರ್ಕ್ ರಾಷ್ಟ್ರಗಳನ್ನು ಉಪಯೋಗಿಸ್ಕೊಂಡಿದ್ದೀವಿ. ಅದನ್ನು ತೆಗೆದುಕೊಂಡು ಒಂದು GPS ಸಿಸ್ಟಮನ್ನು ಕೊಡಲಿಕ್ಕೆ ಹೊರಟಿದ್ದೀವಲ್ಲ, ಇನ್ನು ಮುಂದೆ ನೀವು ಇನ್ನು ಸ್ವಲ್ಪ ದಿನ ಕಳೆದ ನಂತರ ಭಾರತದ GPSನ ನಿಮ್ಮ ಮೊಬೈಲಲ್ಲಿ ನಾವಿಕ್ ಬಳಸ್ಕೊಳ್ಬೋದು. ಈ ಥರದ GPS ಹೊಂದಿರುವಂಥ ಕೆಲವೇ ರಾಷ್ಟ್ರಗಳಲ್ಲಿ, ಪ್ರಾಬಬಲಿ ಮೂರು ಅಥವಾ ನಾಲ್ಕು ರಾಷ್ಟ್ರಗಳಲ್ಲಿ ಒಂದು ರಾಷ್ಟ್ರ ನನ್ನ ಭಾರತ ಅನ್ನುವಂಥ ಹೆಮ್ಮೆ ನಮಗೆಲ್ವೇನು. ಒಂದು ಕಡೆ ನಾವು ಭಾರತದ ವಿಜ್ಞಾನಿಗಳು, ಯಾರು ವಿಜ್ಞಾನಿಗಳು, ಅವರೆಲ್ಲರೂ ನಿಮ್ಮ ಥರನೇ ಬಂದವರು, ಅವರೆಲ್ಲರೂ ಇದೇ ಥರದ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಓದ್ಕೊಂಡು ಅಲ್ಲಿಗೆ ಹೋಗಿ ಕೂತಿರುವಂಥವ್ರು. ಆದರೆ ಸ್ಪಿರಿಟೆಡ್ ಇಂಜಿನಿಯರ್ಸ್ ಆಗಿದ್ದರಿಂದ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಅವ್ರ ಹತ್ರ ಹೆಂಗಿದ್ದಾರೆ ಅಂತಂದರೆ, 2020-2022 ಒಳಗೆ ನಾವು ಮಾನವ ಸಹಿತವಾಗಿರುವಂಥ ವ್ಯೋಮನೌಕೆಯನ್ನು ಚಂದ್ರನ ಬಳಿ ಕಳಿಸ್ತೀವಿ ಅಂತ ಭಾರತದ ವಿಜ್ಞಾನಿಗಳು ಚಾಲೆಂಜ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಆದರೆ ವಿಚಿತ್ರವಾದ ಸಂಗತಿ ಅಂತಂದರೆ, ನಮ್ಮ ಜೊತೆ ಸ್ವಾತಂತ್ರ್ಯ ಪಡ್ಕೊಂಡಿರೋ ಪಾಕಿಸ್ತಾನ, ನಾವು ಮನುಷ್ಯನನ್ನು ಅಲ್ಲಿ ಕಳಿಸ್ತೀವಿ ಅಂತಂದರೆ, ಚಂದ್ರನ ಬಳಿ ಕಳಿಸ್ತೀವಿ ಅಂದರೆ, ನಾವು ಮನುಷ್ಯನನ್ನು ಕಾಶ್ಮೀರದೊಳಗೆ ಹೆಂಗಾದರೂ ಮಾಡಿ ಕಳಿಸ್ತೀವಿ ಅಂತ ಇವತ್ತಿಗೂ ಒದ್ದಾಡ್ತಿರ್ತಾರೆ, ಈವನ್ ಆಫ್ಟರ್ 70 ಇಯರ್ಸ್. ಸೊ ದಿಸ್ ಈಸ್ ವೇರ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಲೈಸ್. ನಂಗೆ ಭಾಳ ಆಶ್ಚರ್ಯದ ಸಂಗತಿ ಏನು ಗೊತ್ತೇನು, ವಿಜ್ಞಾನದ ವಿದ್ಯಾರ್ಥಿಗಳಾಗಿದ್ದರಿಂದ ನಿಮ್ಮ ಜೊತೆ ಹಂಚ್ಕೋಬೇಕು ಮಿತ್ರ, ಯು ಪ್ಲೀಸ್ ಗೋ ಥ್ರೂ ಆಲ್ ದೀಸ್ ಥಿಂಗ್ಸ್. ಯಾವತ್ತಾದರೂ ಇಸ್ರೋ ಸೈಂಟಿಸ್ಟ್ ಸಿಕ್ಕಿದ್ರೆ ಮಾತನಾಡಿ, ವ್ಯೋಮನೌಕೆಯನ್ನು ಮಂಗಳನ ಅಂಗಳಕ್ಕೆ ಕಳಿಸಿದ್ವಲ್ಲ, ಮಾರ್ಸಿಗೆ ಒಂದು ಮಾಮ್ ಕೊಟ್ವಲ್ಲ ನಾವು, ಮಾರ್ಸಿಗೂ ಅಮ್ಮನನ್ನು ಕೊಟ್ವಿ ಅಂತ ಪ್ರಧಾನಮಂತ್ರಿಗಳು ಭಾಳ ಚೆನ್ನಾಗಿ ಹೇಳಿದರು, ಮಾರ್ಸ್ಗೆ ಮಾಮ್ ಏ ಅಂತ. ಸೊ ಆ ಮಾಮ್ ಕೊಟ್ವಲ್ಲ ನಾವು, ಆ ಮಾಮ್ ಹೋಗುವಾಗ ಜಗತ್ತಿನಲ್ಲಿ ಅನೇಕ ರಾಷ್ಟ್ರಗಳು, ಸಿರಿವಂತ ರಾಷ್ಟ್ರಗಳು ಫೇಲ್ ಆದವು. ಚೈನಾ ಫೇಲ್ ಮಾಮ್ ಕಳಿಸ್ಲಿಕ್ಕೆ, ಮಾರ್ಸಿಗೆ ಒಂದು ವ್ಯೋಮನೌಕೆ ಕಳಿಸ್ಲಿಕ್ಕೆ. ಯಾಕೆ ಅಂತಂದರೆ, ಆ ವ್ಯೋಮನೌಕೆ ಲಕ್ಷಾಂತರ ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಲಕ್ಷಾಂತರ ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾದಾಗ ಇಲ್ಲಿ ಕುಳಿತುಕೊಂಡು ಅಷ್ಟು ದೂರವನ್ನು ಟ್ರ್ಯಾಕ್ ಮಾಡ್ತಾ ಕೂತ್ಕೋಬೇಕು. ಒಂದು ಹಂತದಲ್ಲಿ ಅದು ಬ್ಲ್ಯಾಕ್ ಝೋನಿಗೆ ಹೋಗುತ್ತೆ, ಬ್ಲ್ಯಾಕ್ ಝೋನಿಗೆ ಹೋದಾಗ ಟ್ರ್ಯಾಕಿಂಗ್ ಸಿಗಲ್ಲ, ಅವಾಗ ಏನು ಮಾಡಬೇಕು ಅನ್ನೋ ಗೊತ್ತಿಲ್ಲ. ಅದಕ್ಕೋಸ್ಕರವೇ ಜಗತ್ತಿನಲ್ಲಿ ಎಲ್ಲರೂ ಹೈಯೆಸ್ಟ್ ಇನ್ವೆಸ್ಟ್ ಮಾಡಿ ಆಗ ಟ್ರ್ಯಾಕ್ ಮಾಡಲಿಕ್ಕೋಸ್ಕರ ಏನು ಮಾಡಬೇಕು, ಆ ಟೆಕ್ನಾಲಜಿ ಡೆವಲಪ್ ಮಾಡಿದ್ದಾರೆ. ಆ ಟೆಕ್ನಾಲಜಿನ ಯಾರು ಯಾರಿಗೂ ಟ್ರಾನ್ಸ್ಫರ್ ಮಾಡಲ್ಲ. ಭಾರತ ಏನು ಮಾಡ್ತು ಗೊತ್ತಾ, 400 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಿದ್ದು, ತುಂಬ ದುಡ್ಡಿರಲ್ಲ ನಮ್ಮ ಹತ್ರ, 400 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ವಿ. ನಾವಂದ್ವಿ ಆ ಬ್ಲ್ಯಾಕ್ ಝೋನ್ ಟ್ರ್ಯಾಕ್ ಮಾಡಲಿಕ್ಕೆ ಸಮುದ್ರದ ಮೇಲೆ 2 ಹಡಗು ನಿಲ್ಲಿಸಿದ್ರೆ ಆಗತ್ತೆ ಅಂತ. ಜನ ನಕ್ಕಿದ್ರು, ಸಮುದ್ರದಲ್ಲಿ ಹಡಗು ನಿಲ್ಲೋದೇ ಕಷ್ಟ. ಈ ಟ್ರ್ಯಾಕಿಂಗ್ ಮಾಡಬೇಕಾದ್ರೆ ಪ್ರೆಸಿಷನ್ಸ್ ತುಂಬ ಇಂಪಾರ್ಟೆಂಟು. ಅದು ಓಲಾಡ್ತಾ ಇರುವಾಗ ಅದೆಂಗೆ ಪ್ರಿಸೈಸಾಗಿ ನೀವು ಮಾಡ್ತೀರಿ ನೋಡೇ ಬಿಡ್ತೀವಿ ಅಂತ. ಎರಡು ಸಮುದ್ರದ ಮಧ್ಯದಲ್ಲಿ 2 ಹಡಗುಗಳು ನಿಂತುವು. ಈ ಹಡಗುಗಳು ಆ ಬ್ಲ್ಯಾಕ್ ಪೀರಿಯಡಲ್ಲಿ ಹೋದಾಗ ಟ್ರ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದ್ವು ಮಿತ್ರರೇ. ಒಂದು 12-13 ದಿನಗಳ ಟ್ರ್ಯಾಕಿಂಗ್ ಅದು, 12-13 ದಿನಗಳು ಟ್ರ್ಯಾಕ್ ಪರ್ಫೆಕ್ಟ್ ಆಯಿತು, ವಾಪಸ್ ನಾರ್ಮಲ್ ಝೋನಲ್ಲಿ ಟ್ರ್ಯಾಕಿಂಗ್ ಶುರುವಾಯಿತು. ನನಗೊಬ್ಬರು ಇಸ್ರೋದ ಸೈಂಟಿಸ್ಟ್ ಫೋನ್ ಮಾಡಿ ಹೇಳಿದರು, ಚಕ್ರವರ್ತಿ ನಾವು ವ್ಯೋಮನೌಕೆ ಮಂಗಳನಿಗೆ ಮುಟ್ಟಿತು ಅಂತ ಒಂದು ಟ್ವೀಟ್ ಮಾಡುವು ಅಂದರು. ನಾನು ಹೇಳಿದೆ, ಏನು ಸರ್ ಇನ್ನೊಂದು 1 ತಿಂಗಳು ಬೇಕು ಅಂತ ಎಲ್ಲರೂ ಹೇಳ್ತಿದ್ದಾರೆ, ನಾನು ಟ್ವೀಟ್ ಮಾಡಿ ಆಮೇಲೆ ಗಲಾಟೆ ಮಾಡ್ತಾರೆ ಜನ ಅಂದಿದ್ದಕ್ಕೆ ಅವರಂದರು, ನಾನು ಗ್ಯಾರಂಟಿ ಕೊಡ್ತೀನಿ ನಿನಗೆ, ಈ 12 ದಿನವೇ ನಮ್ಗೆ ದೊಡ್ಡ ಚಾಲೆಂಜ್ ಇದ್ದಿದ್ದು, ಈ ಚಾಲೆಂಜನ್ನು ಪಾಸ್ ಮಾಡ್ಕೊಂಡಿದ್ದೀವಿ, 100% ಮುಟ್ಟತ್ತೆ, ತಲೆ ಕೆಡಿಸ್ಕೊಬೇಡ ನೀನು ಅಂತ ಧೈರ್ಯವಾಗಿ ಹೇಳಿದರು. ನನಗೆ ಧೈರ್ಯ ಇಲ್ಲ ಟ್ವೀಟ್ ಮಾಡಲಿಕ್ಕೆ. ಆಮೇಲೆ ಏನಾಯ್ತು ಗೊತ್ತಾ, ಮಾರ್ಸ್ ಮುಟ್ಟಿದ ಮೇಲೆ ನಾನು ಕೇಳಿದೆ ಏನು ಸರ್ ಇದು ಅಂತ ಕೇಳಿದ್ರೆ, ಅವ್ರು ಹೇಳಿದರು ಅಮೇರಿಕಾದವ್ರು ಈಗ ನಮ್ಮ ಹತ್ರ ಬಂದಿದ್ದಾರೆ ಇಲ್ಲಿಗೆ, ಆ 12 ದಿನ ಹೆಂಗೆ ಟ್ರ್ಯಾಕ್ ಮಾಡಿದ್ರಿ, ನಮ್ಗೆ ಸ್ವಲ್ಪ ಐಡಿಯಾ ಕೊಡಿ, ಸಮುದ್ರದ ಮೇಲೆ ಮಾಡುವಂಥ ಆ ಡಿವೈಸನ್ನು ಹೆಂಗೆ ಡಿಸೈನ್ ಮಾಡಿದ್ರಿ ಪ್ಲೀಸ್ ಕೊಡಿ ಅಂತ. ಅಮೇರಿಕನ್ರು 1,000,000,000 ಡಾಲರ್ನ ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡಿದ್ದಾರೆ, ನಾವು ನಯಾ ಪೈಸೆ ಖರ್ಚಿಲ್ಲದೆ ಸಮುದ್ರದಲ್ಲಿ ನಮ್ಗೆ ಬೇಕಾಗಿರೋ ವ್ಯವಸ್ಥೆನ ಮಾಡ್ಕೊಂಡ್ವಲ್ಲ, ಅವ್ರಿಗೆ ಇವತ್ತಿಗೂ ಅಚ್ಚರಿ ಹೆಂಗೆ ಸಾಧ್ಯ ಆಯಿತು. ಅದಕ್ಕೆ ಅವ್ರು ಹೇಳ್ತಾರೆ, ನೆಕ್ಸ್ಟ್ ಟೈಮ್ ನಾವು ಸಮುದ್ರದ ಮೇಲೆ ನಿಂತ್ಕೊಂಡು ಮಾಡ್ತೀವಿ. ಅವರಿಗೆಲ್ಲ ABCD ಹಿಂಗೆ ಗೊತ್ತು, ನಾವು ಬಡತನದಲ್ಲಿ ಬಂದವರಲ್ಲ, ಹೀಗಾಗಿ ಎಯಿಂದ ಝೆಡ್ಗೆ ಹೋಗೋದು ಗೊತ್ತು, ಝೆಡ್ಡಿಂದ ಎಗೆ ಬರೋದು ಗೊತ್ತು, ಈ ಮಧ್ಯದಲ್ಲಿ ರೂಟನ್ನು ಓವರ್ಟೇಕ್ ಮಾಡುವ ಸಾಮರ್ಥ್ಯ ನಮಗಿದೆ. ಮಿತ್ರ, ಈ ಕಾರಣಕ್ಕೋಸ್ಕರ ಇಂಡಿಯನ್ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಬಗ್ಗೆ ಇಡೀ ಜಗತ್ತಿಗೊಂದು ಅಚ್ಚರಿ ಇದೆ. ಅವ್ರು ಹೇಳ್ತಾರೆ, 10,000 ವ್ಯಕ್ತಿಗಳಲ್ಲಿ ಒಬ್ಬ ಅಪರೂಪದ ಮತ್ತು ಎಕ್ಸ್ಟ್ರಾಡಿನರಿ ವ್ಯಕ್ತಿ ಸಿಗ್ತಾನೆ ಅನ್ನೋದು ನಿಜವೇ. ಆದರೆ ಭಾರತದಲ್ಲಿ 128 ಕೋಟಿ ಜನ ಇದ್ದಾರೆ, ಎಷ್ಟು ಎಕ್ಸ್ಟ್ರಾಡಿನರಿ ಮೈಂಡ್ ಸೆಟ್ಗಳಿಲ್ಲಿವೆ ಅಂತ. ಮಿತ್ರ, ಈ ಮೈಂಡ್ಸ್ಗಳನ್ನು ಸರಿಯಾಗಿ ದುಡಿಸ್ಕೊಳ್ಳಿಕ್ಕೆ ವಾಪಸ್ ಒಳಗೆ ಹೋಗಬೇಕಾಗಿದೆ. ನಮ್ಮ ಅಂತರಂಗದ ಶಕ್ತಿಯನ್ನು ಜಾಗೃತ ಮಾಡಿಸಿಕೊಳ್ಳುವ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು. ಆ್ಯಂಡ್ ಹವೆವರ್ ದಿಸ್ ಈಸ್ ಎಲೆಕ್ಷನ್ ಇಯರ್, ಈ ಎಲೆಕ್ಷನ್ ಇಯರಲ್ಲಿ ನಮಗೊಂದು ದೊಡ್ಡ ಜವಾಬ್ದಾರಿ ಇದೆ. ಈ ಜವಾಬ್ದಾರಿ ಏನು ಅಂತಂದರೆ, 18 ದಾಟಿದ ಪ್ರತಿಯೊಬ್ಬರೂ ವೋಟ್ ಮಾಡಬೇಕು ಅಂತ.
ನಾನು ಇವತ್ತು ನಿಮ್ಮ ಜೊತೆ ಬಂದಿರೋದು ವಿಶ್ವಗುರು ಭಾರತದ ಒಂದು ಪಾರ್ಟ್ ಆದರೆ ಎಲೆಕ್ಷನ್ ಏರಿಯಲ್ಲಿ ವೋಟ್ ಮಾಡ್ತೀನಿ ಅಂತ ಒಂದು ಸಂಕಲ್ಪ ದಯಮಾಡಿ ಮಾಡಿ ಅಂತ. ಯಾವಾಗ ಈ ದೇಶದ ತಾರುಣ್ಯ ಸೈಲೆಂಟ್ ಆಗಿಬಿಡುತ್ತೋ ಆಗ ಈ ದೇಶವನ್ನು ಯಾರ್ಯಾರೋ ತಲೆ ಮೇಲೆ ವಹಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ, ಕೆಲಸಕ್ಕೆ ಬಾರದವರೆಲ್ಲ ಹೋಗಿ ಕೂತ್ಕೊಳ್ತಾರೆ. ತಾರುಣ್ಯ ಜವಾಬ್ದಾರಿ ಹೊತ್ಕೊಂಡು ಮುಂದೆ ಬಂದರೆ ಸಮರ್ಥರಾದ ವ್ಯಕ್ತಿಗಳು ಈ ದೇಶವನ್ನು ಆಳ್ಲಿಕ್ಕೆ ಶುರು ಮಾಡ್ತಾರಲ್ಲ. ನೀವು ಯಾರಿಗೆ ಬೇಕಿದ್ರು ವೋಟ್ ಮಾಡಿ, ಐ ಡೋಂಟ್ ಮೈಂಡ್, ನನಗದಕ್ಕೆ ಸಂಬಂಧ ಇಲ್ಲ. ಆದರೆ 18 ದಾಟಿರುವಂಥ ನಿಮ್ಮಗಳ ಒಂದು ಜವಾಬ್ದಾರಿ ಏನಿದೆ ಅಂತಂದರೆ ವೋಟ್ ಮಾಡಬೇಕು ಅಂತ. ನಂಗೆ ಗೊತ್ತಿದೆ ನಿಮ್ಮ ಕಾಲೇಜ್ನವರು ಡೀಟೇಲ್ಸ್ ತೆಗೆದಿಟ್ಕೊಂಡಿದ್ದಾರೆ ಅಂತ ಕೇಳಿದೆ, ಭಾಳ ಖುಷಿ ಆಯಿತು ನನಗೆ. ಯಾಕೆಂದರೆ ಒಂದು ಕಾಲೇಜಿನ ಜವಾಬ್ದಾರಿಯೂ ಕೂಡ ಹೌದು, ನನ್ನ ಹತ್ರ ಓದ್ತಾ ಇರುವಂಥ 18 ದಾಟಿದ ತರುಣರು ಈ ಬಾರಿ ವೋಟ್ ಮಾಡುವಂತೆ ಮಾಡಬೇಕು ಅಂತ. ನೆನ್ಪಿಟ್ಕೊಳ್ಳಿ, ನಿಮ್ಮಲ್ಲಿ ಅನೇಕರು ಮೊದಲನೇ ವೋಟ್ ಮಾಡ್ತಿದ್ದೀರಿ, ಮೊದಲನೇ ವೋಟು ಯೋಚನೆ ಮಾಡಿ ಹಾಕಿ, ಸಮರ್ಥ ವ್ಯಕ್ತಿಗೆ ಈ ವೋಟನ್ನು ಹಾಕಿ. ಯಾರು ಈ ದೇಶಕ್ಕೆ ಬಂದರೆ ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಆಲೋಚನೆ ಮಾಡಿಕೊಂಡು ನೀವೆಲ್ಲರೂ ವೋಟ್ ಮಾಡುವಂಥ ಈ ಸಂಕಲ್ಪವನ್ನು ದಯಮಾಡಿ ಈ ಬಾರಿ ಮಾಡಿ. ಯಾಕೆಂದರೆ ಈ ದೇಶದ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ, ಈ ಥರ ವೋಟ್ ಮಾಡುವ ಸಾಮರ್ಥ್ಯ ಇದ್ದು ಆಲೋಚನೆ ಮಾಡುವ ಕೆಪ್ಯಾಸಿಟಿ ಇದ್ದು ವೋಟ್ ಮಾಡದೇ ಇರೋರೇ ಈ ದೇಶಕ್ಕೆ ದೊಡ್ಡ ಪ್ರಾಬ್ಲಮ್. ಅದರ ಪರಿಣಾಮ ಯಾರು ವೋಟ್ ಮಾಡ್ತಾರೆ ಗೊತ್ತಾ? ಯಾರು ಜಾತಿಯ ಹೆಸರಲ್ಲಿ ವೋಟ್ ಕೇಳ್ತಾರೋ, ಯಾರು ಹಣದ ಹೆಸರಲ್ಲಿ ವೋಟ್ ಕೇಳ್ತಾರೋ, ನಾನು ನಮ್ಮ ಅಪ್ಪನ ಥರ ಇದ್ದೀನಿ, ನಮ್ಮ ತಾತನ ಥರ ಇದ್ದೀನಿ, ನಮ್ಮ ಅಜ್ಜಿ ಥರ ಇದ್ದೀನಿ, ವೋಟ್ ಮಾಡಿ ಅಂತ ಕೇಳ್ತಾರೋ, ಇವರೆಲ್ಲ ಬಂದು ವೋಟ್ ಕೇಳಲಿಕ್ಕೆ ಶುರು ಮಾಡ್ಬಿಡ್ತಾರೆ. ನಾವು ವೋಟ್ ಮಾಡಬೇಕಾಗಿರೋದು ನಮ್ಮ ಆಲೋಚನೆಗಳಿಗೆ, ನಾವು ವೋಟ್ ಮಾಡಬೇಕಾಗಿರೋದು ನಮ್ಮ ಫ್ಯೂಚರ್ಗೆ, ನಾವು ವೋಟ್ ಮಾಡಬೇಕಾಗಿರೋದು ಈ ರಾಷ್ಟ್ರದ ಭವಿಷ್ಯಕ್ಕೆ, ನಾವು ವೋಟ್ ಮಾಡಬೇಕಾಗಿರೋದು ನನ್ನ ದೇಶದ ಭವಿಷ್ಯ ಯಾರಿದ್ದಾರಲ್ಲ ಅವರ ಒಳಿತಿಗೋಸ್ಕರ. ಇವೆಲ್ಲವನ್ನೂ ಆಲೋಚನೆ ಮಾಡಿಕೊಂಡು ನಿಮ್ಗೆ ಯಾರು ಸರಿ ಅನ್ನಿಸ್ತಾರೋ ಯು ಪ್ಲೀಸ್ ಗೋ ಆ್ಯಂಡ್ ವೋಟ್ ದೆಮ್. ಆದರೆ ಈ ಬಾರಿ ಮೊದಲನೇ ವೋಟ್ ಮಾಡೋ ಅವಕಾಶವನ್ನು ಮಾತ್ರ ಕಳ್ಕೊಳ್ಬೇಡಿ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮ್ಮ ಎದುರಿಗೆ ಬಂತಿದ್ದೀನಿ. ನಮ್ಮ ಯುವ ಬ್ರಿಗೇಡ್ನ ಕಡೆಯಿಂದ ನಾವು ಕಾಸ್ಟ್ ಯುವರ್ ರೈಟ್ ಅಂತ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಯಾರ್ಯಾರು ಅವರ ವೋಟರ್ ರಿಜಿಸ್ಟ್ರೇಷನ್ಗೆ ಬೇಕಾಗಿರುವಂಥ ಮಾಹಿತಿನ ಕೊಡ್ತಾರೋ ಅವ್ರ ಮಾಹಿತಿ ನಾವೇ ಫಿಲಪ್ ಮಾಡ್ತೀವಿ, ಅಥವಾ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ನು ಮಾಡ್ಕೋಬೋದು. ಆನ್ಲೈನ್ ವೋಟಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಿಮಗೊಂದು ಏನು ಟ್ರ್ಯಾಕಿಂಗ್ ಐಡಿ ಸಿಗುತ್ತೆ, ಐಡಿನ ಫಾಲೋಅಪ್ ಮಾಡ್ಕೊಳ್ತಾ ಹೋಗ್ಬೋದು. ಅಥವಾ ನಿಮಗೆ ಟ್ರ್ಯಾಕ್ ಮಾಡಲಿಕ್ಕಾಗಲಿಲ್ಲ ಅಂದರೆ ನಮ್ಮ ಹುಡುಗರ ಜೊತೆ ಕೊಟ್ಟರೆ ನಾನು ಅದನ್ನು ಟ್ರ್ಯಾಕ್ ಮಾಡ್ಬೋದಾಗಿರುವಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಟ್ರ್ಯಾಕಿಂಗ್ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಒಟ್ಟಾರೆ ವಿಲ್ ಆಲ್ ಡು. ಬರೀ ನೀವು ನಿಮ್ಮದಷ್ಟೇ ಮಾಡ್ಕೊಳ್ಳದೆ ನನ್ನೊಂದು ವಿನಂತಿ ಇದೆ, ಒಂದಷ್ಟು ನಾವು ವಾಲಂಟಿಯರ್ ಆಗಿ ಬನ್ನಿ ನಮ್ಮ ಜೊತೆ. ನೀವೆಲ್ಲ ಏನು ಮಾಡಬೇಕು ಅಂದರೆ, ಎಲ್ಲೆಲ್ಲಿ 18 ಆಗಿರುವಂಥ ಹುಡುಗರ ಕಾಲೇಜ್ ಇದೆಯೋ ಅಲ್ಲಿಗೆ ನೇರವಾಗಿ ಹೋಗಿ ಅವ್ರು ವೋಟ್ ಯಾರಿಗಾದರೂ ಮಾಡಲಪ್ಪ. ಆದರೆ 18 ಹುಡುಗರು ಹುಡುಗರು ಹುಡುಗಿಯರು ತಮ್ಮ ಜವಾಬ್ದಾರಿಯನ್ನು ಅರಿಯುವಂಥ ಒಂದು ಕೆಲಸವನ್ನು ನಾವೇನಾದರೂ ತಿಳಿಸ್ಕೊಡ್ತೀವಿ ಅಂತಾದರೆ ಬಹುಶಃ ದೊಡ್ಡ ಕೆಲಸ ಆಗುತ್ತೆ ಅಂತ. ಒಂದಷ್ಟು ಜನ ವಾಲಂಟಿಯರು ದಯಮಾಡಿ ನಮ್ಮ ಜೊತೆ ಸೇರಿಕೊಳ್ಳಿ. ಹುಬ್ಬಳ್ಳಿ ಧಾರವಾಡ ಇಲ್ಲೆಲ್ಲ ಇರುವಂಥ ಕಾಲೇಜುಗಳಲ್ಲಿ 18 ದಾಟಿರುವಂಥ ಡಿಗ್ರಿ ಯಾವುದೇ ಕಾಲೇಜುಗಳನ್ನು ನಾವು ಬಿಟ್ಟಿಲ್ಲ. ಎಲ್ಲ ಕಾಲೇಜುಗಳಲ್ಲಿ ತರುಣ ತರುಣಿಯರಿಗೂ ಕೂಡ ವೋಟ್ ಮಾಡೋದು ನಮ್ಮ ಜವಾಬ್ದಾರಿ ಅಂತ ಹೇಳಿದ್ದೀವಿ ಅಂತ ನಾವು ಹೇಳಿದರೆ ರಾಷ್ಟ್ರದ ಪ್ರತಿಯಾಗಿ ಒಂದು ಸಣ್ಣ ಜವಾಬ್ದಾರಿಯನ್ನು ನಿರ್ವಹಿಸಿದಂತಾಗುತ್ತೆ. ನಾವೆಲ್ಲರೂ ಇದು ನಿರ್ವಹಿಸಬೇಕು ಅಂತಲೇ ಇವೆಲ್ಲ ಕೆಲಸ ಬಿಟ್ಟು ಬಂದಿರೋದು. ನಾನು ಇಂಜಿನಿಯರಿಂಗ್ ಮಾಡ್ಕೊಂಡ ನಂತರ ಎಲ್ಲರ ಥರ ಆರಾಮಾಗಿ ಇರ್ಬೋದಿತ್ತು, ನಾನು ಆರಾಮಾಗಿಲ್ಲ ಅಂತ ನಾನು ಹೇಳ್ತಿಲ್ಲ. ನಾನೇ ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೂತಿದ್ರೆ ಆರಾಮಾಗಿರ್ತಿತ್ತು. ಇನ್ಫ್ಯಾಕ್ಟ್ ನಾನು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಮೊದಲನೇ ದಿನ ಕೆಲಸ ಮಾಡುವಾಗಲೇ ಅಂದ್ಕೊಂಡೆ ಎಸಿಗೂ ನನಗೂ ಹವೆ ಆಗಿ ಬರಲ್ಲ, ಆಚೆ ಹೋದರೆ ಒಳ್ಳೆಯದು ಅಂತ. ಸೊ ಆಚೆ ಬಂದ ನಂತರ ಈ ಮನುಷ್ಯರ ಜೊತೆ ಒಡನಾಟ ಮಾಡ್ತಾ ಮಾಡ್ತಾ ನನಗೆ ಅನ್ನಿಸ್ತಲ್ಲ, ನನಗಿರೋವಂಥ ದೊಡ್ಡ ಗುರಿ ಏನು ಅಂತ ಕೇಳಿದರೆ, ಒಂದು ಯಾವುದೋ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೂತ್ಕೊಳ್ಬೇಕಾಗಿರೋದಲ್ಲ, ಆದರೆ ನನ್ನ ಭಾರತವನ್ನು ಜಗತ್ತಿನ ಅತ್ಯುತ್ಕೃಷ್ಟ ಸ್ಥಾನದಲ್ಲಿ ನಿಲ್ಲಿಸೋದು ನನ್ನ ಜೀವನದ ಗುರಿ ಅಂತ. ಆ್ಯಂಡ್ ಬಿಲೀವ್ ಮೀ, ಅಂಥ ಸ್ಥಾನದಲ್ಲಿ ಬಂದಿದೆ ಅಂತ ಆದ ತಕ್ಷಣ ನೀನು ಸಾಯಬೇಕು ಅಂತ ಯಾರಾದರೂ ನನಗೆ ಹೇಳಿದ್ರೆ ಐ ಆಮ್ ರೆಡಿ ಟು ಡೈ ಅಂತ. ದಟ್ಸ್ ವಾಟ್ ಐ ಫೀಲ್, ಅದು ನನ್ನ ಲಕ್ಷ್ಯ ಅಂತ, ಅದು ನನ್ನ ಗುರಿ ಅಂತ. ಇದಕ್ಕಿಂತ ಒಂದಿಂಚು ಕಡಿಮೆ ಆಗಿರುವಂಥ ಗುರಿಯನ್ನು ನಾನಂತೂ ಕನಸು ಕಟ್ಕೊಳ್ಳೋದಿಲ್ಲ. ಆ್ಯಂಡ್ ಐ ಎಕ್ಸ್ಪೆಕ್ಟ್ ನೀವು ನನ್ನ ಜೂನಿಯರ್ಸ್ ಆಗಿರೋದ್ರಿಂದ, ನಾನು ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೀನಿ. ಲೈಫಿಗೆ ಏನು ಬೇಕೋ ಅದನ್ನು ಲೀಡ್ ಮಾಡಲಿಕ್ಕೆ ಏನು ಬೇಕೋ ಅಷ್ಟು ಖಂಡಿತವಾಗಿ ಮಾಡೋಣ. ಆದರೆ ಲೈಫ್ ತುಂಬ ಕಷ್ಟದಲ್ಲ, ಭಾಳ ಏನು ಈ ಲೈಫಿನ ಬಗ್ಗೆ ತುಂಬ ಏನೋ ಕಷ್ಟ ಅಂತೆಲ್ಲ ಏನು ತಿಳ್ಕೊಳ್ಬಿ. ಇಟ್ಸ್ ವೆರಿ ಸಿಂಪಲ್. ದಿನಕ್ಕೆ 100 ಇದ್ದರೆ ನಿಮ್ಮ ಬದುಕನ್ನು ಹಾಯಾಗಿ ನಡೆಸ್ಬೋದು. 100 rupees ಈಸ್ ಮೋರ್ ದೆನ್ ಎನಫ್. ಕಳೆದ 5 ಈ ದೇಶದ ಹಣದುಬ್ಬರ 2% ದಾಟಿಲ್ಲ. ಈ 5 ಹಿಂದೆ ಇಟ್ ವಾಸ್ ಎಟ್ 18%. ಆದರೆ ಈಗ 2% ದಾಟಿಲ್ಲ ಅಂದರೆ ಅಕ್ಕಿ ರೇಟು 5 ಹಿಂದೆ ಎಷ್ಟಿದೆಯೋ ಈಗಲೂ ಹೆಚ್ಚು ಕಡಿಮೆ ಅಷ್ಟೇ ಇದೆ. ಬೇಳೆ ಬೆಲೆ ಅಷ್ಟೇ ಇದೆ, ಸಕ್ಕರೆ ಬೆಲೆ ಅಷ್ಟೇ ಇದೆ. ಹೀಗೆ ನಡೆದ್ರೆ 100 ಇದ್ದರೆ ಹಾಯಾಗಿ ಒಂದಿನ ನಡೆಸ್ಬೋದು. ಅಂದರೆ ತಿಂಗಳಿಗೆ 3,000 ಸಾಕು. ಹುಡುಗರಾದರೆ ಮದುವೆ ಆಗೋ ಹುಡುಗಿನೂ 3,000 ಅವಳು ದುಡಿಯೋದ್ರಿಂದ 6,000 ಸರಿ ಹೋಗುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್, ಡೋಂಟ್ ವರಿ. ಲೈಫಿನ ಬಗ್ಗೆ ಭಾರಿ ದೊಡ್ಡ, ನನಗೆ ಅನೇಕರು ಕೇಳ್ತಾರೆ ಚಕ್ರವರ್ತಿ ಲೈಫಿಗೆ ಏನು ಮಾಡ್ತೀರಾ? ನಾನು ಹೇಳೋದು ಲೈಫಿಗೆ ಮಾಡಲಿಕ್ಕೆ ತುಂಬ ಕನಸುಗಳು ಕಟ್ಟಿಕೊಂಡು, ಅಂದರೆ ಪ್ರಾಪಂಚಿಕವಾದ ಕನಸುಗಳು ಜಾಸ್ತಿ ಇದ್ದರೆ ನಾನು ನಿಮ್ಗೆಲ್ಲರ ಥರ ಒದ್ದಾಡಬೇಕು ಅಂತ. ಪ್ರಾಪಂಚಿಕವಾದ ಕನಸುಗಳೇ ಇಲ್ಲ ನನಗಿರುವಂಥ ಕನಸುಗಳು. ಎಂಥದ್ದು ಅಂತಂದರೆ ಅದು ಭಾರತವನ್ನು ವಿಶ್ವಗುರುತ್ವದ ಕಡೆಗೆ ತಗೊಂಡು ಹೋಗೋದು. ಅದು ನಾನು ಸಿರಿವಂತನಾಗಿ ಎಲ್ಲೋ ಇರಬೇಕು ಅಂತಲ್ಲ, ಭಾರತವನ್ನು ಆ ದಿಕ್ಕಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋಂಥ ಪ್ರಯತ್ನ ಇರೋದ್ರಿಂದ ಈ ಕನಸುಗಳಿಗೆ ಬದುಕು ತುಂಬ ದೊಡ್ಡ ಸವಾಲೇ ಅಲ್ಲ ಅಂತ.
ಈ ಕನಸುಗಳಿಗೆ ನಮಗೆ ಶಕ್ತಿಯನ್ನು ತುಂಬಬಲ್ಲಂಥ ಈ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳಿಕ್ಕೆ ನಾನು ನೀವು ಎಲ್ಲ ಜೊತೆ ಸೇರಬೇಕಾದಂಥ ಅಗತ್ಯ ಇದೆ. ಮಿತ್ರ, ಈ ಬಾರಿ ಒಂದಷ್ಟು ಜನ ವಾಲಂಟಿಯರ್ಸ್ ಯಾರಾದರೂ ಬರಬೇಕು ಅಂತಿದ್ದರೆ ದಯಮಾಡಿ ನಮ್ಮ ಹುಡುಗರಿಗೆ ನಿಮ್ಮ ಹೆಸರನ್ನು ಕೊಡಿ. ನಾವೆಲ್ಲ ಸೇರಿಕೊಂಡು ಮುಂದಿನ 8 ದಿನಗಳ ಕಾಲ ಲೈಫಲ್ಲಿ ನಿಮಗೊಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಇದು, ಈ ಎಕ್ಸ್ಪೀರಿಯೆನ್ಸನ್ನು ಗಳಿಸ್ಕೊಳ್ಳೋಣ ಅಂತ ಆಶಿಸ್ತಾ ಬಹುಬೇಗ ನನ್ನ ಭಾರತ ವಿಶ್ವಗುರುತ್ವದ ಪಟ್ಟವನ್ನು ಏರಿ ಕೂತ್ಕೊಳ್ಳಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಒಂದು ಸಲ ಭಾರತ ಮಾತೆಗೊಂದು ಜೈಕಾರ ಕೊಡಬೇಕು, ಕೊಡ್ತೀರಾ? ಒಂದು ಸಲ ಎರಡೂ ಕೈಗಳನ್ನು ಗಾಳಿಗೆ ಬೀಸಿ ಕೊಡಿ, ಅದು ಎನರ್ಜಿ ಜಾಸ್ತಿ ಕೊಡುತ್ತೆ ಅಷ್ಟೇ. ಒಂದು ಸಲ ಬೋಲೋ, ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ವಂದೇ ವಂದೇ, ಜೈ ಹಿಂದ್.